ಪ್ರಭಾಕರ್ ಅರೆಸ್ಟ್ ಮಾಡಿದ್ರು ಏನ್ ಮಾಡುದಿಲ್ಲ, 307 ಕೇಸ್ ಮಾಡಿ ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದಾಕ್ ಹೇಳ್ತೇನೆ, ಅವನು ಅಷ್ಟು ದೊಡ್ಡ ಜನ ಏನಲ್ಲ, ನಾನು ಓಡಿಸ್ತೇನೆ ಇಲ್ಲಿ ಈಸ್ಟ್ ರೋಡ್ನಲ್ಲಿ. ಉಸ್ತುವಾರಿ ದರ್ಪ ಕಲ್ಲಡ್ಕ ಗಲಭೆಗೆ ಯಾರು ಕಾರಣ? ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕರೆಂಟ್ ಅಫೇರ್ನ ಮೈನ್ ಹಾಟ್ ಇಶ್ಯೂ ಇದು. ಇಂದು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಇದೇ ವಿಚಾರದ ಕುರಿತಾಗಿ ಚರ್ಚೆ ಮಾಡಿದ್ವಿ. ಅನೇಕರು ಇಲ್ಲ, ನಮಗೆ ಸಮಯ ಸಾಕಾಗಲಿಲ್ಲ, ಇನ್ನೂ ಮಾತಾಡಬೇಕು ಅಂತ ಹೇಳಿದ್ರಿ. ನಿಮ್ಮೆಲ್ಲರ ಕರೆಗಳನ್ನು ಸ್ವೀಕರಿಸ್ತೇವೆ. ನಿಮ್ಮ ಎಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಅವಕಾಶ, ಪರ ವಿರೋಧ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಭಾವನೆಗಳಿಗೆ ಬೆಲೆಯನ್ನು ನಾವು ನೀಡ್ತಾ ಇದ್ದೇವೆ. ನಿಮ್ಮ ಕರೆಗಳನ್ನು ನಾವು ಸ್ವೀಕರಿಸ್ತೇವೆ. ನನ್ನೊಂದಿಗೆ ಇನ್ನೋರ್ವ ನಿರೂಪಕರಾಗಿರ್ತಕ್ಕಂಥ ಚೈತ್ರರವರಿದ್ದಾರೆ, ಅದ್ರ ಜೊತೆಯಲ್ಲೇ ಈ ಭಾಗದ ಬಜರಂಗ ದಳದ ಪ್ರಾಂಚ ಸಂಚಾಲಕರಾಗಿರ್ತಕ್ಕಂಥ ಸುನಿಲ್ ಕೆ ಆರ್ ಅವರು ನಮ್ಮೊಂದಿಗೆ ಇದ್ದಾರೆ. ಸುನಿಲ್ ಕೆ ಆರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಚೈತ್ರ, ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಇವತ್ತು ಜನರು ಇವತ್ತು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಇವರ ಈ ಒಂದು ಗುಪ್ತ ಸಮಾಲೋಚನೆಯೇ ಬೇರೆ ರೀತಿಯಲ್ಲಿ ಕ್ರೋಮ ಪ್ರಚೋದನೆಗಳನ್ನು ನೀಡ್ತಾ ಇದೆ ಅನ್ನುವಂತ ವಿಚಾರ ಬಹಳ ಮುಖ್ಯ. ಕಾರ್ತಿಕ್, ಹೇಳಬೇಕು ಅಂತಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಎರಡೂ ಕಡೆಯವರನ್ನ ಕರೆಯುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಬಹಳ ಬೇಸರ ಸಂಗತಿ ಅಂತಂದ್ರೆ ಒಂದು ಕಡೆಯವ್ರು ಸಿಗುತ್ತಾ ಇಲ್ಲ. ದುರದೃಷ್ಟವಶಾತ್ ಕಾಂಗ್ರೆಸ್ ನಲ್ಲಿ ಜನರು ಇಲ್ವೋ ಅಥವಾ ಬೇರೆ ಯಾವ ಕಾರಣಕ್ಕೂ ಗೊತ್ತಿಲ್ಲ, ಸಮರ್ಥಿಸ್ಕೊಳ್ಳೋದು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಆದ್ರೆ ಇನ್ನು ಮುಂದಾದ್ರೂ ದಯಮಾಡಿ ಎರಡು ಯಾವುದೇ ಪಕ್ಷದಲ್ಲಿ ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಯಾವುದೇ ಸಮಸ್ಯೆಗಳು ಬಂದಾಗ ಎಲ್ಲಿಂದ ಗೆಸ್ಟ್ ಅನ್ನು ಖಂಡಿತ ಯಾವ ಕಾಂಗ್ರೆಸ್ ಸುನಿಲ್ ಕೆ ಆರ್ ಅವರ ಎಲ್ಲ ವಿಚಾರಗಳನ್ನು ಬಹುಶಃ ಇವತ್ತು ಮಧ್ಯಾಹ್ನದಿಂದ ತಾವು ಕೂಡ ಗುರು ಗಮನಿಸ್ತಾ ಇದ್ದೀರಾ ಅಂತ ಎನಿಸ್ಕೊಳ್ತಾನೆ. ಈ ಕುರಿತಾಗಿ ತಾವೇನು ಹೇಳ್ತೀರಾ? ಒಂದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೊಂದು ಭಾರಿ ದೊಡ್ಡ ಆಘಾತ ಅಂತ ಹೇಳ್ಬೋದು. ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ, ಎಲ್ಲ ಒಂದು ಕಡೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ಶಾಸಕನಾಗಿ, ಒಬ್ಬ ಸಚಿವನಾಗಿ, ಎಲ್ಲ ಒಂದು ಕಡೆ ಒಂದು ರೀತಿಯಾಗಿ ಮಾತಾಡುವಂಥದ್ದು, ಎಲ್ಲ ಒಂದು ಕಡೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಎದುರುಕೂರಿಸಿಕೊಂಡು ಈ ರೀತಿಯಾಗಿ ಮಾಡೋದು ಅತ್ಯಂತ ಹೇಯಕರ ಸಂಗತಿ ಇದು. ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವಂಥ ವಿಷಯವಲ್ಲ. ಅಲ್ಲ, ನಿಮ್ಮ ಹಿಂದೂ ಸಂಘಟನೆಗಳು ವ್ಯಾಪಾರವನ್ನು ಮಾಡ್ತಾ ಇದೆ ಅಂತಲ್ಲ. ಅದೇ ಹೇಳುವಂಥದ್ದು, ನಾನು ಹಿಂದೂ ಸಂಘಟನೆಗಳ ಮೇಲೆ ಇಂಥ ಎಷ್ಟೋ ಮಂದಿ ಮನೆ ಬಿಟ್ಟು ಈ ಸಮಾಜಕ್ಕೋಸ್ಕರ, ಈ ದೇಶಕ್ಕೋಸ್ಕರ, ಈ ಧರ್ಮಕ್ಕೋಸ್ಕರ ದುಡಿಯುವಂಥ ವ್ಯಕ್ತಿಗಳನ್ನು ವ್ಯಾಪಾರ ಮಾಡುವಂಥದ್ದು ರಮಾನಾಥರಿಗಳಿಗೆ ಅದು ಏನೋ ಒಂದು ಹುಚ್ಚಂತ ಅನಿಸ್ತದೆ. ಈ ಮುಸ್ಲಿಂ ತುಷ್ಟೀಕರಣ ಮಾಡುವಂಥದ್ದು, ಮುಸ್ಲಿಮರನ್ನು ಓಲೈಸಿ ಯಾವುದೋ ಭಯೋತ್ಪಾದಕರಿಗೆ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಇವರು ಆಸ್ಪದ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ನನಗೆ. ಅಲ್ಲ, ಮುಸ್ಲಿಮರನ್ನ ಓಲೈಸುದು ಬಹುಶಃ ಮುಸ್ಲಿಮರಿಗೆ ಏನೀಗ ಒಂದು ಕೆಲವು ಕಷ್ಟಗಳನ್ನ ಪಡ್ತಾ ಇದ್ರೆ ಅದರ ಪರವಾಗಿ ಧ್ವನಿ ಎತ್ತಿರಬಹುದೇನೋ. ಅಲ್ಲ, ಆದ್ರೆ ಹಿಂದೂಗಳನ್ನ ಅಷ್ಟು ಟಾರ್ಗೆಟ್ ಮಾಡಿ ಮಾತಾಡಿರುವಂತದ್ದು ಯಾಕೆ ಅನ್ನೋದೇ ಈಗ ಇರ್ತಕ್ಕಂಥ. ನಾನು ಹೇಳುವಂತದ್ದು, ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ 307 ಹಾಕಿ ಒಂದಷ್ಟು 4 ಮುಸ್ಲಿಂ ಗೂಂಡಗಳನ್ನು ಕೂಡಿಸಿಕೊಂಡು, ಎಲ್ಲ ಒಂದು ಸರ್ಕಾರ ಅಧಿಕಾರಿಯನ್ನು ಕೂಡಿಸಿಕೊಂಡು ಪ್ರಭಾಕರ್ ಭಟ್ರಿಗೆ 307, ಅದು ಕೂಡ ಏಕವಚನದಲ್ಲಿ, ಒಬ್ಬ ಅತ್ಯಂತ ಹಿರಿಯ ವ್ಯಕ್ತಿ, ಈ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಯನ್ನ ಈ ರೀತಿಯಾಗಿ ಮಾಡುವಂಥದ್ದು ಅತ್ಯಂತ ಹೇಯಕರ. ಅಂದ್ರೆ ಇವರು ಎಲ್ಲ ಒಂದು ಕಡೆ ಡಾಕ್ಟರ್ ಪ್ರಭಾಕರ್ ಭಟ್ರಿಗೆ ಬೈದ್ರೆ ಅಥವಾ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ವೆಚ್ಚ ನಿಂದಿಸಿದ್ರೆ, ಇಲ್ಲ ಒಂದು ಕಡೆ ಮುಸ್ಲಿಂ ಸಮಾಜ ಇವರ ಪರವಾಗಿ ನಿಲ್ತದೆ, ಇವರು ಒಂದು ಒಂದು ಸ್ವಲ್ಪ ವೋಟ್ಗಳನ್ನ ಪಡಿಬಹುದು, ವೋಟ್ ಬ್ಯಾಂಕ್ ಅನ್ನ ಪಡಿಬಹುದು ಅಂತ ಅನಿಸ್ತದೆ ನನಗೆ. ಒಟ್ಟು ಇದು ವೋಟ್ ಬ್ಯಾಂಕ್ನ ಒಂದು ರಾಜಕಾರಣ. ವೋಟ್ ಬ್ಯಾಂಕಿನ ರಾಜಕಾರಣ ಏನೇ ಇರಲಿ, ಆದ್ರೆ ಒಂದು ಸಮುದಾಯಕ್ಕೆ ಅಥವಾ ಯಾರಾಗ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಆಗುವಂತ ಮಾತನಾಡುವಂತ ರೈಟ್ಸ್ ಯಾರಿಗೂ ಇಲ್ಲ. ಅದರ ಜೊತೆಯಲ್ಲೇ ಉಸ್ತುವಾರಿ ಸಚಿವರಾದ್ರೂ ಕೂಡ ಅವರಿಗೆ ಕೆಲವು ಅಧಿಕಾರಗಳಿರ್ತವೆ, ಕೆಲವು ಅಧಿಕಾರಗಳು ಇರುವುದಿಲ್ಲ, ಇವೆಲ್ಲವನ್ನ ಕೂಡ ಚಲಾಯಿಸಲಿಕ್ಕೆ ಕೂಡ ತಪ್ಪಾಗ್ತದೆ. ಅದರ ಜೊತೆಯಲ್ಲೇ ವೀಕ್ಷಕರ ಇವತ್ತು ಗಮನಾರ್ಹವಾಗಿರ್ತಕ್ಕಂಥ ಇನ್ನೊಂದು ಸಂಗತಿ, ಎತ್ತಿನ ಹೊಳೆ ಹೋರಾಟಗಾರರ ಅಥವಾ ನೇತ್ರಾವತಿ ಉಳಿಸಿ ಹೋರಾಟಗಾರರ ಕುರಿತಾಗಿಯೂ ಕೂಡ ಇವತ್ತು ಅವರು ಮಾತಾಡಿರ್ತಕ್ಕಂಥದ್ದು. ವಿಷುವಲ್ಗಳನ್ನು ಇದೀಗ ನಾವು ನಿಮ್ಮ ಎದುರಿಗೆ ತೋರಿಸ್ತೇವೆ, ಅದಾದ ಬಳಿಕ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೇವೆ ಮತ್ತು ಚರ್ಚೆಯನ್ನು ಕೂಡ ಮುಂದುವರಿಸ್ತೇವೆ. ಕಲ್ಲಡ್ಕ ಮಾಡೋದಿಲ್ಲ, ವಯಸ್ಸಾದವರು ಯಾರು ಕೂಡ, ನಾನು ನನಗೆ ಇಲ್ಲಿಯ ಎಲ್ಲ 100% ಗೊತ್ತು. ನೀವು ಅವರ ಮನೆಯವ್ರನ್ನ ಕರ್ಕೊಂಡು ಹೋದರೆ ಕಾಂಗ್ರೆಸ್ನವ್ರನ್ನ ನೀವು ಕರ್ಕೊಂಡು ಹೋಗುದು, ಮಗ STP ಇರ್ತಾನೆ. ಅಲ್ಲ, ಸತ್ಯ ನಾನು ಹೇಳುದು, ಇದು ನಾನು ದೇವರ ಮುಂದೆ ಹೇಳುದು. ನಾನು ನಿಮಗೆ ಇಲ್ಲಿಯ ಪರಿಚಯ ಆಗುದು, ನನ್ನ ಕೆಲಸ ನಿಮ್ಮಲ್ಲಿ ಹೇಳಿದ್ದೇನೆ. ಇದು ಮಂಡಿ ಅಲ್ಲ ಇಂಡಿಯಾ ಅಂತ, ಮಂಡ್ಯದಿಂದ ಬಂದಿದ್ದೀರಿ, ಇದು ಮಂಡಿ ಅಲ್ಲ ಇಂಡಿಯಾ. ಮಂಡ್ಯದ ವಿಷಯ ಬೇರೆ, ಇಲ್ಲಿ ವಿಷಯ ಬೇರೆ. ನೀವು ನೇತ್ರಾವತಿ ಹೋರಾಟಗಾರರು ಅದು ಮಾಡ್ತೀರಿ ಇದು ಮಾಡ್ತೀರಿ, ಏನು ಮಾಡೋದಿಲ್ಲ. ಪ್ರಭಾಕರ್ ಅರೆಸ್ಟ್ ಮಾಡಿದ್ರೆ ಏನು ಮಾಡೋದಿಲ್ಲ, ಇದು ನಾನು ಪ್ರಮಾಣಪೂರ್ವಕ ಹೇಳ್ತೇನೆ. ನೀವು ಭಾಷಣ ಮಾಡಿದ್ರೆ ಅವನ ಮೇಲೆ ನೀವು ಕ್ರಿಮಿನಲ್ ಕೇಸ್ ಮಾಡಿ, 307 ಕೇಸ್ ಮಾಡಿ. ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದಾಗ ಹೇಳ್ತೇನೆ, ಅವನು ಅಷ್ಟು ದೊಡ್ಡ ಜನ ಏನಲ್ಲ, ನಾನು ಓಡಿಸ್ತೇನೆ ಇಲ್ಲಿ ಈಸ್ಟ್ ರೋಡ್ನಲ್ಲಿ ಇಲೆಕ್ಷನ್ ಟೈಮ್ನಲ್ಲಿ.
ನಾನಲ್ಲ ನಾನಲ್ಲ ಅದು ಜೋಕ್ ಮಾತು ಬೈತೀನಿ ಅವನ ಒಟ್ಟಿಗಿದ್ದವರೆಲ್ಲ. ನಾನು ಸ್ವಲ್ಪ ಹುಡುಗ ಇದ್ದಾಗ ಜೋರಿ. ನಾನು ಡಿಸೆಂಬರ್ 6 ನಮ್ಮ ಇವರು ನನಗೆ ಸಾಕ್ಷಿ, ಇದು ನಮ್ಮ ಸಾಕ್ಷಿ. ಕೆಲವು ಜನ ಹುಡುಗರಿಗೆ ಗೊತ್ತಿರ್ಲಿಕ್ಕಿಲ್ಲ, ಇಡೀ ಬೀಸ್ ರೋಡ್ನಲ್ಲಿ ನಾನು ಫಸ್ಟ್ MLA ಅವ್ರು ಯಂಗ್ಸ್ಟರ್. ನಾನು ಇಡೀ ಬೀಸ್ ರೋಡ್ನಲ್ಲಿ ಏನಾಗಿದೆ, ಪೊಲೀಸ್ ಫೋರ್ಸ್ ಕಾಣಬೇಕು, 10 ಜನ ಪೊಲೀಸ್ ಪೊಲೀಸ್ ಸ್ಟೇಷನ್ 10 ಜನ ಸೂರಬ್ ಸಿಟಿ ಸರ್ಕಲ್ ಸರ್ಕಲ್ ಹೇಳಿ. ನಾನೊಂದು ಸ್ಟೋರಿ ಹೇಳಿ, ನೀವು ನಂಬಿದ್ರ ಶಾಲಿನಿ ಶಾಲಿನಿ ಗೋಯಲ್ ಅನ್ನ ಪೊಲೀಸ್ ಇನ್ನು ಇದು ಯಾಕೆಂದ್ರೆ ಒಬ್ಬ ಮುಸ್ಲಿಂ ಪಂಚಾಯತ್ ಅಧ್ಯಕ್ಷ ಒಬ್ಬರನ್ನ ಉಪಾಧ್ಯಕ್ಷ ಒಬ್ಬರನ್ನ ಆಫೀಸ್ಗೆ ಹೋಗಿ ಕೊಲೆ ಮಾಡಿದ್ದಾರೆ. ಅದರಲ್ಲಿ ಸಂಘ ಪರಿವಾರದವರಿದ್ದಾರೆ. ಇವರಿಗೆಲ್ಲ ಲಿಂಕ್ ಇದೆ, ಪ್ರಭಾಕರ್ ಭಟ್ರಿ ಗೊತ್ತಿದೆ ಅವ್ರ ಯಾರು ಹೊಸ್ತೇನ ಅದಲ್ಲ. ನಮ್ಮ ಪ್ರಭಾಕರ್ ಭಟ್ರಿ ಗೊತ್ತಿದ್ದು, ರಾಜೇಶ್ ನಾಯ್ಕ ಅವರು ಎಲ್ಲ ಸಂಘ ಪರಿವಾರದಲ್ಲಿ ಅದು ತಮ್ಗೆ ಗೊತ್ತಿದೆ. ಸೌದೂರ್ನವರು BJP ಅವರು ಸೌದೂರ್ನವರು ಬರೀ ಅವರು ಬಜರಂಗದಲ್ಲ ಮಾತ್ರ ಅದನ್ನು ರಾಜಕೀಯವಾಗಿ ನಾವು ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ. ಇದು ಇದೆ ಮೊನ್ನೆ ಸ್ಟ್ಯಾಬಿಂಗ್ ಒಬ್ಬ ಇನ್ನೋಸೆಂಟ್ ಹುಡುಗ ಅದ ಮಸೀದಿಂದ ಹಿಡಿದ ಈ ಗಲಭೆ ಆಗ್ಬೇಕು ಅಂತಲೇ ಮಾಡೋದು. ಈಗ ಅವ್ರಿಗೆ ಏನು BJP ಮುಸ್ಲಿಂ ಅವ್ರಿಗೆ ಪ್ರೋವೋಕ್ ಆಗ್ಬೇಕು. ಈ ಹುಡುಗರಿಗೆ ಬುದ್ಧಿ ಇಲ್ಲದವ್ರಿಗೆಲ್ಲ ಇದ್ದಾರೆ, ಇವ್ರು ಪ್ರೋವೋಕ್ ಆಗ್ಬೇಕು. ಇವ್ರು ಪ್ರೋವೋಕ್ ಆದ್ರೆ ಅವ್ರು ಲಾಭ ಇವ್ರಿಗೆ ಸಿಟ್ಟು ಬರ್ಬೇಕು. ಆ ಸಿಟ್ಟು ಬರೋ ರೀತಿಯಲ್ಲಿ ಮಾಡಬೇಕು. ಮುಸ್ಲಿಮ್ಸ್ ಪ್ರೋವೋಕ್ ಆಗ್ಬೇಕು. ಅವ್ರ ಕೆಲಸ ಅದು, RSS ಕೆಲಸ ಅದು. ಅಲ್ಪಸಂಖ್ಯಾತ ಪ್ರೋವೋಕ್ ಆಗ್ಬೇಕು, ಇಂತ ಕಲ್ಲಿಗೆ ಸಾಡ್ಬೇಕು. ಪೊಲೀಸಲ್ಲಿ ಕೂಡ RSS ಲಿಂಕ್ ಇದ್ದವರಿದ್ದಾರೆ, ಮತೀಯವಾದ ಭಾವನೆ ಇರ್ತಕ್ಕಂಥವರಿದ್ದಾರೆ. ನಾವು ಅದಕ್ಕಾಗಿ ಒಂದು 4-5 ಜನ ನೀವು ಪೊಲೀಸರು ತೆಗೀರಿ ತೆಗೆಯಲಿಲ್ಲ, ನೀವು ನಾಳೆ ತೆಗಿತೀರಿ ನಾಳೆ ತೆಗಿತೀರಿ ತಿಂಗಳು ವರ್ಷ ಒಂದಾಯ್ತು. ನಾನು ನಿಮಗೆ ಲಿಸ್ಟ್ ಕೊಟ್ಟಿ ನಾನು ನಿಮ್ಮ ಎದುರು ಹೇಳುದು ಮಾಡಿದ್ದೆ ನನ್ನ ನಾನು ಸತ್ತು ಹೋಗ್ತೇನೆ. ನಾನು ಏರ್ಪಾಲ ವಾಟ್ಸಪ್ ನಾನು ಮಾಡಿದ್ರೆ ಒಂದೇ ಒಂದು ವಿಚಾರ, ನಾನು ಜಾತಿವಾದಿ ಅಲ್ಲ, ನಾನು ಮತೀಯವಾದಿ ಅಲ್ಲ, ನಾನು ಕಂಪ್ಲೀಟ್ ಒಬ್ಬ ಮನುಷ್ಯ. ನಂದು ಏನಿಲ್ಲ, ನಾನು ಬಂಟ್ವಾಳದಲ್ಲಿ ಶಾಂತಿ ಆಗ್ಬಿಡ್ತು, ಪ್ರಭಾಕರ್ ಭಟ್ ಶಾಂತಿ ಮಾಡ್ಲಿಕ್ಕೆ ಬಿಡುದಿಲ್ಲ. ಪ್ರಭಾಕರ್ ಭಟ್ ಶಾಂತಿ ಮಾಡ್ಲಿಕ್ಕೆ ಬಿಡುದು ಅವ್ರದೆಲ್ಲ, ಅವರ ಎಜೆಂಡಾಗಳೇ ಬೇರೆ. ಅವರು ಮಿಥುನನ್ನು ಸಾಕುವುದು ಅವನ ಮೇಲೆ ಪ್ರೀತಿಯಿಂದಲೂ ಅಲ್ಲ. ಯಾರಿಗೆ ಓಡಿಸ್ಲಿಕ್ಕೆ, ಅವ್ರ ವ್ಯಾಪಾರ ಇದೆ ರಿಯಲ್ ಎಸ್ಟೇಟ್, ಆ ವ್ಯಾಪಾರ ಮಾಡ್ಲಿಕ್ಕೆ. ನೀವು ನೋಡಿದ್ರಲ್ಲ ಅಲ್ಲಿ ಒಂದು ಭಜನೆ ಮಂದಿರ ಉಂಟಲ್ಲ, ಅವ್ರ ರಾಮ ಭಜನೆ ಅದು ಭಜನೆ ಮಂದಿರ. ಅದಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದಾರೆ ಅವರು? ನನ್ನ ಲೆಕ್ಕದಲ್ಲಿ 50-60 ಕೋಟಿ ಖರ್ಚು ಕಲೆಕ್ಷನ್ ಮಾಡಿದ್ದಾರೆ. ಅದು 60 ಕೋಟಿ ಬಂದಿದೆ, 60 ಕೋಟಿ. ಅದು ಅದು ರಾಮ ಮಂದಿರ ನಿರ್ತುವಳು ರಾಮ ಸಂಘ, ಅದು ರಾಮ ರಾಮ ಮಂದಿರ. ನೀವು ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮುರಗೆ ಹನುಮಂತ ಮಾಡಿರ್ದಕ್ಕೆ ಅಂತಾರೆ ಸರ್. ನನ್ನ ಸ್ಕ್ರೀನ್ ಉಂಡು ವ್ಯಾಪಾರ ಸ್ಕ್ರೀನ್. ಪ್ರಭಾಕರ ಭಟ್ರ ಸದಾ ಹಿಂದೂ ಧರ್ಮದ ವ್ಯಾಪಾರ. ಅವರು ದೇವಸ್ಥಾನ 10 ರೂಪಾಯಿ ಕೊಟ್ಟಿಲ್ಲ, ನೆಟ್ಲ ದೇವಸ್ಥಾನ ಅಂತ ಜೀರ್ಣೋದ್ಧಾರಕ್ಕೆ ಕೊಟ್ಟಿದ್ದ. ಯಾರು ಕೊಟ್ಟಿದ್ದು ಸಮುದಾಯ ಕೊಟ್ಟಿದ್ದಾರೆ ದುಡ್ಡು. ನಾನು ಅಧಿಕಾರ ತೆಗೆದುಕೊಂಡ ನಮ್ಮ ಪ್ರಶ್ನೆ ಇದೆ, ಅವರು ಇವರು ಪ್ರಭಾಕರ ಭಟ್ರ ಇದ್ದಂತ ದೇವಸ್ಥಾನ ಯಾರು 5-5 ಲಕ್ಷ ರೂಪಾಯಿ ಮಾಡಿ. ಪ್ರಭಾಕರ್ ಭಟ್ರ ಅವರ ಇರುವಂತಹ ಒಂದು ದೇವಸ್ಥಾನ ರಾಮ ಮಂದಿರ ಏನಿದೆ ಅದು ಸಂಪೂರ್ಣವಾಗಿ ಕಮರ್ಷಿಯಲ್. ನಾನು ನಿಮಗೆ ಲೀಸ್ಟ್ ಕೊಟ್ಟಿದ್ದೇನೆ, ಲೀಸ್ಟ್ ಕೊಟ್ಟು 1 ವಾರ 1 ವರ್ಷ ಆಯಿತು, ಯಾಕೆ ಪೊಲೀಸರನ್ನು ನೀವಿನ್ನೂ ಅಮಾನತುಗೊಳಿಸಲಿಲ್ಲ, ಪೊಲೀಸರನ್ನು ತೆಗಿರಿ ಅಂತ ಹೇಳಿ ನಾನು ನಿಮಗೆ ಲೀಸ್ಟ್ ಕೊಟ್ಟಿದ್ದೇನೆ, ಯಾಕೆ ಮಾಡಲಿಲ್ಲ? ಬಹುಶಃ ಪೊಲೀಸರನ್ನು ಅಮಾನತುಗೊಳಿಸುವಂಥ ಅಧಿಕಾರವು ಕೂಡ ಓರ್ವ ಉಸ್ತುವಾರಿ ಸಚಿವರಿಗಿದೆಯಾ? ಇವತ್ತು ಅನೇಕ ಪ್ರಶ್ನೆಗಳಿವೆ. ರಮನಾಥರಯ್ಯ ಅವರೇ, ಮೌನವನ್ನು ವಹಿಸಬೇಡಿ, ನಿಮ್ಮ ಉತ್ತರ ನಮಗೆ ಬೇಕಾಗಿದೆ. ಈ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಾವು ನಿರಂತರವಾಗಿ ನಿಮಗೆ ಸಂಪರ್ಕವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಸೊ ಸುನೀಲ್ KR ಅಲ್ಲಿ ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ತಮ್ಮಲ್ಲಿ ಇದೀಗ ಏನನ್ನಿಸ್ತಾ ಇದೆ? ಒಟ್ಟಾರೆ ಎಲ್ಲ ಒಂದು ಕಡೆ ಇಡೀ ರಾಜಕೀಯ ಪ್ರಭಾವವನ್ನು, ಅಂದರೆ ಈ ಪ್ರಭಾವವನ್ನು ಬಳಸಿಕೊಂಡು ಒಂದು ಸಮಾಜವನ್ನು ದಮನಿಸುವಂಥ ರೀತಿ ಅಂತ ಅನಿಸ್ತದೆ ನನಗೆ. ಯಾಕೆಂತ ಹೇಳಿದರೆ ಒಂದು ಪೊಲೀಸ್ ಇಲಾಖೆ ಒಬ್ಬ SP ಅನ್ನು ಕೂರಿಸಿಕೊಂಡು ಈ ರೀತಿ ಮಾತಾಡ್ತಾರಂತ ಹೇಳಿದರೆ, ಒಬ್ಬ ಸಚಿವರು
ಎಲ್ಲ ಒಂದ್ ಕಡೆ ಭಾರಿ ದೊಡ್ಡ ಇದು ವ್ಯವಸ್ಥೆಗೆ ಒಂದು ಭಾರಿ ದೊಡ್ಡ ಈಗ ಇರ್ತಕ್ಕಂತ ದೊಡ್ಡ ಪ್ರಶ್ನೆ. ಇದೀಗ ಆ ಮೀಟಿಂಗ್ ಯಾಕಾಯ್ತು? ಪೊಲೀಸರು ಬಂದು ಆ ರೀತಿಯಾಗಿ ಶರಣಾಗಿ ಅವ್ರ ಎದುರಿಗೆ ಏನನ್ನ ಸಮಜಾಯಿಸಿಯನ್ನ ನೀಡ್ತಾ ಇದ್ದಾರೆ? ಒಂದು ಒಂದು ರಮನಾಥರಯ್ಯ ಒಂದು ಏನು ವಿಷಯ ಅಂತ ಹೇಳಿದ್ರೆ, ಇವರು ಮುಸ್ಲಿಂ ಸಮಾಜವನ್ನ ಎದುರು ಕೂತಿಕೊಂಡಿಸಿದ್ದಾರೆ. ಅದರಲ್ಲಿ ಮುಸ್ಲಿಂ ಸಮಾಜದ ಪ್ರಮುಖರಿದ್ದಾರೆ. ಆ ಸಮಾಜದಲ್ಲಿನ ಪ್ರಮುಖರು ಆ ಗಲಾಟೆಯನ್ನು ನೋಡಿ ಒಮ್ಮೆ ಅವರ ಆಲೋಚನೆ ಮಾಡಬೇಕಿತ್ತು. ಆ ಗಲಾಟೆಯನ್ನು ನೋಡಿ, ಮೊದಲೇದಾಗಿ ಸ್ಟ್ಯಾಬ್ ಮಾಡಿದವರು ಯಾರು? ಒಬ್ಬ ನಮ್ಮ ಕಾರ್ಯ ಅಲ್ಲಿ ಇರುವಂಥ ಒಬ್ಬ ಹಿಂದೂವಿಗೆ ಸ್ಟ್ಯಾಬ್ ಮಾಡಿದವರು ಯಾರು? ಇವರೇ ಮುಸ್ಲಿಮರು ಬಂದು ಅಲ್ಲಿ ಹೊಡೆದಿದ್ದಾರೆ. ಆಗ ಮಿಥುನ್ ಅಲ್ಲ, ನಾನು ಹೇಳುವಂಥದ್ದು ಒಂದು ನಿಮಿಷ, ರಮನಾಥರಾಯವರು ಹೇಳ್ತಿದ್ದಾರೆ ನಾನು ಮತೀಯ ಅಲ್ಲ. ಅಲ್ಲ, ಅಯ್ಯೋ, ಅವರು ಜಾತಿಯವಾದಿ ಅಲ್ಲ, ಮನುಷ್ಯವಾದಿ ಅಲ್ಲ, ಅವರೊಬ್ಬ ರಾಕ್ಷಸ, ಒಬ್ಬ ರಾಕ್ಷಸ ಅವರೊಬ್ರು. ಯಾಕಂತ ಹೇಳಿದ್ರೆ, ಇಲ್ಲದಿದ್ದರೆ ಈ ರೀತಿಯಾಗಿ ಅವ್ರು ಮಾಡ್ತಾರಾ? ಒಂದು ಸಮಾಜವನ್ನು ಎತ್ತಿ ಕಟ್ಟಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ತರಬೇಕು, ಎಲ್ಲರೂ ಒಟ್ಟಾಗಿ ಮಾಡಬೇಕು, ಶಿಕ್ಷಣವನ್ನು ಕೊಟ್ಟು ಒಂದು ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂಥ ಸಾವಿರಾರು ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ಅದರ ನೀವು ಶ್ರೀರಾಮ ಎಜುಕೇಷನ್ ಟ್ರಸ್ಟಿಗೆ ಹೋಗಿ ಅಲ್ಲಿ ಅಲ್ಲಿ ನೋಡಿ ಒಮ್ಮೆ, ಅಲ್ಲಿ ಎಷ್ಟು ಮಂದಿ ಓದ್ತಾ ಇದ್ದಾರೆ? ಅದನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್, ರಾಮ ಮಂದಿರವನ್ನು ಕಟ್ಟಿ ಹಿಂದೂಗಳಿಗೆ ಅಲ್ಲಿ ಇಲ್ಲದಿದ್ದರೆ ಯಾವತ್ತೋ ಕಲ್ಲಡ್ಕ, ಯಾವತ್ತೋ ಕೇರಳದ ಮಲಪ್ಪುರಂ ಆಗ್ತಿತ್ತು ಇಲ್ಲಿ ಇಷ್ಟರವರೆಗೆ ಡಾಕ್ಟರ್ ಇಲ್ಲ ಅಂತ ಹೇಳಿದರೆ. ಇಂಥ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಹೀಯಾಳಿಸುವುದಂತ ಹೇಳಿದರೆ ಅದಕ್ಕೆ ಅರ್ಥ ಏನು? SSSC ಕುರಿತಾಗಿ ಇನ್ನೂ ಹೆಚ್ಚಿನ ಚರ್ಚೆಯನ್ನು ಮಾಡೋಣ. ಚೈತ್ರ, ಬಹುಶಃ ಅನೇಕ ಚರ್ಚೆಗಳನ್ನು ಮಾಡಲಿಕ್ಕಿದೆ, ನಿಮ್ಮೆಲ್ಲರ ಕರೆಗಳನ್ನು ಕೂಡ ಸ್ವೀಕರಿಸುತ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಈ ಒಂದು ಚರ್ಚೆ ಮುಂದುವರಿಯುತ್ತದೆ. ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದಾಗ ಕೇಳ್ತೇನೆ, ಅವನು ಅಷ್ಟು ದೊಡ್ಡ ಜನ ಏನಲ್ಲ. ನಾನು ಓಡಿಸ್ತೇನೆ ಇಲ್ಲಿ ಈಸ್ ರೋಡ್ನಲ್ಲಿ. ಪ್ರಭಾಕರ್ ಅರೆಸ್ಟ್ ಮಾಡಿದ್ರು ಏನ್ ಮಾಡುದಿಲ್ಲ, 307 ಕೇಸ್ ಮಾಡಿ. ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದಾಗ ಕೇಳ್ತೇನೆ, ಅವನು ಅಷ್ಟು ದೊಡ್ಡ ಜನ ಏನಲ್ಲ. ನಾನು ಓಡಿಸ್ತೇನೆ ಇಲ್ಲಿ ಈಸ್ ರೋಡ್ನಲ್ಲಿ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸ್ವಾಮಿ ಯಾರಾದರೂ ಪ್ರಚೋದನಕಾರಿ ಭಾಷಣವನ್ನು ಮಾಡಿದರೆ ಅದು ಕಾನೂನು ಕ್ರಮವಾಗಿ ಕೈಗೊಳ್ಳಿ, ಕ್ರಮವನ್ನು ಕೈಗೊಳ್ಳಿ. ಅದನ್ನು ಬಿಟ್ಟು BC ರೋಡ್ನಲ್ಲಿ ನಾನು ಓಡಿಸ್ತೇನೆ ಅಂತ ಹೇಳಿದರೆ ಇಂತಹ ಒಂದು ಉಡಾಫೆಯ ಉತ್ತರವನ್ನು ಅಥವಾ ಒಂದು ಸಮಾಜ ಯಾವ ವ್ಯಕ್ತಿಯನ್ನು ಇವತ್ತು ಗೌರವಿಸ್ತಾ ಇದೆ ಆ ವ್ಯಕ್ತಿಯ ವಿರುದ್ಧವಾಗಿ ಇಂತಹ ಹೀನಾಯಕಾರವಾಗಿ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೇತ್ರಾವತಿಯ ಹೋರಾಟಗಾರರನ್ನು ಬಂಧಿಸಬೇಕಂತೆ, ಮತ್ತೊಂದು ಮಾಡಬೇಕಂತೆ, ಇನ್ನೊಂದು ಮಾಡಬೇಕಂತೆ. ಏನು ಉಸ್ತುವಾರಿ ಸಚಿವರು ಉಸ್ತುವಾರಿಯನ್ನೇ ಮರೆತು ಬಿಟ್ಟಿದ್ದಾರಾ ಹೇಗ ಅನ್ನುವಂಥ ಪ್ರಶ್ನೆ. ಬಹುಶಃ ಮತ್ತೊಮ್ಮೆ ಸುನೀಲ್ ಕೆಆರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚೈತ್ರ, ಇದೆಲ್ಲವನ್ನು ಗಮನಿಸುವಾಗ ಏನೋ ಒಂದು ಕಡೆ ನಾವು ಈ ಹಿಂದೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, ಐಷಾರಾಮಿ ರಾಜಕೀಯ ಅಂತ. ಐಷಾರಾಮಿ ರಾಜಕೀಯದ ಇನ್ನೊಂದು ಮುಖ ಅಂತ ಹೇಳ್ಬೋದೇನೋ. ದುರಹಂಕಾರದ ರಾಜಕೀಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ಕಾರ್ತಿಕ್ ವಿಷಯ ಏನು ಅಂತಂದ್ರೆ, 307 ಕೇಸ್ ಮಾಡಿ ಅಂತ ಅಂತಾರೆ, ನಾಚಿಕೆ ಆಗ್ಬೇಕು ಇವರಿಗೆ, ಇವರೊಬ್ಬ ಉಸ್ತುವಾರಿ ಸಚಿವರಂತೆ. 307 ಕೇಸ್ ಯಾವ್ದಕ್ಕೆ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಪ್ರಚೋದನಕಾರಿ ಭಾಷಣ ಮಾಡಿದ್ರೆ 307 ಕೇಸ್ ಹಾಕುವಂತದ್ದು ಏನಿದೆ? ಅಟೆಂಪ್ಟ್ ಮರ್ಡರ್ ಮಾಡ್ತಾರೆ ಅವರು. ಇನ್ನೋರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರೋಸಿ ಮಾತಾಡುದು, ಮಂಗಳೂರಿನಿಂದ. ಹೇಳಿ ಹೇಳಿ ರೋಸಿ ಅವರೇ. ನೋಡಿ, ಏನ್ ಗೊತ್ತುಂಟಾ, ಇದು ಬಾರಿ ಬೇಸರ. 2 ಗಂಟೆಯಿಂದ ನಾವು TV ನೋಡ್ತಾ ಇದ್ದೆ, ಬೇರೆ ಚಾನೆಲ್ ನಾನು ತಿರುಗಿಸ್ಲಿಲ್ಲ. ಆದ್ರೆ ಇದೆಲ್ಲ ಜಾಸ್ತಿ ಅಂತ ಕಾಣೋದಿಲ್ವಾ? ಅವ್ರು ಹೇಳುದು ಪೊಲೀಸ್ನವರನ್ನು ಹೀಗೆ ಮಾತಾಡಿದ್ರೆ, ಪೊಲೀಸ್ನವರು ನಿಜವಾಗಿ ಈಗ ಪೊಲೀಸ್ಗೆ ಸೇರುವುದೇ ಇಲ್ಲ ಜನರು. ಮಂಗಳೂರಿನವರು ಯಾವ ಹುಡುಗರು ಸೇರುವುದಿಲ್ಲ. ಯಾಕಂತಾರೆ, ಇದೇ ಕಷ್ಟ, ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಒಬ್ಬ SP ಅವ್ರ ಹತ್ರ ಇವರು ಹೀಗೆ ಮಾತಾಡುದು ಸರಿನಾ? 307 ಕೇಸ್ ಹಾಕಿ, ಅದು ಹಾಕಿ, ಇದು ಹಾಕಿ, ಯಾಕೆ ನಾವು ಇದೆಲ್ಲ ಮಾತಾಡುದು? ನೋಡಿ, ದೇವರು ಮಳೆ ಕೂಡ ಕೊಡುದಿಲ್ಲ, ಯಾಕೆ ಗೊತ್ತುಂಟ? ಅಂದ್ರೆ ಇದು ಇದೆಯಾ ಮಳೆಯ ಜೂನ್ ಅಲ್ಲಿ ಹೀಗೆಯಾ? ಮಳೆ ಕೂಡ ದೇವರು ಕೊಡುದಿಲ್ಲ ನಮ್ಮ ಮಾಡಿದ ಕರ್ಮಗೆ. ಯಾಕೆ ನಾವು ಒಬ್ಬರನ್ನೊಬ್ಬರ ದೂರುವುದು? ಅಲ್ಲ, ನಿಜಕ್ಕೂ ಇವತ್ತು ಹಿಂದೂಗಳನ್ನು ಇದು ಮಾಡುದು. ನಾನು ಕ್ರಿಶ್ಚಿಯನ್ ಆದ್ರು ನಾನು ಅವರ ಪಾರ್ಟಿ ಇವರ ಪಾರ್ಟಿ ಅಂತ ಇಲ್ಲ. ಇವರ ದಯೆಯಿಂದ ಯಾವ ಒಂದು PC ಇಂದ ಕಮಿಷನ್ ಅವರವರೆಗೂ ಮಂಗಳೂರಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಪೊಲೀಸ್ನವರಿಗೆ. ಅಲ್ಲ, ಇವತ್ತು ಎಲ್ಲರೂ ಕೂಡ ಪೊಲೀಸ್ ಇಲಾಖೆಗೆ ಬರಬೇಕಾದ್ರೆ ಪ್ರಮಾಣವನ್ನ ಮಾಡಿ, ಇಲ್ಲ ನಾನು ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ತೇನೆ, ಇವತ್ತು ಅಕ್ರಮಗಳ ವಿರುದ್ಧವಾಗಿ ಹೋರಾಡ್ತೇನೆ ಅನ್ನುವಂತ ಛಲದಲ್ಲಿ ಬರ್ತಾರೆ. ಇಂತಹ ಒತ್ತಡಗಳು ಬಂದಾಗ ಕೆಲಸ ಉಳಿಸ್ಕೊಳ್ಬೇಕಾದ್ರೆ ಅವರಿಗೆ ಅನಿವಾರ್ಯವಾಗ್ತದೆ. ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಿಜವಾಗಿ ನಾನು ಹೇಳಿದ್ದು ಇದು
ತಪ್ಪಲ್ಲ, ಯಾಕಂತ ಹೇಳಿದ್ರೆ ನನ್ಗೆ ಬಾರಿ ಮಧ್ಯಾಹ್ನದಿಂದ 2 ಗಂಟೆಯಿಂದ ನಾನು ಟ್ರೈ ಮಾಡ್ತಾ ಇದ್ದೆ, ನನಗೆ ಸಿಕ್ಕುದಿಲ್ಲ ನೋಡಿ, ಈಗ ಸಿಕ್ಕಿತು. ಬಾರಿ ಬೇಸರದ ಸಂಗತಿ. 307 ಕೇಸ್ ಹಾಕಿ, ಅದು ಹಾಕಿ, ಇದು ಹಾಕಿ, ಒಬ್ಬ ಒಬ್ಬ ಎಸ್ ಪಿ ಅವರನ್ನು ಕರೆಸಿ ಇವರು ಹೀಗೆ ಮಾತಾಡುದು ಸರಿಯಲ್ಲ. ರಮಣಾ ರೈ ಅವರೇ, ನೀವು ಸ್ವಲ್ಪ ಆಲೋಚನೆ ಮಾಡಿ, ಒಟ್ಟು ದುಡುಕಿ ನೀವು ಮಾತಾಡಬೇಡಿ. ನಮ್ಗೆ ಹಿಂದೂಗಳು ಬೇಕು, ಕ್ರಿಶ್ಚಿಯನ್ ಬೇಕು, ಮುಸ್ಲಿಮು ಬೇಕು. ಆದ್ರೆ ಪೊಲೀಸ್ನವರು ಈ ತರದಲ್ಲಿ ಹೇಗೆ ಕೆಲಸ ಮಾಡುದು, ಹೀಗೆ ಕೆಲಸ ಮಾಡುದು, ಅದೇ ಪೊಲೀಸ್ನವರ ಮೇಲೆ ಕೈ ಎತ್ತುವುದು, ಅದು ಇದು ಎಲ್ಲ ಈಗ ನಡೀತಾ ಇದೆ. ಮೊದಲು ಹಾಗೆ ಇತ್ತಾ ಇಲ್ವಲ್ಲ? ಯಾಕೆ ಪೊಲೀಸ್ನವರು ಇಷ್ಟು ಕೆಲಸ ಮಾಡ್ತಾರೆ ನಮಗೆ ಗೊತ್ತು, ನಾನು ಕಣ್ಣಾರೆ ನೋಡ್ತಾ ಇದ್ದೇನೆ. ಎಸ್ 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 ರೋಸಿ ಅವರೇ, ತಮ್ಮೆಲ್ಲ ಮಾತುಗಳಿಗಾಗಿ ಧನ್ಯವಾದಗಳು. ರಮಾನಾಥ್ ರೈ ಅವರೇ, ಕೇಳಿಸಿಕೊಳ್ತಾ ಇದ್ರೆ ದಯವಿಟ್ಟು ಗಮನಿಸಿ, ಇವತ್ತು ನಿಮ್ಮ ಈ ಒಂದು ಹೇಳಿಕೆಗಳನ್ನ ಗಮನಿಸಿ, ಇದು ನೊಂದ ಹೃದಯಗಳು ಹೇಳ್ತಾ ಇರ್ತಕ್ಕಂಥ ಮಾತು. ರೋಸಿ ಅವರಂತ ಅನೇಕ ಮಹಿಳೆಯರು ಕೂಡ ಇವತ್ತು ವಿರೋಧವನ್ನ ಮಾಡ್ತಾ ಇದ್ದಾರೆ. ಕಾರಣ ಪೊಲೀಸರು ಇವತ್ತು ಆರಕ್ಷಕರ ಕೈಯನ್ನು ಕೂಡ ಇವರು ಕಟ್ಟು ಹಾಕಿದ್ರೆ ನಾವು ಯಾರ ಬಳಿ ಹೋಗಿ ರಕ್ಷಣೆಯನ್ನು ಕೇಳುವಂತಹ ಬರಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಕಾರ್ತಿಕ್, ಒಂದು ಅಂದರೆ ಒಬ್ಬ ಎಸ್ ಪಿ, ಒಬ್ಬ ಐ ಪಿ ಎಸ್ ಅಧಿಕಾರಿ, ಒಬ್ಬ ಎಸ್ ಪಿಯನ್ನು ತನ್ನ ಅಲ್ಲಿ ಎದುರಿನಲ್ಲಿ ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಂಡು ಈ ರಮಾನಾಥ ರೈ ಅವರು ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರಮುಖರನ್ನು ಕೂರಿಸಿಕೊಂಡು ಈ ರೀತಿಯಾಗಿ ಮಾತಾಡಿದರೆ ಒಟ್ಟು ಕಾನೂನು ವ್ಯವಸ್ಥೆ ಹೇಗೆ ಆಗಿರ್ಬೋದು? ಒಟ್ಟು ಕಾನೂನು ವ್ಯವಸ್ಥೆ ಹೇಗೆ ಆಗ್ಬೋದು? ಕಾನೂನಿನ ವ್ಯವಸ್ಥೆ ಅಂದರೆ ಕಾನೂನಿನ ಅವ್ಯವಸ್ಥೆ ಹೇಗೆ? ಅದರ ಏನು ಅದರ ಅರ್ಥ ಏನು ಅದರದ್ದು? ಒಟ್ಟು ಒಂದು ಎಲ್ಲ ಒಂದು ಕಡೆ ಅಧಿಕಾರಿಗಳನ್ನು ಕೂರಿಸಿಕೊಂಡು ಎಲ್ಲ ಇದನ್ನು ಹೇಗೆ ಸರಿ ಮಾಡಬೇಕು, ಇದನ್ನು ವ್ಯವಸ್ಥಿತವಾಗಿ ಹೇಗೆ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಎನ್ನುವಂಥದ್ದು ಮಾತಾಡಿದರೆ ಅದು ಸರಿಯಾದ ವಿಷಯ. ಅದಕ್ಕೆ ನಾವು ರಮಣಾಥರಿಗೆ ಇದು ಕೊಡ್ತಿದ್ದೆವು. ಇದು ಬಿಟ್ಟು ಎಲ್ಲ ಒಂದು ಕಡೆ ಒಬ್ಬ ಎಸ್ ಪಿಯನ್ನು ಕರೆಸಿಕೊಂಡು ಅದರಲ್ಲಿ ಕಾಲ ಮೇಲೆ ಕಾಲ ಹಾಕಿ ಕಾಂಗ್ರೆಸ್ ಪಕ್ಷದ ಪುಡಾರಿಗಳನ್ನು ಕೂರಿಸಿಕೊಂಡು ಈ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳಿದರೆ ಒಟ್ಟು ಕಾನೂನಿನ ವ್ಯವಸ್ಥೆ ಹೇಗೆ? ಎಸ್ ಎಸ್ ಎಸ್, ಈ ಕುರಿತ ಮಾತಾಡಲಿಕ್ಕೆ ಇನ್ನೋರು ನಮ್ಮೊಂದು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಇದು ಗಿರೀಶ್ ಅವರು ಅಂತ, ಸುರತ್ಕಲ್ನಿಂದ. ಹೇಳಿ ಹೇಳಿ ಗಿರೀಶ್ ಅವರೇ. ನೀವು ಎರಡು ಗಂಟೆ ನೀವು ಮಾಧ್ಯಮದವರಿಗೆ ನಿಮ್ಗೆ ತುಂಬಾ ಜವಾಬ್ದಾರಿ ಇದೆ. ನೀವು ಒಂದೇ ರೀತಿಯ ಉಸ್ತುವಾರಿ ಸಚಿವರ ದರ್ಪ ದರ್ಪ ಅಂತ ಹೇಳ್ತಿದ್ದೀರಲ್ಲ, ಅವರೊಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅವರ ಪ್ರದೇಶದಲ್ಲಿ ಗಲಾಟೆ ಕೋಮುಗಲಭೆ ಸೃಷ್ಟಿಯಾದಾಗ ಅದನ್ನು ನಿಯಂತ್ರಿಸಲಿಕ್ಕೆ ಅವರು ಸೂಕ್ತವಾದ ಕ್ರಮವನ್ನು ಎಸ್ ಪಿ ಅವರನ್ನು ಕರ್ಕೊಂಡು ಮಾತಾಡಿದ್ದಾರೆ. ಗಿರೀಶ್ ಅವರೇ, ಜವಾಬ್ದಾರಿಯನ್ನ ಗಿರೀಶ್ ಅವರೇ ದರ್ಪದಿಂದ ಆರ್ಡರ್ ಮಾಡೋದಕ್ಕೂ ಬಹಳ ಅಲ್ಲ. ನಾನು ಹೇಳೋದು, ನಾನು ಒಂದು ನಿಮಿಷ ಕಾರ್ತಿಕ್ ಅವರೇ, ಗಿರೀಶ್ ಅವರಿಗೆ ಹೇಳ್ತೇನೆ. ಗಿರೀಶ್ ಅವರೇ, ಗಿರೀಶ್ ಅವರೇ, ಅಲ್ಲ ನೀವು ಜನರಿಗೋಸ್ಕರ ಗಿರೀಶ್ ಅವರೇ, ಇಲ್ಲಿ ಅವರ ಅಧಿಕಾರವನ್ನ ಅಥವಾ ಇದುವರೆಗೆ ಯಾವ ರೀತಿಯಾಗಿದ್ರು ಈ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಆಲ್ರೆಡಿ ಕೋಮು ಗಲಭೆ ಅನ್ನುವಂಥದ್ದು ಪ್ರಕ್ಷುಬ್ಧ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಭಾಕರ್ ಭಟ್ರನ್ನ ನಾನು ಬಿ ಸಿ ರೋಡ್ ನಲ್ಲಿ ಓಡಿಸ್ತೇನೆ, ನೀವು ಅವರ ಮೇಲೆ ಕೇಸ್ ಹಾಕಿ, ಅಥವಾ ಅಲ್ಲಿ ಇರ್ತಕ್ಕಂತಹ ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಇವರೆಲ್ಲರೂ ಕೂಡ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕ್ರೋಮು ಪ್ರಚೋದನೆ ಅಲ್ಲದೆ ಮತ್ತೇನು ಅಂತ ಕರಿತೀರಾ ನೀವು? ಖಂಡಿತ ಅದ್ರ ವಿರುದ್ಧ ವಾಹಿನಿಯನ್ನು ಗಮನಿಸಿದ್ರೆ ಬಹುಶಃ ನಿಮ್ಗೆ ಅರ್ಥ ಆಗ್ತಾ ಇತ್ತು. ಇದೇ ನಳಿನ್ ಕುಮಾರ್ ಕಟೀಲ್ ಅವರು ಕಾರ್ತಿಕ್ ರಾಜ್ ಕೊಲೆ ಪ್ರಕರಣ ಬಂದಾಗ ದಕ್ಷಿಣ ಕನ್ನಡಕ್ಕೆ ಬೆಂಕಿ ಹಾಕ್ತೇವೆ ಅಂದಾಗ ಮಾತನಾಡಿದ ಇದೇ ಸ್ಪಂದನ ವಾಹಿನಿ, ಬೇರೆ ಯಾರು ಮಾತನಾಡಲಿಲ್ಲ. ಪಕ್ಷಗಳ ವಿಚಾರಕ್ಕೆ ಬಂದಾಗ ಯಾವ ರಾಜಕೀಯ ಪಕ್ಷವು ಭ್ರಷ್ಟಾಚಾರದಿಂದ ಹೊರತಾಗಿಲ್ಲ ಗಿರೀಶ್ ಅವರೇ. ಎಸ್ 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 ಎಸ್, ಖಂಡಿತ ಖಂಡಿತ ಗಿರೀಶ್ ಅವರೇ, ಗಿರೀಶ್ ಅವರೇ, ಗಿರೀಶ್ ಅವರೇ, ಎಸ್ ಖಂಡಿತ. ಚೈತ್ರ ಚೈತ್ರ, ಮೇಬಿ ಯಂಗ್ ಟು ಜರ್ನಲಿಸಂ ಬಟ್ ಐ ನೋ ಹೌ ಟು ಹ್ಯಾಂಡಲ್ ದಿಸ್. ಗಿರೀಶ್ ಅವರೇ, ಗಿರೀಶ್ ಅವರೇ, ತಮ್ಮ ಪ್ರಕಾರ ಈಗ ಅವರು ಕೊಟ್ಟ ಹೇಳಿಕೆ ಸರಿ ಅಂತ ಹೇಳ್ತಾ ಇದ್ದೀರಾ? ಎಸ್, ಯಾವ ರೀತಿ ಸರಿ? ದಯವಿಟ್ಟು ಹೇಳಿ ಯಾವ ರೀತಿ ಸರಿ ಹೇಳಿ. ಅವರ ಪ್ರದೇಶದಲ್ಲಿ ಆದ ಕೋಮು ಏನೋ ಒಂದು ಗಲಭೆಯನ್ನು ನಿಯಂತ್ರಿಸಲಿಕ್ಕೆ ಸೂಕ್ತವಾದ ಕ್ರಮವನ್ನು ಎಸ್ ಪಿ ಅವರು ಕರ್ಕೊಂಡು ಮಾತಾಡಿದ್ದಾರೆ. ಎಸ್ ಪಿ ಅವರನ್ನ ಎಲ್ಲಿ ಕೂರಿಸಿ ಮಾತಾಡಿದ್ದಾರೆ, ಎಲ್ಲಿ ಕೂರಿಸಬೇಕು ಅದನ್ನ, ಅದಕ್ಕೆ ಒಂದು ವ್ಯವಸ್ಥೆ ಇಲ್ವಾ? ಎಲ್ಲಿ ಕೂರಿಸಬೇಕು ಎಸ್ ಪಿ ಅವರನ್ನ ಕೂತು ಎಲ್ಲಿ ಕೂರಿಸಬೇಕು ಅಂತ ಗಿರೀಶ್ ಅವರನ್ನ ಆಲೋಚನೆ ಮಾಡಿ ನೀವು. ಈಗ ಫಾರ್ ಎಕ್ಸಾಂಪಲ್, ಗಿರೀಶ್ ಅವರು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಅವರ ಮೇಲೆ ತನಿಖೆಯನ್ನ ನಡೆಸಬಹುದು, ಅವರ ಮೇಲೆ ಅವರನ್ನ ಅರೆಸ್ಟ್ ಮಾಡಿಸಬಹುದು. ರಸ್ತೆಯಲ್ಲಿ ಓಡಿಸ್ಲಿಕ್ಕೆ ಯಾರು ಸ್ವಾಮಿ? ನಾನು ನೀವು ವಿಷಯ ನೋಡಿಲ್ಲ, ನೀವು ವಿಷಯ ನೋಡಿದ್ರೆ ಮಾತಾಡ್ತಾ ಇದ್ದೀರಾ. ರಸ್ತೆಯಲ್ಲಿ ಪ್ರಭಾಕರ್ ಭಟ್ರ ಅವರನ್ನ ಓಡಿಸ್ತೇನೆ ನಾನು ಅನ್ನುವಂತ ಮಾತುಗಳನ್ನ ರಮಣಾಥ ರೈ ಅವರು ಹೇಳಿದ್ದಾರೆ.
ಗಿರೀಶ್ ಅವರೇ, ಗಿರೀಶ್ ಅವರೇ, ಒಮ್ಮೆ ನೀವು ಕೇಸ್ ಫೈಲ್ ಗಳನ್ನ ತೆಗೆದ್ರೆ ಗೊತ್ತಾಗುತ್ತೆ ಬಹುಶಃ ಯಾರ ಮೇಲೆ ಯಾರು ಯಾರು ಎಷ್ಟೆಷ್ಟು ಕೇಸ್ ಗಳನ್ನ ಮಾಡಿದ್ದಾರೆ ಅಂತ. ನಮ್ಮ ನಾವಿಲ್ಲಿ ಅಬ್ಜೆಕ್ಟ್ ಮಾಡ್ತಾ ಇರುವಂತಹದ್ದು ಒಬ್ಬ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂತಹ ಒಬ್ಬ ಮಿನಿಸ್ಟರ್. ಗಿರೀಶ್ ಅವರ, ನೀವು ಒಮ್ಮೆ ಸರಿಯಾಗಿ ಫುಲ್ ವಿಡಿಯೋ ಗೊತ್ತಾಗ್ತದೆ ಏನು ಕಲ್ಲಡ್ಕ ಪ್ರಭಾಕರ ಭಟ್ ಆಗ್ಲಿ ಬೇರೆ ಯಾರೇ ಇದ್ದಿದ್ರು ಅಲ್ಲಿ ಆ ಪ್ರದೇಶದಲ್ಲಿ ಬೇರೆ ಸ್ಥಳದಲ್ಲಿ ಬೇರೆ ಯಾರ ಬಗ್ಗೆನೇ ರಮಾನ್ ಹತ್ರ ಇವ್ರು ಮಾತನಾಡಿದ್ರು ಕೂಡ ನಾವು ಇದೇ ರೀತಿಯ ಪ್ರತಿಕ್ರಿಯೆ ಏನ್ ಕೊಡ್ತಾ ಇದ್ವಿ. ಯಾಕಂದ್ರೆ ಒಬ್ಬ ಮಿನಿಸ್ಟರ್ ಆಗಿ ಒಬ್ಬ ವ್ಯಕ್ತಿಯನ್ನ ಒಬ್ಬ ಸಾಮಾನ್ಯ ನಾಗರಿಕನೇ ಆಗಿರ್ಲಿ ಆತನನ್ನ ಊರಿನಲ್ಲಿದ್ದ ಓಡಿಸ್ತಾನೆ ಅನ್ನುವಂತಹ ಮಾತುಗಳು, ಭಟ್ಟನನ್ನ ಇದು ಮಾಡಿ ಅನ್ನುವಂತಹ ಮಾತುಗಳು, ಬಹುಶಃ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಇದಕ್ಕೆ ಶೋಭೆ ತರ್ತದ ಅಂತ. ಬಹುಶಃ ಇದಕ್ಕೆ ಹೆಚ್ಚಿನ ವಿವರಣೆಯನ್ನು ನೀಡುವಂತ ಅಗತ್ಯವಿಲ್ಲ. ಪಿ ಎಫ್ ಐ ಮೇಲೆ ಲಾಠಿ ಚಾರ್ಜ್ ಆದಾಗ ನಿರಂತರವಾಗಿ ನಾವು ಇದೇ ವಿಚಾರದ ಕುರಿತಾಗಿ ನಾವು ಜನರ ಎದುರಿಗೆ ತೋರಿಸಿದ್ವಿ ಸತ್ಯ ಅಸತ್ಯತೆಗಳನ್ನ. ಈ ಹಿಂದೆ ಮುಸಲ್ಮಾನರು ಮತ್ತು ಹಿಂದೂಗಳು ಸ್ವಾಮಿ ವೋಟ್ ಬ್ಯಾಂಕಿಗೆ ಬೇಕಾಗಿರ್ತಕ್ಕಂತ ವಿಚಾರ ಸ್ಪಂದನ ವಾಹಿನಿಗೆ ಇದ್ರ ಅಗತ್ಯವಿಲ್ಲ. ಮುಸಲ್ಮಾನರನ್ನ ಅಥವಾ ಹಿಂದೂಗಳನ್ನ ಓಲೈಸುವಂತ ತಂತ್ರ ಒಂದು ಮೀಡಿಯಾಕ್ಕೆ ಅಗತ್ಯ ಇಲ್ಲ. ವಿ ಹ್ಯಾವ್ ಟು ಫಾಲೋ ಜರ್ನಲಿಸಂ ಎಥಿಕ್ಸ್. ಇವತ್ತು ರಮಾನಾಥ್ ರೈ ಅವರನ್ನ ಓಲೈಸುವಂತಹ ಅಥವಾ ಪ್ರಭಾಕರ್ ಭಟ್ರನ್ನ ಓಲೈಸುವಂತ ಕಾರ್ಯಕ್ರಮವನ್ನು ಮಾಡಿದ್ರೆ ನಾವು ಪಿ ಎಫ್ ಐ ಪರವಾಗಿ ಕೂಡ ಮಾತಾಡ್ತಾ ಇರಲಿಲ್ಲ, ಅಥವಾ ಮುಸ್ಲಿಮರ ಪರವಾಗಿ ಕೂಡ ಅನೇಕ ಬಾರಿ ಧ್ವನಿಯನ್ನು ಎತ್ತಿದ್ದೇವೆ. ಬಹುಶಃ ನಿಜಕ್ಕೂ ಚೈತ್ರ ಇದೆಲ್ಲವನ್ನ ಗಮನಿಸುವಾಗ ಯಾರು ಧ್ವನಿಯನ್ನ ಎತ್ತುತ್ತಾರೋ ಇವತ್ತು ಮೀಡಿಯಾಗಳ ಮೇಲೆ ಅನೇಕ ರೀತಿಯವರು ಆಕ್ರಮಣಗಳು. ಇವತ್ತು ನೇರವಾಗಿ ನಡೆದದ್ದನ್ನ ನಡೆದಂತ ಹೇಳಿದ್ರೆ ಇವತ್ತು ಇದ್ದವನು ಎದ್ದು ಬಂದು ಎದೆಗೆ ಹೊಡೆದ ಅನ್ನುವಂತ ಗಾದೆ ಮಾತಿದೆ. ಅದೇ ರೀತಿ ಆಗ್ತದೆ. ಸುನಿಲ್ ಕೆ ಆರ್ ಅವರು ಅಲ್ಲ, ನಾನು ಹೇಳುದು ಯಾರೇ ತಪ್ಪು ಮಾಡಲಿ, ಯಾರ ಅದರಲ್ಲಿ ಎರಡು ಮಾತಿಲ್ಲ, ಯಾರೇ ತಪ್ಪು ಮಾಡಲಿ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು, ಅವರನ್ನ ಕಾನೂನು ರೀತಿಯಾಗಿ ಬಂಧಿಸುವಂತದ್ದು, ಕೇಸ್ಗಳನ್ನ ಹಾಕೊಂಡು. ಇದು ಡಾಕ್ಟರ್ ಮೇಲೆ ಅವ್ರು ಏನ್ ಮಾಡಿದ್ದಾರೆ, ತಪ್ಪೇನ್ ಮಾಡಿದಾರ ಅಂತ ನಾನು ಹೇಳುದು. ಒಬ್ಬ ಎಸ್ ಪಿ ಅನ್ನು ಯಾವ ಕೋಮ ಪ್ರಚೋದನೆ, ಈ ರಾಷ್ಟ್ರೀಯತೆ ಪರವಾಗಿ ಹಿಂದುತ್ವ ಪ್ರಚೋದನಾ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಈ ರೀತಿಯಾಗಿ ಅವ್ರನ್ನ ರಮಾನಾಥ್ ರೈ ಅವರು ನಿಜವಾಗಿಯೂ ಕೂಡ ನಾನು ಹೇಳುವಂತದ್ದು ಇದು ಒಂದು ಕೋಮ ಪ್ರಚೋದನೆ. ರಮಾನಾಥ್ ರೈ ಅವರು ಒಂದಷ್ಟು ಕಾಂಗ್ರೆಸ್ ಪಕ್ಷದವರನ್ನು ಒಂದಷ್ಟು ಮುಸ್ಲಿಮರನ್ನು ಕೂರಿಸಿಕೊಂಡಲ್ಲಿ ಒಬ್ಬ ರಾಷ್ಟ್ರೀಯತೆ ಪರವಾಗಿ ಮಾತಾಡುವಂತ ವ್ಯಕ್ತಿಯ ವಿರುದ್ಧ ಈ ರೀತಿಯಾಗಿ ನಾನು ರೋಡಲ್ಲಿ ಓಡಿಸ್ತಾನೆ ಅಂತ ಹೇಳುವಂಥದ್ದು ಅದು ಕೋಮ ಪ್ರಚೋದನೆ. ಅಲ್ಲಿ ಕೋಮ ಪ್ರಚೋದನೆ ಮಾಡಿದ್ದು ರಮಾನಾಥ್ ರೈ ಅವರನ್ನ ಅವರ ಮೇಲೆ ಕೇಸನ್ನು ಹಾಕಬೇಕು, ಅವರನ್ನ ಬಂಧಿಸಬೇಕು. ಅಲ್ಲಿ ಕೂತಿರುವಂತ ಎಸ್ ಪಿ ಅವರು ಅದನ್ನು ಆಲೋಚನೆ ಮಾಡಬೇಕಿತ್ತು. ನಾನು ಎಲ್ಲಿ ಬಂದು ಕೂತ್ರೆ ನಾನೊಬ್ಬ ಕಾನೂನನ್ನು ಪಾಲನೆ ಮಾಡುವಂತ ಒಬ್ಬ ವ್ಯಕ್ತಿ ಎಲ್ಲೋ ಒಬ್ಬ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಈ ಎಲ್ಲೋ ಕಾಂಗ್ರೆಸ್ ಪುಡಾರಿಗಳಿದ್ರೆ ಮಾತಾಡುವಂತದನ್ನ ಇವರು ಸಹಿಸಿಕೊಳ್ಳಂತಾರಂದ್ರೆ ಅವ್ರ ಎಸ್ ಪಿ ಕೂಡ ಒಮ್ಮೆ ಆಲೋಚನೆ ಮಾಡಬೇಕಿತ್ತು ಇದರ ಬಗ್ಗೆ. ಅವರು ಆ ಕೂಡಲೇ ಆ ಕಾನೂನನ್ನ ಅವರ ಮೇಲೆ ಕ್ರಮ ಕೈಗೊಳ್ಬೇಕಿತ್ತು. ಇದು ಕೋಮ ಪ್ರಚೋದನೆ. ಒಟ್ಟು ಕೋಮ ಪ್ರಚೋದನೆ ಮಾಡಿಕೊಂಡು ಮೊನ್ನೆಯಾಗ ಕಲ್ಲಡ್ಕ ಗಲಭೆಯಲ್ಲೂ ಕೂಡ ಇವರು ಇದನ್ನೇ ಮಾಡಿದ್ದು. ಪ್ರಥಮವಾಗಿ ಕಲ್ಲುಗಳನ್ನು, ಅದು ಕೂಡ ಅದರದ್ದು ವಿಜುವಲ್ ಉಂಟು, ಅದರಲ್ಲಿ ಕಲ್ಲುಗಳನ್ನು ಬಿಸಾಡಿದ್ದು, ರಾಮ ಮಂದಿರಕ್ಕೆ ಕಲ್ಲುಗಳನ್ನು ಬಿಸಾಡಿದ್ದು, ಚೂರಿ ರೀತಿ ಮಾಡಿದ್ದು, ಎಲ್ಲವೂ ಕೂಡ ಕರ್ನಾಟಕದಲ್ಲಿ ಪಿ ಎಫ್ ಐ ಎಸ್ಪಿಐ ಸಂಘಟನೆ. ಇದು ಕೇವಲ ಕಾಂಗ್ರೆಸ್ ನ ರಾಜಕಾರಣಿಯನ್ನ ಮಾತ್ರ ಇವತ್ತು ದೂರಿದ್ರೆ ಸಾಕಾಗುದಿಲ್ಲ, ಬಿಜೆಪಿಯ ರಾಜಕಾರಣ. ಅಲ್ಲ, ನಾನು ಹೇಳುವಂತದ್ದು ಕಾಂಗ್ರೆಸ್ ಬಿಜೆಪಿ ರಾಜಕೀಯದ ಪ್ರಶ್ನೆ ಅಲ್ಲ, ಇದು ರಾಜಕೀಯದ ಪ್ರಶ್ನೆ ಅಲ್ಲ, ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ, ನಮ್ಮ ಪ್ರಜಾಪ್ರಭುತ್ವದ ಪ್ರಶ್ನೆ. ಇಲ್ಲಿ ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವ ಕೊಂದಾಗೆ ಅನಿಸ್ತದೆ. ಇನ್ನೊರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬಂಟ್ವಾಳ ಸರ್, ಬಂಟ್ವಾಳ. ಹೇಳಿ ಹೇಳಿ. ಹಲೋ ಹಲೋ ಹೇಳಿ. ಹಲೋ ಎಸ್, ಇವತ್ತು ಈ ವಿಚಾರದ ಕುರಿತಾಗಿ ತಾವೇನು ಹೇಳ್ತಾ ಇದ್ದೀರಾ? ನಾನು ಹೇಳುದೊಂದು ಏನು ಸರ್, ಬಂಟ್ವಾಳಕ್ಕೆ ಮಾಧ್ಯಮದವರು ಸ್ವಲ್ಪ ಬಂದು ಒಂದು ವಾರ ಇದ್ರೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ರಮಾನಾಥ ರೈ ಓಕೆನಾ, ಬಿಜೆಪಿ ಓಕೆನಾ ಅಂತ ಇಲ್ಲಿ ಇರುಗಳ ನೋಡಿದ್ರೆ ಎಲ್ಲ ಸಮಸ್ಯೆಗಳು ಗೊತ್ತಾಗ್ತದೆ ಅವ್ರಿಗೆ ಎಲ್ಲ. ಏನು ಅಲ್ಲಿ ಮುಂದೆ ಕೂತ್ಕೊಂಡು ಏನು ಮಾತಾಡಿದ್ರೆ ಏನು ಸುಖ ಇಲ್ಲ. ಗಲಾಟೆಗಳನ್ನ ಕೂಡ ತೋರಿಸ್ತಾ ಇದ್ದೇವೆ, ಖಂಡಿತವಾಗಿ ಕೂಡ ಬಂಟ್ವಾಳಕ್ಕೂ ಬರ್ತೇವೆ, ಕಲ್ಲಡ್ಕಕ್ಕೂ ಬರ್ತೇವೆ. ಅಲ್ಲಿ ಯಾವ ರೀತಿಯ ವಾತಾವರಣವಿದೆ ಈ ಹಿಂದೆ ಕೂಡ ಸ್ಪಂದನ ವಾಹಿನಿ ತೋರಿಸಿದೆ, ನಿರಂತರವಾಗಿ ನಾವು ತೋರಿಸ್ತಾ ಇರ್ತೇವೆ. ಬಟ್ ಸುನೀಲ್ ಕೆ ಆರ್ ಅವರಲ್ಲಿ ಯಾಕೋ ಒಂದು ಕಡೆ ಇದು ಏನೋ ಒಂದ್ ರೀತಿ ಅತಿರೇಕಕ್ಕೆ ಸೇರ್ತಾ ಇದೆ ಅಂತ ತಮ್ಗೆ ಅನ್ಸುದಿಲ್ವಾ? ಇವತ್ತು ಹಿಂದೂಗಳನ್ನ ಓಲೈಸಬೇಕಾದ್ರೆ ಬಿಜೆಪಿ ಅವರು ಮುಸ್ಲಿಮರ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡುವಂತದ್ದು, ಅಥವಾ ಮುಸ್ಲಿಮರ ಓಲೈಸಬೇಕಾದ್ರೆ ಕಾಂಗ್ರೆಸ್ನವರು ಹಿಂದೂಗಳ ಪರವಾಗಿ ಹಿಂದೂಗಳ ವಿರುದ್ಧವಾಗಿ ಹೇಳಿಕೆಯನ್ನು ನೀಡುವಂತದ್ದು, ಒಟ್ಟಾರೆಯಾಗಿ ಅವರ ಮತಗಳಿಗಾಗಿ ಎರಡೂ ಕೋಮುಗಳನ್ನ ಬಳಸಿಕೊಳ್ತಾ ಇದ್ದಾರೆ ಅಂತ ತಮ್ಮ ಮನಸ್ಸಿಗೆ ಅನಿಸುವುದಿಲ್ವಾ? ಅಲ್ಲ, ಒಟ್ಟು ಒಟ್ಟು ಇದು ವೋಟ್ ಬ್ಯಾಂಕ್. ಇಲ್ಲಿ ನಾನು ಒಬ್ಬ ಸಚಿವನಾಗಬೇಕು, ನಾನು ಮುಂದೆ ಇಲ್ಲಿ ಗೆಲ್ಲಬೇಕೆನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇರುವಂಥದ್ದು. ಒಟ್ಟಾಗಿ ಒಂದು ಎಲ್ಲೋ ಒಂದು ಕಡೆ ಕಲ್ಲಡಕದ ಪರಿಸ್ಥಿತಿ ಶಾಂತ ಆಗಿದೆ ಈಗ. ಅಲ್ಲಿ ಪೊಲೀಸ್ ವ್ಯವಸ್ಥೆ ಎಲ್ಲ ಪೊಲೀಸ್ನವರು ಎಲ್ಲವನ್ನ ಸರಿ ಮಾಡಿದ್ದಾರೆ.
ಆದ್ರೆ ಈ ರೀತಿಯಾಗಿ ಮಾತಾಡಿ ಎಲ್ಲ ಒಂದ್ ಕಡೆ ಬೆಂಕಿಗೆ ತುಪ್ಪ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ರಮಾನಾಥರಾಯ್ ಅವರು. ಇಲ್ಲ ನಾವು ಕೇಳುವಂತದ್ದು ಏನು ಸುನಿಲ್ ಕೆ ಆರ್ ಅವರು, ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಕೆಲವು ಪ್ರಶ್ನೆಗಳಿದೆ. ಒಂದು ಅವ್ರು ಮಾಡಿರ್ತಕ್ಕಂತಹ ಆರೋಪಗಳು, ನಂಬರ್ ಒನ್ ಅದು ರಾಮ ಮಂದಿರ ಅಲ್ಲ, ಅದೊಂದು ಕಾಂಪ್ಲೆಕ್ಸ್ ಬಂಟ್ವಾಳದಲ್ಲಿ ಇರುವಂತಹ ರಮಾನಾಥರಾಯ್ ಅವರು ಅದನ್ನ ಅಲ್ಲಿ ಹೋಗಿ ನೋಡ್ಲಿ, ಆ ಮಂದಿರಕ್ಕೆ ಆ ಮಂದಿರವನ್ನ ಕಟ್ಟಿದಂತ ಒಂದು ರೀತಿಯನ್ನ ನೋಡ್ಲಿ, ಅಲ್ಲಿ ಎಷ್ಟು ಮಂದಿ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ ಅಂತ ಒಮ್ಮೆ ಬಂದು ನೋಡ್ಲಿ ಅವರು. ಡೊನೇಷನ್ ದುಡ್ಡಲ್ಲಿ ಮಾಡಿದಂತ ಪ್ರಭಾಕರ್ ಭಟ್ರ ಅವರ ಬಳಿ ಕೂಡ ಕೇಳಿದ್ವಿ, ಅವರು ಇಲ್ಲ ಆ ರೀತಿ ಏನು ಇಲ್ಲ, ಬೇಕಾದ್ರೆ ಬಂದು ಪರಿಶೀಲನೆಯನ್ನು ಮಾಡ್ಲಿ ಅಂತ ಹೇಳಿದ. ಅಲ್ಲ ಕಲ್ಲಡ್ಕ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅದರಲ್ಲಿ ಎರಡು ಮಾತಿಲ್ಲ, ಅವರು ಅತ್ಯಂತ ಒಬ್ಬ ಕಳಂಕರಹಿತ ವ್ಯಕ್ತಿ ಅವರು, ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ಇವರು ಅಪಾದನೆಗಳನ್ನು ಮಾಡುವಂತದ್ದು ಇವರಿಗೆಲ್ಲೋ ಹೆದರಿಕೆ, ಇವರಿಗೆ ಡಾಕ್ಟರ್ ಅಂತರ ಜನಗಳು ಇಲ್ಲಿ ಇದ್ರೆ ಇಲ್ಲಿ ಭಾರಿ ಕಷ್ಟ ಅಂದ್ರೆ ಓಡಿಸನ ಅಂದ್ರೆ ಅವ್ರಿಗೆ ಎಷ್ಟು, ಅದರಲ್ಲೇ ನೀವು ಅವರ ಆ ಹೇಳಿಕೆಗಳಲ್ಲಿ ನೋಡಬಹುದು ಅವರ ಮೇಲೆ ಎಷ್ಟು ಇದು ಇವರಿಗೆ ಇದಿದೆ ಅಂತ. ಅವರು ಹೇಳ್ತಾರೆ ಅವರನ್ನು ಓಡಿಸ್ತಾನೆ, 307 ಕೇಸ್ ಆಗ್ತಾನೆ, ತಾಕತ್ತಿದ್ರೆ ಅವ್ರು ಹಾಕ್ಲಿ, ತಾಕತ್ತಿದ್ರೆ ಅವ್ರು ಹಾಕಿ ನೋಡ್ಲಿ ಒಮ್ಮೆ, ಆವಾಗ ಹಿಂದೂ ಸಮಾಜ ಅದಕ್ಕೆ ಉತ್ತರ ಏನ್ ಕೊಡ್ತದೆ ಅಂತ ಗೊತ್ತಾಗ್ತದೆ. ಅಲ್ಲ ಒಟ್ಟಾರೆ ಆಗಿ ಇವತ್ತು ಎರಡೂ ಸಮಾಜಗಳ ಬಲ ಮತ್ತು ಸವಲಗಳ ಹಿಂದೂಗಳು, ಇನ್ನೊಂದು ಕಡೆ ಮುಸ್ಲಿಮರು, ಕಲ್ಲಡಕದಲ್ಲಿ ಯಾರ ಬಲ ಹೆಚ್ಚಿದೆ ಅನ್ನುವಂತಹ ನೋಡಿ, ನಾನು ಹೇಳುವಂತದ್ದು ಒಂದು ಕಡೆ ಹಿಂದೂಗಳು ಒಂದು ಕಡೆ ಮುಸ್ಲಿಮರುಗಳು ಅಲ್ಲ, ಒಂದು ಕಡೆ ಹಿಂದೂ ಸಮಾಜ ಒಂದು ಕಡೆ ಭಯೋತ್ಪಾದನೆ, ಇದು ಎರಡನ್ನ ನೀವು ಒಂದು ನೋಡಿ, ಇದರ ಅಲ್ಲಿ ಆಗುತ್ತಿರುವಂತಹ ಗಲಭೆಗಳನ್ನ ನೋಡಿ, ಇಲ್ಲಿ ಯಾರು ಗಲಭೆಗಳನ್ನು ಸೃಷ್ಟಿಸುವಂಥದ್ದು, ಯಾರು ಕೋಮು ಪ್ರಚೋದನೆಗಳನ್ನು ಮಾಡುವಂಥದ್ದು, ಇದನ್ನೊಮ್ಮೆ ತೂಕದಲ್ಲಿಟ್ಟು ನೋಡಿ, ಆವಾಗ ಗೊತ್ತಾಗ್ತದೆ ಇಲ್ಲಿ ಹಿಂದೂ ಸಮಾಜ ಒಂದು ಭಯೋತ್ಪಾದನೆ, ಇದರ ಎರಡರ ವಿರುದ್ಧ ಹೋರಾಟ, ಇದು ಯಾವುದೋ ಮುಸ್ಲಿಂ ಸಮಾಜದ ವಿರುದ್ಧ ಹೋರಾಟ ಅಲ್ಲ, ಭಯೋತ್ಪಾದನೆ ವಿರುದ್ಧ ಹೋರಾಟ. ಇದನ್ನ ನಾವು ಇದ 307 ಕೇಸ್ ಇರ್ಬೋದು, ನಮ್ಮ ಅವರು ಪ್ರಮುಖರು, ನಾವು ಇವ್ರ ಹತ್ರ ಕೇಸನ್ನು ಹಾಕಿಸುವಂಥದ್ದು ಅದು ಬೇರೆ ಪ್ರಶ್ನೆ, ಆದರೆ ಈ ರೀತಿಯಾಗಿ ಮಾತಾಡಿ ಒಬ್ಬ ವ್ಯಕ್ತಿಯನ್ನ ನಿಂದಿಸುವಂಥದ್ದು ಭಾರಿ ದೊಡ್ಡ ಇದು. ಹಾಗಾಗಿ ನಾವು ಇಡೀ ಮಂಗಳೂರು ವಿಭಾಗದಲ್ಲಿ ನಾಳೆ ಪ್ರತಿಭಟನೆಗಳನ್ನು ಮಾಡಿ ತೀರ್ತೇವೆ, ಇದರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ಚೈತ್ರ ಒಟ್ಟಾರೆಯಾಗಿ ಇವತ್ತು ಬಗೆಹರಿಯದ ಅನೇಕ ಪ್ರಶ್ನೆಗಳು ಇವತ್ತು ಜನರ ಮನಸ್ಸಿನಲ್ಲಿದೆ. ಇವತ್ತು ಆಸ್ ಎ ಮೀಡಿಯಾ ಏನನ್ನ ತೋರಿಸಬೇಕು ಅದನ್ನ ನಾವು ತೋರಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಒಂದು ವಿಚಾರ, ಈ ವಿಚಾರವನ್ನ ಈ ಹಿಂದೆ ಕಲ್ಲಡ್ಕದ ವಿಚಾರಗಳನ್ನ ಯಾಕೆ ಹೆಚ್ಚು ತೋರಿಸಲಿಲ್ಲ, ಕೋಮು ಪ್ರಚೋದನೆ ಮೀಡಿಯಾದಿಂದ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಉದ್ದೇಶವೂ ಅಷ್ಟೇ, ಇನ್ನು ಶಾಂತಿಯನ್ನ ಕದಡುವಂತ ಪ್ರಯತ್ನವನ್ನ ಯಾರು ಮಾಡಬೇಡಿ, ಶಾಂತಿಯನ್ನ ಕದಡಬೇಡಿ ಅನ್ನುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ದಯಮಾಡಿ ನಾವು ಕೂಡ ಕಾಂಗ್ರೆಸ್ಸಿಗರನ್ನ ಬಹಳಷ್ಟು ಸಮಯದಿಂದ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ, ಯಾರೊಬ್ಬರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾವುದೇ ಸಂದರ್ಭಗಳಲ್ಲಿ ಒಂದು ತಪ್ಪುಗಳಾದಾಗ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹದ್ದು ಮತ್ತು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಮಜಾಯಿಷಿಗಳು ಅದನ್ನು ಸತ್ಯ ಏನಿದೆ ಅನ್ನುವಂಥದ್ದನ್ನ ಸಾಬೀತುಪಡಿಸಬೇಕು. ವಾದ ವಾಗ್ವಾದಗಳು ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಎರಡೂ ಕಡೆಯವರು ಬರಬೇಕು. ನಾವು ಖಂಡಿತ ಮತ್ತೊಮ್ಮೆ ಕಾರ್ಯಕ್ರಮ ಮಾಡೋದಕ್ಕೆ ತಯಾರಾಗಿದ್ದೇವೆ, ಆದ್ರೆ ಕಾಂಗ್ರೆಸ್ಸಿಗರು ಬರೋದಕ್ಕೆ ತಯಾರಿದ್ದಾರಾ ಅನ್ನೋದು ನಮ್ಮ ಪ್ರಶ್ನೆ. ಅನೇಕರು ಈ ರೀತಿಯಾಗಿರುತ್ತೆ ಚಾಲೆಂಜ್ ಗಳು ಮಾಡಿದ್ರು. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರೆಯುತ್ತದೆ. ಪ್ರಭಾಕರ್ ಅರೆಸ್ಟ್ ಮಾಡಿದ್ರು ಏನ್ ಮಾಡುದಿಲ್ಲ, 307 ಕೇಸ್ ಮಾಡಿ ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದಾಗ ಕೇಳ್ತೇನೆ. ಅವನು ಅಷ್ಟು ದೊಡ್ಡ ಜನ ಏನಲ್ಲ, ನಾನು ಓಡಿಸ್ತೇನೆ ಇಲ್ಲಿ ಈಸ್ ರೋಡ್ನಲ್ಲಿ. ಪ್ರಭಾಕರ್ ಅರೆಸ್ಟ್ ಮಾಡಿದ್ರು ಏನ್ ಮಾಡುದಿಲ್ಲ, 307 ಕೇಸ್ ಮಾಡಿ ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದಾಗ ಕೇಳ್ತೇನೆ. ಅವನು ಅಷ್ಟು ದೊಡ್ಡ ಜನ ಏನಲ್ಲ, ನಾನು ಓಡಿಸ್ತೇನೆ ಇಲ್ಲಿ ಈಸ್ ರೋಡ್ನಲ್ಲಿ. ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಸ್ತುವಾರಿ ದರ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಸುನಿಲ್ ಕೆ ಆರ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಚೈತ್ರ ಇದೆಲ್ಲ ನೋಡ್ತಾ ಇದ್ರೆ ಇವತ್ತು ಏನು ತಪ್ಪನ್ನು ಗುರುತಿಸದೆ ಮಾಧ್ಯಮಗಳನ್ನ ತಪ್ಪಾಗ್ತದೆ, ಬಹಳ ವಿಶೇಷವಾಗಿದೆ ಈ ಚರ್ಚೆಗಳನ್ನೆಲ್ಲ ಗಮನಿಸುವಾಗ. ಬಟ್ ವಾಟ್ ಎವರ್, ಯಾವುದೇ ಧೋರಣೆಗಳು ಬಂದರೂ, ಎಷ್ಟೇ ಹೊಡೆತಗಳು ಬಿದ್ದರೂ, ಇವತ್ತು ಮಾಧ್ಯಮ ತನ್ನ ಕರ್ತವ್ಯವನ್ನು ಮಾಡಬೇಕಾಗಿದೆ. ಸರ್, ನಾನು ತಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತೇನೆ, ಇನ್ನೂರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಪೀರ್ ಮೊಹಮ್ಮದ್ ಅವರೇ, ಬಹುಶಃ ಎಲ್ಲ ವಿಚಾರಗಳನ್ನ ಮಧ್ಯಾಹ್ನದಿಂದ ಗಮನಿಸಿದ್ದೀರಾ ಅಂತ ಎಣಿಸ್ಕೊಳ್ತೇವೆ. ಈ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಗಮನಿಸಿದ್ದೇನೆ, ಮೊದಲಾಗಿ ಈಗಿನ ಚರ್ಚೆಯಲ್ಲಿ ನಿಮ್ಮ ಬದಿಗಿದ್ದವರು ಒಂದು ಮಾತು ಹೇಳಿದ್ರು, ಮುಸ್ಲಿಮರಿಗೆ ಸಪೋರ್ಟ್ ಮಾಡಿ ಭಯೋತ್ಪಾದನೆಯನ್ನು ಜಾಸ್ತಿ ಮಾಡುತ್ತಾರೆ ಎಂದು. ಇದು ಅವರು ಮಾತಾಡಬಾರ್ದು. ಇದು ರೈ ಹೇಳಿದ ಒಂದು ಪಾರ್ಟಿನಲ್ಲಿ ಈ ಮಾತು ಉಂಟು, ಮುಸ್ಲಿಮರನ್ನು ಶಿಕ್ಷೆ ಬರೆಸಿ ಜಗಳ ಮಾಡಿಸುದು ಅಂತ. ಇದು ಅವರು ಮಾಡಿದ್ರು, ಅದರಲ್ಲಿ ರೈ ಅವರು ಹೇಳಿದ ಮಾತಿನ ಸತ್ಯತೆ ಅವರಿಂದ ಬಾಯಿಂದಲೇ ಬಂತು. ಇದು ಅವರು ತಪ್ಪು ಮಾಡಿದ್ರು, ಅದನ್ನ ಹೇಳಬಾರ್ದು. ಬೇರೆ ರೈ ಅವರು ಮಾಡಿದ್ದು ಸರಿ ಅಂತೇಳಿ ನಾನು ಹೇಳುದಿಲ್ಲ.
ಇಲ್ಲಿ ಕ್ರಮ ತಪ್ಪಿದ್ದಾರೆ ಅವರು, ಏನ್ ಮಾಡಿದ್ರು ಕ್ರಮ ತಪ್ಪಿರ್ಬಹುದು. ಆದ್ರೆ ಇಲ್ಲಿ ರೈ ಹೇಳಿದ ಒಂದು ಮಾತು ಮಾತ್ರ ಇವರು ನಿಜವಾಗಿ ನಡೆಸಿಕೊಟ್ರು. ಯಾಕಂತ ಹೇಳಿದ್ರೆ ಮುಸ್ಲಿಮರಿಗೆ ಸಪೋರ್ಟ್ ಮಾಡಿದ್ರೆ ಭಯೋತ್ಪಾದನೆ ಜಾಸ್ತಿ ಆಗ್ತದೆ ಅಂತ. ಹಿಂದೂ ಭಯೋತ್ಪಾದನೆ ಬಗ್ಗೆ ಇವರು ಅರಿತಿಲ್ಲವ? ಎಷ್ಟೋ ತಮ್ಮ ದೇವಾಲಯಗಳನ್ನೇ ಹೊಡೆದಂತ ಹಿಂದೂ ಭಯೋತ್ಪಾದಕರು ಇಲ್ಲವ ಮುಸ್ಲಿಮರ ಹೆಸರಾಕ್ಲಿಕ್ಕೆ? ಇಷ್ಟು ಜನ ಅರೆಸ್ಟ್ ಮಾಡಿ ಇದು ಮಾಡಿದ್ ಇವರ ಕಣ್ಣೆದುರಿನಲ್ಲಿ ಇಲ್ವಾ? ಆಗಿರುವಾಗ ಮುಸ್ಲಿಮರ ಅಂತ ಹೇಳಿದ್ರೆ ಅದೊಂದು ಭಯೋತ್ಪಾದನಾ ಅಂತೇಳಿ ನೀವು ಮಾಡಿ ಹಿಂದೂಗಳಿಗೆ ಅದರಿಂದ ದೂರಕ್ಕೆ ದೂರೀಕರಿಸುವಾಗ ಇಲ್ಲಿ ಆಗುವಂತದ್ದು ಭಯೋತ್ಪಾದನೆ, ಮತಭೇದ ಮತ್ತು ನಿಮ್ಮ ಮೇಲೆ ಬರುವಂತ ದ್ವೇಷ. ಅದಕ್ಕೋಸ್ಕರ ಎಂದೂ ನೀವು ಮುಸ್ಲಿಮರನ್ನು ಭಯೋತ್ಪಾದಕರೆಂದು ಕರೆದು ದ್ವೇಷಿಸಬೇಡಿ. ಹೇಗೆ ನಾವು ಮುಂಚೆ ಇದ್ದೇವೆ, ಈ ಭಯೋತ್ಪಾದನೆ ಹೆಸರು ಬಂದದ್ದು ಕನಿಷ್ಠ ಪಕ್ಷ 10 ವರ್ಷದ ಈಚೆ ಮೇಲೆ. ಅಲ್ಲ, ನಾನು ಕೇಳುವಂತದ್ದು ಅವರು ಹಿಂದೂ ಭಯೋತ್ಪಾದಕರು ಇದ್ದಾರೆ ಅಂತ ಹೇಳಿ ಎಲ್ಲಿದ್ದಾರೆ, ಒಂದು ಉದಾಹರಣೆ ಕೊಡಿ ಕೇಳಿ. ಎಲ್ಲಿ ಆಗ್ಲಿ, ಎಲ್ಲಿ ದರ್ಗಾದಲ್ಲಿ ಆಗ್ಲಿ, ಎಲ್ಲಾ ರೀತಿಯಲ್ಲಿ ಹಂಚಿ ಹೋಗ್ತಾ ಇದ್ರು. ಯಾವಾಗ ಈ ಇವರು ರಾಮ ಶಿವರಾಮ ಸೇನೆ ಆಗ್ಲಿ ಅದಾಗ್ಲಿ ಇದೆಲ್ಲ ಹುಟ್ಟಿದ ಮೇಲೆ ಹಿಂದೂ ಮುಸ್ಲಿಮರ ಮತಭೇದ ಉಂಟಾಯ್ತು. ಅಷ್ಟವರೆಗೆ ಯಾವ ರೀತಿಯ ಮತಭೇದ ಇರ್ಲಿಲ್ಲ. ನಿಮ್ಗೊಂದು ಮಾತಾಡ್ತೇನೆ ನಾನು, ನೋಡಿ ಸುರತ್ಕಲ್ನಲ್ಲಿ 7-8 ದಿವಸದ ಗಲಾಟೆ ಆಯ್ತು. ಗಲಾಟೆ ಆಗಿ ಮುಗಿದ ಮೇಲೆ ನಾನು ಒಂದು ಬ್ಯಾಂಕಿನ ಕೆಲಸಕ್ಕೆ ಬೇಗ ಹೋಗಲೇಬೇಕಿತ್ತು. ಆಗ ಹೋದಾಗ ಒಂದು ತರಕಾರಿ ಅಂಗಡಿಯವ ಹಿಂದೂ ಬದಿಯಲ್ಲಿ ಮುಸ್ಲಿಂ ಮೆಟ್ಟಿನ ಅಂಗಡಿಯವ ಅವರಿಬ್ರು ನಿಂತು ಮಾತಾಡದೆ ಅಂತದ್ ಗೊತ್ತಾ? ಅಲ್ಲ, ನಿಜಕ್ಕೂ ನಿಜಕ್ಕೂ ಇವತ್ತು ಅನೇಕ ಸಂದರ್ಭಗಳನ್ನ ನೋಡಿದ್ದೇವೆ, ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಿಗೆ ಸಾಮರಸ್ಯದಿಂದ ಬದುಕುದು. ಈಗ ನೇರವಾಗಿ ಸುನಿಲ್ ಕೆಆರ್ ಅವರಿಗೆ ಪ್ರಶ್ನೆ, ಅವ್ರು ಕೇಳಿದಂತಹ ಪ್ರಶ್ನೆಗಳು, ನೀವು ಮುಸಲ್ಮಾನರನ್ನ ಭಯೋತ್ಪಾದಕರು ಅಂತ ಯಾಕೆ ಪರಿಗಣಿಸ್ತಾ ಇದ್ದೀರಾ? ರಮನಾಥ್ ರೈ ಅವರು ಭಯೋತ್ಪಾದನೆಗೆ ನೀವು ಆಗ ಬಹುಶಃ ಮಾತಾಡ್ತಾ ಅದೇ ವಿಚಾರವನ್ನ ಹೇಳಿದ್ರಿ, ಇಲ್ಲ ಇದು ಮುಸ್ಲಿಂ ಮತ್ತು ಹಿಂದೂಗಳ ವಿರುದ್ಧವಾಗಿರುವುದಲ್ಲ, ಹಿಂದೂಗಳು ಮತ್ತು ಭಯೋತ್ಪಾದನೆಯ ವಿರುದ್ಧವಾಗಿರುವಂತದ್ದು, ಮುಸ್ಲಿಮರನ್ನು ನೀವು ಭಯೋತ್ಪಾದಕರು ಅಂತ ಕನಸಿದ್ರೆ. ನಾನು ಹೇಳುವಂತದ್ದು ಕಲ್ಲಡಕದ ವಿಷಯ, ಕಲ್ಲಡಕದ ವಿಚಾರ ಒಂದು. ಎರಡನೇದು ಅವರು ಹಿಂದೂಗಳು ಭಯೋತ್ಪಾದಕರು ಇಲ್ಲದಾನೆ ಎಲ್ಲಿ ಉದಾಹರಣೆ ಕೊಡ್ಲಿ ಅವರು ಭಯೋತ್ಪಾದಕರು ಅಂತ ಹೇಳುವಂತದ್ದು ಒಂದು. ಎರಡನೇದು ಅನೇಕ ನಮ್ಮ ಧಾರ್ಮಿಕ ವಿಚಾರಗಳು, ನಮ್ಮ ಧಾರ್ಮಿಕ ವಿಚಾರಗಳಿಗೆ ಅಂತ ಕರೆದದ್ದು, ನಮ್ಮ ಧಾರ್ಮಿಕ ವಿಚಾರಗಳಿಗೆ ಎಲ್ಲಿ ಪೆಟ್ಟು ಬಿದ್ದಾಗ ನಾವು ಅದರ ವಿರುದ್ಧ ಹಿಂದೂ ಸಮಾಜ ಹೋರಾಟ ಮಾಡ್ತದೆ? ಅದು ಭಯೋತ್ಪಾದನೆ ಅಲ್ಲ, ಎಲ್ಲೋ ಒಂದು ಕಡೆ ಬಾಂಬ್ ಹಾಕುದು, ಮಸೀದಿಗಳಲ್ಲಿ ಬಾಂಬನ್ನು ಶೇಖರಣೆ ಇಡುವುದು, ತಲವಾರುಗಳನ್ನು ಇಟ್ಕೊಳ್ಳುವುದು, ಇದು ಅದು ಭಯೋತ್ಪಾದನೆ. ನಮ್ಮ ಮಂದಿರಗಳಲ್ಲಿ, ನಮ್ಮ ದೇವಸ್ಥಾನಗಳು ಎಲ್ಲಿದೆ ಹೇಳಿ? ದೇವರನ್ನು ಬಿಟ್ಟು ಬೇರೆ ಏನಿದೆ ಅಲ್ಲಿ? ಬೇರೆ ಏನಿಲ್ಲ. ಮಸೀದಿಗಳಲ್ಲಿ ಇದೆ ಅಂತ ನೋಡಿ ಬಂದಿದೆ ಅಲ್ಲ, ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಸಿಕ್ಕಿದೆ. ಕೇರಳದಲ್ಲಿ ಇರ್ಬೋದು, ಇನ್ನಿತರ ಬೇರೆ ಬೇರೆ ಕಡೆಗಳಲ್ಲಿ ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಎಲ್ಲೋ ಒಂದು ಕಡೆ ಎರಡು ಕಡೆ ಅಲ್ಲ. ನಾನು ಹೇಳುವಂತದ್ದು ಇಡೀ ದೇಶದಲ್ಲಿ ಈ ರೀತಿಯಾಗಿ ನಡೀತಾನಿದೆ ಅಲ್ಲ ಚರ್ಚೆ. ನಾನು ಬೇರೆ ಕಡೆ ನಾನು ಹೇಳುವಂಥದ್ದು ರಮಾನಾಥ ರೈಗಳ ಬಗ್ಗೆ. ರಮಾನಾಥ ರೈ ಅವರು ಒಬ್ಬ, ಮೊದಲೇದಾಗಿ ನಾನು ಹೇಳುವಂಥದ್ದು, ಅವರೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ನೇತಾರ ಓಟಿನಿಂದ ಮುಂಚೆ. ನಮ್ಮ ಓಟ್ ಆದ ನಂತರ ಯಾವಾಗ ನಾವು ರಾಜಕೀಯ ಪಕ್ಷದಲ್ಲಿ ನಾವು ಬಂದಾಗ ಇವರು ಒಬ್ಬ ಜನಪ್ರತಿನಿಧಿ, ಇಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಇದನ್ನು ಸರಿ ಮಾಡಬೇಕು ಹೊರತು ಇದನ್ನು ಪ್ರಚೋದನೆ ಮಾಡುವಂಥದ್ದಲ್ಲ, ಇದನ್ನು ಪ್ರಚಾರ ಮಾಡುವಂಥದ್ದಲ್ಲ, ಒಂದು ಕಣ್ಣಿಗೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಹಾಕಿ ಇದನ್ನು ನೋಡುವಂಥದ್ದಲ್ಲ. ಇವರೊಬ್ಬ ಜನಪ್ರತಿನಿಧಿಯಾಗಿ ಇದನ್ನು ಮಾಡುವಂಥದ್ದು. ಹಾಗಾಗಿ ರಮಾನಾಥ ರೈಯವರು ಎಲ್ಲ ಒಂದು ಕಡೆ ಕೋಮು ಪ್ರಚೋದನೆಗೆ ಒಂದು ಕಡೆ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಈ ಕೂಡಲೇ ಅವರು ರಾಜೀನಾಮೆಯನ್ನು ಕೊಡಬೇಕು, ಅವರ ಯಾವ ರಾಜೀನಾಮೆಯನ್ನು ಕೊಡಬೇಕು. ಅನೇಕ ಕರೆಗಳು ಕೂಡ ಇದೇ ವಿಚಾರದಲ್ಲಿ ರಾಜೀನಾಮೆಯನ್ನು ಕೊಡಬೇಕು. ಅವರು ಇನ್ನೊರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾವು ಮಂಗಳೂರಿಂದ. ಹೇಳಿ ಹೇಳಿ ಸರ್. ದಯವಿಟ್ಟು ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ತೀರಾ ಪ್ಲೀಸ್? ಹಲೋ. ಬಹುಶಃ ಸಂಪರ್ಕ ಕಡಿತ. ಚೈತ್ರ, ಇವತ್ತು ಒಂದು ವಿಚಾರ ಇದೀಗ ಪದೇ ಪದೇ ಇವತ್ತು ಎಲ್ಲರೂ ಕೂಡ ಸ್ಪಷ್ಟವನ್ನ ಪಡಿಸ್ತಾ ಇದ್ದಾರೆ. ಅಲ್ಲ, ನಾನು ಹೇಳುದು, ಒಂದು ಮುಸಲ್ಮಾನರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ರು ಅಂತ ಹೇಳಿ ಮುಸಲ್ಮಾನರೇ ತಪ್ಪು, ಕಲ್ಲಡಕದ ವಿಚಾರ ಹಿಂದೂಗಳೇ ತಪ್ಪು ಮಾಡಿದ್ರು ಅಂತ ಹೇಳುವ ಕಲ್ಲಡಕದ ವಿಚಾರದಲ್ಲಿ ನಾನು ಪುನಃ ಹೇಳುವಂತದ್ದು, ಎಲ್ಲೋ ಒಂದು ಕಡೆ ಮೊನ್ನೆ ಪೊಲೀಸ್ ಕಮಿಷನರ್ ಎದುರು, ಕಚೇರಿ ಎದುರು ದಾಳಿಗಳಾಯ್ತು, ಪೊಲೀಸರ ಮೇಲೆ ದಾಳಿ ಆಯ್ತು, ಅವಾಗ ರಮಾನಾಥ್ರ ಇವರು ಎಸ್ ಪಿ ಅಂತ ಕರೆದು ಮಾತಾಡ್ಲಿಲ್ಲ? ಯಾವಾಗ ಸೂರಾಲ್ಪಾಡಿಯಲ್ಲಿ ಪತ್ರಕರ್ತರು ಹೋಗಿ ಮಾತಾಡುವಾಗ ಪತ್ರಕರ್ತರ ಮೇಲೆ ದಾಳಿ ಆಯ್ತು, ಅವಾಗ ನಮ್ಮ ರಮಾನಾಥ್ ರೈಗಳು ಸಚಿವರು ಮಾತಾಡಲಿಲ್ಲ? ಇಲ್ಲ, ಒಂದು ಕಡೆ ಮೊನ್ನೆ ಯನೋಪಯ ಹಾಸ್ಪಿಟಲಲ್ಲಿ ಡಾಕ್ಟರ್ ಮೇಲೆ ಹೀನಮಾನವಾಗಿ ಹೊಡೆದ್ರು ಮೇಲಿಂದ ಕೆಳಗೆ ತನಕ, ಆಗ ರಮಾನಾಥ್ ರೈಯವರು ಮಾತಾಡಲಿಲ್ಲ? ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ, ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರು ಪೆಟ್ಟು ತಿಂತಾರೆ, ಎಲ್ಲೋ ಒಂದು ಕಡೆ ಇದಾಗ್ತಂತ ಹೇಳುವಾಗ ಇವರಿಗೆ ಎಸ್ ಪಿಯನ್ನು ಕರೆದು ಕಾಂಗ್ರೆಸ್ ಪುಡಾರಿಗಳೆದುರು ಮಾತಾಡುವಂಥದ್ದು ವ್ಯವಸ್ಥೆ?
ಇದು ಯಾಕೆ ಒಂದು ಈ ರೀತಿಯಾಗಿ ಇವರನ್ನ ಸಮಾಜವನ್ನು ಒಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಅವರು ಒಂದ ಕ್ಷಮೆಯನ್ನು ಯಾಚಿಸಬೇಕು, ಇಲ್ಲದಿದ್ದರೆ ರಾಜೀನಾಮೆಯನ್ನು ಕೊಡುವಂಥದ್ದು. ಇದಕ್ಕೆ ಇಡೀ ಸಂಘ ಪರಿವಾರದ ಎಲ್ಲ ನಮ್ಮ ಯುವ ಮೋರ್ಚಾ ಇರ್ಬೋದು, ಭಜರಂಗ ದಳ ಇರ್ಬೋದು, ಎಲ್ಲ ಕಡೆಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡುತ್ತೇವೆ. ಪ್ರತಿಭಟನೆ ನಿರಂತರವಾಗಿರ್ತದೆ, ಅವರು ಕ್ಷಮೆಯಾಚನೆ ಮಾಡಬೇಕು, ಇಲ್ಲದಿದ್ದರೆ ರಾಜೀನಾಮೆಯನ್ನು ಕೊಡಬೇಕಂತ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾಳೆ ದಿನ ಪ್ರತಿಭಟನೆಯನ್ನು ಭಜರಂಗ ದಳದಿಂದ ಮಾಡ್ತಾ ಇದ್ದೀರಾ? ಹೌದು ಸರ್. ಯಾವ ರೀತಿಯಾಗಿರ್ತಕ್ಕಂತಹ ಪ್ರತಿಕ್ರಿಯೆ ಇದಕ್ಕೆ ಬರ್ತದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನೊರು ನಮ್ಮೊಂದು ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿತಿನ್ ಅಂತ, ಮುಂಬೈಯಿಂದ ಫೋನ್ ಮಾಡ್ತಿರೋದು. ಹೇಳಿ ಹೇಳಿ ನಿತಿನ್ ರವರೇ. ನೋಡಿ, ನಾವು ಸಂಘಟನೆಯಲ್ಲಿ ಇದ್ದವ್ರಿ, ಮುಂಚೆ 2001-2002 ಸಂಘಟನೆ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ದೂರ ಹೋದವರು. ಆದ್ರೂ ಈಗಿನ ಪರಿಸ್ಥಿತಿ ನೋಡಿದ್ರೆ ಅದು ತುಂಬಾ ತಪ್ಪು. ರಮಣದ್ರೆ ಅವರದ್ದು ಹೇಳಿಕೆ ತುಂಬಾ ತಪ್ಪಿದೆ. ಯಾಕಂದ್ರೆ ಅವರೊಂದು ಜಿಲ್ಲಾ ಉಸ್ತುವಾರಿಯಾಗಿ ಇಷ್ಟೊಳ್ಳೆ ಆಫೀಸರ್ ಇದು ಮಿನಿಸ್ಟರ್ ಆಗಿ ಅವರು ಇಂಥ ಒಂದು ಪ್ರಚೋದನಕಾರಿ ಅಂತೆಲ್ಲ ಭಾಷಣ ಮಾಡ್ಲಿ, ಹೇಳಿಕೆ ಕೊಡ್ಲೇಬಾರ್ದಿತ್ತು. ಅವರು ತುಂಬಾ ಬೇಸರದ ಸಂಗತಿ. ಯಾಕಂದ್ರೆ ರಮಣದ್ರೆ ಅವ್ರು ನಾನು ತುಂಬಾ ಹತ್ತಿರದಿಂದ ನೋಡಿದವಣೆ, ಅದಕ್ಕೋಸ್ಕರ ಅವ್ರ ಮೇಲೆ ತುಂಬಾ ಅಭಿಮಾನ ಇತ್ತು. ಆದ್ರೂ ಅವರು ಈ ತರ ಅಂತ ಹೇಳ್ಬಾರ್ದು, ರಾಜಕೀಯಕ್ಕೋಸ್ಕರ ಇಂಥ ಮಾತು ತಪ್ಪು. ಇವತ್ತು ಎಲ್ಲಾ ಕಡೆಯಿಂದ ನಿತಿನ್ ರವರೇ, ನೀವು ಮುಂಬೈಯಿಂದ ಕರೆ ಮಾಡ್ತಾ ಇದ್ದಾರೆ, ಇವತ್ತು ಅನೇಕ ಕರೆಗಳು ಕುವೈಟ್ ಇಂದ ಬಂತು, ಬೆಂಗಳೂರಿನಿಂದ ಬಂತು, ಎಲ್ಲಾ ನಾಡಿನ ಅನೇಕ ಭಾಗಗಳಿಂದ ಬರ್ತಾ ಇವೆ. ಅವರೆಲ್ಲರ ಧ್ವನಿಯು ಇದೇ ಆಗಿದೆ, ರಾಜಕೀಯಕ್ಕಾಗಿ ಜಾತಿಯನ್ನ ಬಳಸ್ಕೊಳ್ಬೇಡಿ, ರಾಜಕೀಯಕ್ಕಾಗಿ ಧರ್ಮವನ್ನ ಬಳಸ್ಕೊಳ್ಬೇಡಿ, ನಿಮ್ಮ ಮತವನ್ನ ನಿಮ್ಗೆ ಸಿಗ್ತದೆ ಅನ್ನುವ ಕಾರಣಕ್ಕಾಗಿ ಬೇರೆಯವರನ್ನ ಮನಸ್ಸನ್ನ ಒಡೆಯಬೇಡಿ, ಅವರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಬೇಡಿ. ಚೈತ್ರ, ಈ ರೀತಿಯಾಗಿ ರಾಜಕಾರಣಿಗಳ ತಲೆಯಲ್ಲಿ ಇನ್ನೊಂದು ಬಂದು ಬಿಟ್ಟಿದೆ, ಇವತ್ತು ಕಾಂಗ್ರೆಸ್ ನಲ್ಲಿ ಗೆಲ್ಲಬೇಕಾದ್ರೆ ನಾವು ಮುಸಲ್ಮಾನರ ಮತವನ್ನೇ ನಾವು ಓಲೈಕೆ ಮಾಡ್ಕೊಳ್ಬೇಕು, ಓಲೈಕೆ ಮಾಡ್ಬೇಕು ಅಂತ. ನಿಜ ಖಂಡಿತ. ಈಗ ರಮಾನಾಥ್ ರೈ ಅವರು ಒಂದೊಮ್ಮೆ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನು ಆಗ ರೋಸಿ ಅನ್ನೋರು ಕರೆ ಮಾಡಿದ್ರು. ಬಹುತೇಕ ಹೆಚ್ಚಿನ ಅಲ್ಪಸಂಖ್ಯಾತರು ಇದನ್ನು ವಿರೋಧಿಸ್ತಾ ಇದ್ದಾರೆ. ರಮಾನಾಥ್ ರೈ ಅವರ ಈ ವರ್ತನೆಯನ್ನ ಖುದ್ದು ಅಲ್ಪಸಂಖ್ಯಾತರು, ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಬಹುಶಃ ಯಾವ ಅಲ್ಪಸಂಖ್ಯಾತರನ್ನ ಓಲೈಸಬೇಕು ಅಂತ ರಮಾನಾಥ್ ರೈ ಅವರು ಹೋಗ್ತಾ ಇದ್ದಾರೋ, ಸೊ ಅದೇ ಅವ್ರಿಗೆ ಮುಳುವಾಗ್ತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ಇವತ್ತು ಎಲ್ಲರನ್ನ ಎಲ್ಲರೂ ಒಟ್ಟಿಗೆ ಸೇರಿ ಬದುಕಿ ಅಂತ ಹೇಳಿದ್ರೆ ಯಾರು ಕೂಡ ಮತ ಹಾಕದೆ ಇರುವುದಿಲ್ಲ. ಇವತ್ತು ಎಲ್ಲರಿಗೂ ಕೂಡ ಶಾಂತಿ ಬೇಕಾಗಿದೆ, ಬಹುಶಃ ಭಜರಂಗ ದಳದ ಮುಖ್ಯಸ್ಥರು ತಮಗೂ ಕೂಡ ಶಾಂತಿಯೇ ಬೇಕಾಗಿದೆ ಅಂತ ಎಲ್ಲರೂ ಕೂಡ. ನಾವು ಅದರ ವಿರುದ್ಧ ನಾವು ಯಾವ್ದಾರ ಅದನ್ನ ಕ್ರಿಯೇಟ್ ಮಾಡಿ ಭಯೋತ್ಪಾದನೆಯನ್ನ ನಮ್ಮ ಕೋಮುಗಲಭೆಯನ್ನ ಪ್ರೇರಣೆ ನೀಡಿ ಅದನ್ನ ಮಾಡುವಂತದ್ದು ನಮ್ಮ ಜಾಯಮಾನಲ್ಲ. ಅದಕ್ಕೆ ಒಂದು ಶಾಂತಿಯಲ್ಲಿ ಇರಬೇಕು, ಎಲ್ಲರೂ ಒಟ್ಟಾಗಿರ್ಬೇಕು, ರಾಷ್ಟ್ರೀಯ ಪರವಾಗಿರ್ಬೇಕು ಎನ್ನುವಂಥದ್ದು ನಮ್ಮದು. ಇನ್ನೊರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ. ಶೇಖರ್ ಹೆಜ್ಮಾಡಿ ಅವರು. ಶೇಖರ್ ಹೆಜ್ಮಾಡಿ ಅವರು ಹೇಳ್ಬೇಕು. ಅಲ್ಲ, ಸುಂದರ್ ಕಪ್ಪೇಟೆ, ಉಡುಪಿ ದಲಿತ ಸಂಘಟನೆ ಅವರು. ಸುಂದರ್ ಅವರೇ. ಸುಂದರ್ ಕಪ್ಪೇಟೆ ಅವರು. ಸುಂದರ್ ಕಪ್ಪೇಟೆ ಅವರೇ, ಇವತ್ತು ರಮಾನಾಥ್ ರೈ ಅವರ ಹೇಳಿಕೆ ಕುರಿತಾಗಿ ತಾವೇನ್ ಹೇಳ್ತೀರಾ? ರಮಾನಾಥ್ ರೈ ಅವರು ಮಾತಾಡಿದ ಅವರ ಏಕವಚನದ ಭಾಷೆ ಸರಿಯಲ್ಲ ಒಂದು. ಮತ್ತೆ ಅವರು ಮಾತಾಡಿದಂತಲ್ಲ ಇವತ್ತಿದೆ ಪ್ರಭಾಕರ ಭಟ್ರಿಗೆ, ಅದು ಮಾತಾಡಿದ ಕರೆಕ್ಟ್ ಇದೆ. ಯಾಕಂತ ಹೇಳಿದ್ರೆ ಇವರು ಹಿಂದುತ್ವ ಅಂತ ಹೇಳ್ತಿದ್ದಾರಲ್ಲ, ಅದೇ ಬೆಳ್ತಂಗಡಿಯ ಮಲೆಕೊಡಿಯ ಸುಂದರ ಮಲೆಕೊಡಿ ಕೈ ಕಡಿದಾಗ ಇವರ ಹಿಂದುತ್ವ ಎಲ್ಲಿ ಹೋಯ್ತು ಅಲ್ವಾ? ಕಲ್ಲಡ್ಕ ಪ್ರಭಾಕರ್ ಇದು ನಮ್ಮ ಅಲ್ಲಿ ಪುತ್ರ ಕಡೆ ನಮ್ಮ ಮಂಗಳೂರು ಕಡೆ ಇವತ್ತು ಕೋಮುಗಲಭೆ ಆಗುದಲ್ಲ, ಇವತ್ತು ನಿರಂತರ ಆಗ್ತಿದೆ. ಇದಕ್ಕೆ ಇದ್ರ ಹಿಂದೆ ಯಾರಿದೆ, ಒಂದು ವಿಚಾರ ಇವತ್ತು ಇದೇ ವಿಚಾರವನ್ನ ಇನ್ನೊಂದು ಸಂಘಟನೆಯ ಮುಖಂಡರು ಹೇಳಿದ್ರೆ ಈ ಪ್ರಶ್ನೆ ಬರ್ತಾ ಇರಲಿಲ್ಲ. ಅವರು ಉಸ್ತುವಾರಿ ಸಚಿವರು ಈ ರೀತಿಯಾಗಿ ಮಾತಾಡುವಂತದ್ದು ಸರಿಯಾ? ಹೇಳಿದ್ದಾರೆ ಸರಿಯಾಗಿ, 100% ಸರಿಯಾಗಿದೆ. ಇದು ನಿರಂತರ ಇದು 30 ಆಗ್ತಾ ಇದೆ ಇಲ್ಲಿ ಮಂಗಳೂರು ಜಿಲ್ಲೆ. ನಾವು ನೋಡಿದವರಲ್ಲ ಇವರು ಹಿಂದುತ್ವ ಇನ್ನೂತ್ತ ಅಂತಂದ್ರೆ ಬೆಳ್ತಂಗಡಿಯ ಮಲೆ ಸುಂದರ ಮಲೆಗೆ ಕೈ ಕೊಡ್ದಾಗ ಹಿಂದುತ್ವ ಎಲ್ಲಿ ಹೋಯ್ತು ಇವ್ರದ್ದು? ಮೊನ್ನೆ ನಮ್ಮ ಲೋಕಸಭಾ ಸದಸ್ಯರು ನಲಿತ್ ಪಟೇಲ್ ಕಟೀಲ್ ಅವರು ಹೇಳಿದ್ರು ಎಂತ ಬೆಂಕಿ ಬೀಳ್ತಾರೆ, ಬೆಂಕಿ ಬೀಳುತ್ತೆ ಯಾರು ಅವರು ಮಾತಾಡುವಾಗ ಇವ್ರು ಎಲ್ಲೇ ಇದ್ರು? ಅವರಲ್ಲಿ ಬಾಯಿ ಮುಚ್ಚಲಿಕ್ಕೆ ಆಗುದಿಲ್ವಾ ಅಲ್ವಾ? ಹೇಳಿ ಅವತ್ತ ಕೇಳಿ ಸಂಘ ಪರಿವಾರದ ಸುನಿಲ್ ಕೆಆರ್. ಇವತ್ತು ಅವರು ಮಾತಾಡಿದಂತಹದ್ದು ಸರಿಯೇ? ಯಾಕಂತ ಹೇಳಿದ್ರೆ ಪದೇ ಪದೇ ಇವತ್ತು ದಾಳಿಗಳನ್ನ ಮಾಡ್ತಾ ಇದ್ದಾರೆ, ಕೋಮು ಸಂಘರ್ಷವನ್ನ ಹುಟ್ಟು ಹಾಕುವಲ್ಲಿ ಇವತ್ತು ಭಟ್ರ ಕೈ ಕೂಡ ಇದೆ ಅನ್ನುವಂಥದ್ದು. ಅದ್ರ ಜೊತೆಯಲ್ಲಿ ಸುಂದರ್ ಅವರು ಮಂಗಳೂರಿಗೆ ಬೆಂಕಿ ಹಾಕ್ಬೇಕು ಅಂತ ಹೇಳಿದಾಗ ತಾವೆಲ್ಲರೂ ಎಲ್ಲಿದ್ರಿ ಸಂಘ ಪರಿವಾರ? ನಾನು ಸುಂದರ್ ಅವ್ರ ಹತ್ರ ಹೇಳುದು, ಅವ್ರೆಲ್ಲ ಒಂದು ಉಡುಪಿಯಲ್ಲಿ ಕೂತ್ಕೊಂಡು ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ, ಕರ್ನಾಟಕದ ಪರಿಸ್ಥಿತಿಯನ್ನು ಅವರ ಮೇಲೆ ಗಮನಿಸಬೇಕು.
ಮತ್ತೆ ಅವರು ಈ ರೀತಿಯ ನಿನ್ನೆ ಮೊನ್ನೆ ನಡೆದಂತ ಗಲಭೆಗಳ ಬಗ್ಗೆ ಅವರೊಮ್ಮೆ ಅಲ್ಲಿ ಹೋಗಿ ಅವಲೋಕನ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ನಡೆದಂತ ಗಲಾಟೆಗಳು ಯಾವುದೋ ಹಿಂದೂ ಸಮಾಜ ಮಾಡಿದಲ್ಲ, ಅಲ್ಲಿ ಹಿಂದೂ ಮಾಡಿದಲ್ಲ. ಎಲ್ಲಿ PFI STP ಅಂತ ಸಂಘಟನೆಗಳು ಬಂದು ಅಲ್ಲಿ ಗಲಾಟೆಯನ್ನು ಶುರು ಮಾಡಿದೆ ಇವರು ಸುಂದರ, ಅದನ್ನ ಆಲೋಚನೆ ಮಾಡ್ಬೇಕಲ್ಲ. ಅಲ್ಲ, ಮುಸಲ್ಮಾನರು ಕೂಡ ಅಲ್ಲಿ ಗಲಾಟೆಯನ್ನು ಆರಂಭಿಸಲಿಲ್ಲ. ಮುಸಲ್ಮಾನರ ಹಿಂದೆ ಕೂಡ ಇಂಥದ್ದೇ ಕೆಲವು ಶಕ್ತಿಗಳನ್ನ ಇಟ್ಟುಕೊಂಡು ಇವತ್ತು ಇದು ಮಾಡಿದ್ದಾರೆ. ಇವತ್ತು ಬಹುಶಃ ಕರ್ನಾಟಕದಿಂದಲೂ ಕೂಡ ಕೆಲವು ಕರೆಗಳು ಬಂತು. ಸರ್, ನಮಗೆ ಇದರ ಅಗತ್ಯವೇ ಇಲ್ಲ, ನಾವು ಸಾಮರಸ್ಯದಿಂದ. ಇದು ಹಿಂದೂ ಸಮಾಜ ಮತ್ತು ಭಯೋತ್ಪಾದನೆ ಹೋರಾಟ, ಇದು ಯಾವುದು ಮುಸ್ಲಿಂ ಸಮಾಜದಲ್ಲ ಅಂತ ಹೇಳೋದು. ಹಿಂದೂ ಸಮಾಜ ಮತ್ತು ಭಯೋತ್ಪಾದನೆ ಹೋರಾಟ ಅಲ್ಲಿ ನಡೆಯುವಂಥದ್ದು. ಭಯೋತ್ಪಾದನೆ ಅಂತ ಹೇಳಿದ್ರೆ PFI ಮತ್ತು STPI, ಅದು ಎರಡು ಕೂಡ ಯಾವ ಸಂಘಟನೆಗಳಿದೆ ಅದರಿಂದಾಗಿ ಸಮಾಜದಲ್ಲಿ ಶಾಂತಿ ಕದಡುವಂಥದ್ದು, ಕೋಮುಗಲಭೆಗಳು ನಡೆಯುವಂಥದ್ದು. ರಾತ್ರಿ ಇವರು ಹೇಳಿದರು ಕೋಮುಗಲಭೆಗಳು ಅಲ್ಲ, ನಮ್ಮ ಗೋಮಾತೆಯನ್ನು ಕೊಂಡೋಗುವಾಗ ಎಲ್ಲೋ ಒಂದು ಕಡೆ ತಡೆದಾಗ ಅದಕ್ಕೆ ಗಲಭೆಗಳು ಶುರುವಾಗಿದೆ. ಎಲ್ಲಿ ಬೇರೆ ಗಲಭೆಗಳು? ನಾವು ಪ್ರೇರಣೆ ಕೊಟ್ಟು ಎಲ್ಲಿ ಗಲಭೆಗಳು ಬೇರೆ ಗಲಭೆಗಳಾಗಿದೆ? ಇದರ ಬಗ್ಗೆ ಅವರು ಹೇಳಿ. ಒಟ್ಟಾಗಿ ಎಲ್ಲೋ ಒಂದು ಕಡೆ ನಾವು ಒಂದು ರೀತಿಯಲ್ಲಿ ಮಾತಾಡುವಂಥದ್ದಲ್ಲ, ಒಂದು ಸರಿಯಾಗಿ ಹೇಳಬೇಕು, ಸರಿಯಾದ ವಿಷಯವನ್ನು ನೋಡಿ ಮಾತಾಡುವಂಥದ್ದು. ಅದು ಅವರು ಹೋಗಿ ಕಲ್ಲಡ್ಕ ನೋಡಲಿ, ಮಂಗಳೂರಿನಲ್ಲಿ ಹೋಗಿ ನೋಡಲಿ, ಎಲ್ಲವನ್ನು ನೋಡಿದ ಮೇಲೆ ಅವರು ಹೇಳಿ ವಿಷಯ. ಅಲ್ಲ, ಒಂದು ವಿಚಾರ ಇವತ್ತು ಅವು ನೀವು ದಾಳಿ ಮಾಡಿದ್ರಿ ಅಂತ ಹೇಳಿ ಅಥವಾ ದನವನ್ನು ಸಾಗಿಸೋರ ಮೇಲೆ ದಾಳಿ ಮಾಡಿದ್ರಿ ಅಂತ ಹೇಳಿ ಅವರು ಪ್ರತಿಭಟನೆಗಳನ್ನು ಮಾಡ್ತಾರೆ, ಅವರು ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿ ನೀವು ಹೋಗಿ ದಾಳಿಯನ್ನು ಮಾಡ್ತೀರಾ? ಅಲ್ಲ, ಆದರೆ ಈಗ ಇರ್ತಕ್ಕಂಥ ಪ್ರಶ್ನೆ ಸುನಿಲ್ KR ಅವರೇ, ಇವತ್ತು ಸಂಘಟನೆಗಳಿಂದ ನೀವು ದಾಳಿಯನ್ನ ಮಾಡ್ತೀರಾ? ಇದು ಬಹುಶಃ ಇದು ಇನ್ನೂ ಅನೇಕ ವರ್ಷಗಳ ಕಾಲವೂ ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಉಸ್ತುವಾರಿ ಸಚಿವರು ಇದನ್ನ ಕಡಿಮೆ ಮಾಡಬೇಕಾಗಿತ್ತು, ಯಾಕೆ ಅವ್ರು ಮಾಡ್ತಾ ಇಲ್ಲ? ಅಲ್ಲ, ನಾನು ಹೇಳುವಂಥದ್ದು ಅದು ಒಬ್ಬ ಜನಪ್ರತಿನಿಧಿ, ನಾನು ಆವಾಗಲೇ ಹೇಳಿದೆ, ಜನಪ್ರತಿನಿಧಿಯಾಗಿ ಅವರನ್ನು ಮಾಡಬೇಕಿತ್ತು. ನಾನು ಹೇಳುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಮಾತಾಡುವಂಥ ಕೆಲಸ ಅಲ್ಲ. ಅದು ಕೂಡ ಕಲ್ಲಡ್ಕದ ವಿಚಾರದಲ್ಲಿ ಅದು ಗಲಭೆ ಶಾಂತ ಆಗಿದೆ. ಅಲ್ಲಿ ಪರಿಸ್ಥಿತಿಯನ್ನು ಇನ್ನೂ ಅಲ್ಲಿ ಗಲಭೆಗಳು ನಡೀತಾ ಇಲ್ಲ, ಆ ಗಲಭೆಗಳು ನಡೆಯದೆ ಎಲ್ಲೋ ಅಂತ ಆಗ್ತಾ ಇರುವಾಗ ಈ ರೀತಿಯಾಗಿರ್ತಕ್ಕಂಥ ಮೀಟಿಂಗ್ಗಳಾಗಿವೆ. ಸೊ ಇನ್ನೂ ಅನೇಕ ವಿಚಾರಗಳು ತಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕಿದೆ. ಚೈತ್ರ, ಇವತ್ತು ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೇವೆ, ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ಒಂದು ಪುಟ್ಟ ವಿರಾಮದ ಬಳಿಕ ಈ ಚರ್ಚೆ ಮುಂದುವರಿತದೆ. ವಿರಾಮದ ಬಳಿಕ ಮತ್ತೊಮ್ಮೆ ಉಸ್ತುವಾರಿ ದರ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುತೇಕ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ರಮಾನಾಥ್ರಯ್ಯವರು ಮಾತನಾಡಿರುವಂತಹ ವಿಚಾರ ಬಹುತೇಕ ಸ್ಪ್ರೆಡ್ ಆಗ್ತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಾವು ಮಾತನಾಡ್ತಾ ಇರ್ತಕ್ಕಂತಹದ್ದು ಒಬ್ಬ ಉಸ್ತುವಾರಿ ಸಚಿವರಾಗಿ ಅವ್ರು ಮಾಡ್ತಾ ಇರ್ತಕ್ಕಂತಹ ರೀತಿ ಮತ್ತು ಅವರ ವರ್ತನೆ ನಿಜಕ್ಕೂ ಈಗ ಖಂಡನೀಯ ಅಂತ ಅನಿಸ್ತಾ ಇರುವಂಥದ್ದು. ಎಸ್, ನಮ್ಮ ಜೊತೆ ಈಗ ಮತ್ತೆ ಸುನಿಲ್ KR ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸುನಿಲ್ KR ಅವರೇ, ನನ್ನ ಪ್ರಶ್ನೆ ಇರುವಂತಹದ್ದು ಬಹಳ ಮುಖ್ಯವಾಗಿ ಅವರು ಕಲ್ಲಡ್ಕ ಪ್ರಭಾಕರ ಭಟ್ರ ಬಗ್ಗೆ ಮಾತನಾಡಿದ್ರು, ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಿದ್ರು, ಅದು ಮುಖ್ಯ ಅಲ್ಲ. ನಾವಿಲ್ಲಿ ಕೇಳ್ತಾ ಇರುವಂತಹದ್ದು ಒಬ್ಬ ಏನು ಸಚಿವರಾಗಿ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದುಕೊಂಡು ಒಬ್ಬ ಸಾಮಾನ್ಯ ನಾಗರಿಕನೇ ಆಗಿರಲಿ, ಆತನ ಬಗ್ಗೆ ಆ ರೀತಿಯ ಮಾತುಗಳನ್ನು ಆಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಅಲ್ಲ, ಒಟ್ಟು ಅಂದರೆ ಇಡೀ ವ್ಯವಸ್ಥೆಯಲ್ಲಿ ಅವರು ಮಾತಾಡ್ತಾ ಹೇಳಿದರು ನೇತ್ರಾವತಿ ಹೋರಾಟ ಮಾಡಿದವರನ್ನು ಒಳಗೆ ಹಾಕಿ ಅಂದರೆ ಸಮಾಜಕ್ಕೆ ಯಾರೆಲ್ಲ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಯಾರ್ಯಾರೆಲ್ಲ ಮಾಡ್ತಾರೆ ಅಂದರೆ ಈ ಸಮಾಜದ ಪರವಾಗಿ ಕೆಲಸವನ್ನು ಮಾಡೋರು ಅವರನ್ನೆಲ್ಲ ಒಳಗೆ ಹಾಕಿ ಅಂತ ಹೇಳುವಂಥದ್ದು. ಅಂದರೆ ಒಂದು ಕರೆ ಇದೆ. ಹಲೋ ಹಲೋ ಹೇಳಿ ಮೇಡಮ್. ಎಸ್ ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೆಸರೇನು? ಹೆಸರು ಸರ್? ಹೆಸರೇನು? ಇಬ್ರಾಹಿಂ ಅಂತ ಹೇಳಿ. ಎಸ್ ಸರ್ ಹೇಳಿ, ರಮಾನಾಥ್ರಯ್ಯವರ ವರ್ತನೆ ಎಷ್ಟು ಮಟ್ಟಿಗೆ ಸರಿ ಅಂತ? ಅವರ ವರ್ತನೆ ಸರಿ ಇಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ, ಅವರೆಲ್ಲ ಅವರವರ ಬೇಲೆ ಬೇಸಿಗೆ ಅವ್ರು ಮಾತಾಡ್ತಾ ಇರ್ತಾರೆ. ಎಲ್ಲ ಅವರವರ ಫಾಯ್ದೆ ಅಷ್ಟೇ, ಬೆನಿಫಿಟ್ ಅವರವರದ ಅವ್ರ ಮಾಲು. ಆದ್ರೆ ನಾವು ಮಾನವರಾಗಿ ನೋಡ್ಬೇಕಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್. ಎಸ್ ಖಂಡಿತ, ಇಲ್ಲಿ ನಾವು ಮಾತನಾಡ್ತಾ ಇರುವಂತದ್ದು ಒಬ್ಬ ಹಿಂದುವಿಗೆ ಹೇಳಿದ್ರು ಅಥವಾ ಮುಸ್ಲಿಮರಿಗೆ ಹೇಳಿದ್ರು ಅನ್ನುವಂತಹ ಪ್ರಶ್ನೆ ಅಲ್ಲ. ಒಬ್ಬ ಸಚಿವರಾಗಿದ್ದುಕೊಂಡು ಒಬ್ಬ SP ಅವರನ್ನ ಕರೆಸಿಕೊಂಡು ಕೂರಿಸಿಕೊಂಡು ಅವರ ಏನು ಅಧಿಕಾರವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಅಂತ?
ಒಬ್ಬ ಉಸ್ತುವಾರಿ ಸಚಿವ ಆಗಿ ಒಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡುವಂತ ಅಧಿಕಾರ ಖಂಡಿತ ಇದೆ. ಆದ್ರೆ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಇಂಥವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳುವಂತ ಅಧಿಕಾರ ಅವ್ರಿಗೆ ಏನಿದೆ? ಖಂಡಿತ ಪ್ರಚೋದನಕ ಬಾರಿ ಭಾಷಣ ಮಾಡ್ತಾ ಇದಾರೆ ಅಂತಂದ್ರೆ ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಯಾರನ್ನೇ ಅರೆಸ್ಟ್ ಮಾಡಿ ಅಂತ ಹೇಳೋದ್ರಲ್ಲಿ ನಿಜಕ್ಕೂ ಕೂಡ ಒಂದು ನ್ಯಾಯ ಇದೆ. ಆದ್ರೆ ಅದನ್ನೆಲ್ಲ ಬಿಟ್ಟು ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಅವನನ್ನ ನಾನು ಓಡಿಸ್ತೇನೆ ಬಂಟ್ವಾಳದಿಂದ ಅನ್ನುವಂತ ಮಾತುಗಳು ಎಷ್ಟು ಮಟ್ಟಿಗೆ ಸರಿ ಅಂತ ಹಾಗೆ ಮಾತಾಡಬಾರ್ದು. ಯಾರಾದ್ರೂ ತಪ್ಪು ಮಾಡಿದ್ರು ಇಲ್ಲಿ ತಪ್ಪೇ ಅದು, ಅದೆಷ್ಟು ದೊಡ್ಡ ವ್ಯಕ್ತಿ ಆದ್ರೆ ಆಗ್ಲಿ ಆದಷ್ಟೇ ಬರಲ್ಲ. ಇದು ಇಂಡಿಯಾ, ಪ್ರಜಾಪ್ರಭುತ್ವ ರಾಷ್ಟ್ರ, ಎಲ್ಲರಿಗೂ ಹಕ್ಕಿದೆ. ಅವ್ರು ಯಾರು ತಪ್ಪು ಮಾಡಿದ್ರು ತಪ್ಪೇ ಆಗಿರ್ತದೆ, ಅದೆಷ್ಟು ದೊಡ್ಡ ವ್ಯಕ್ತಿ ಆಗಲಿ ಕಾನೂನಿಗೆ ಬದ್ಧರಾಗಿರ್ಬೇಕು. ಅದು ಪ್ರಭಾಕರ ಭಟ್ ಆಗ್ಲಿ, ರಾಮಣ ತ್ರಯ ಆಗಿರ್ಲಿ, ಯಾರಾದ್ರೂ ಆಗ್ಲಿ ತೊಂದ್ರೆ ಇಲ್ಲ. ಇಲ್ಲಿ ನಾವು ನೋಡುವಂತ ಇಲ್ಲಿ ಕಾನೂನು ಏನುಂಟು ಆ ತರ ಹೋದ್ರೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ನಾವು ಇಲ್ಲಿ ಹಿಂದೂ ಮುಸ್ಲಿಂ ಇದ್ದ ಎಲ್ಲ ಒಂದೇ ತರ ಇರ್ಬೇಕು, ಅದೇ ನಮ್ಮ ಆಸೆ. ಎಸ್ ಎಸ್, ಖಂಡಿತ. ಎಲ್ಲವೊಂದು ಕಡೆ ಈಗ ಸದ್ಯಕ್ಕೆ ಜನಕ್ಕೆ ಬೇಕಾಗಿರುವಂತಹದ್ದು ಈ ಹಿಂದೂ ಮುಸ್ಲಿಂ ಆ ಎಲ್ಲ ಕಟ್ಟಳೆಗಳಿಂದ ಮೀರಿತಕ್ಕಂತಹ ಎಲ್ಲ ಸರ್ವ ಧರ್ಮಗಳ ಸಮನ್ವಯತೆಯಲ್ಲಿ ಬದುಕ್ತಾ ಇರತಕ್ಕಂತಹ ರಾಜಕೀಯ ವ್ಯವಸ್ಥೆ ಬೇಕು. ಅದೇ ನಮ್ಮ ಆಸೆ ಮೇಡಮ್, ಎಲ್ಲರೂ ಒಂದೇ ತರ ಇರ್ಬೇಕು. ಇಲ್ಲಿ ಪಾಲಿಟಿಕ್ಸ್ ಮಾಡಬಾರ್ದು ಅಷ್ಟೇ, ಇಂಪಾರ್ಟೆಂಟ್ ಇಲ್ಲಿರೋದು ಅದು ನಾವು ನಾಗರಿಕರಾಗಿ ನಾವು ತಿಳ್ಕೊಳ್ಬೇಕು ಮಾನವರಾಗಿ. ಎಸ್ ಎಸ್ ಎಸ್, ಖಂಡಿತ. ಧನ್ಯವಾದಗಳು ಸರ್ ನಿಮ್ಮ ಕರೆಗಾಗಿ. ಎಸ್ ಸುನಿಲ್ ಕೆ ಆರ್ ಅವರೇ, ಬಹುಶಃ ಅವ್ರು ಹೇಳಿರುವಂತಹ ಪ್ರಶ್ನೆ ಕೂಡ ಒಂದೇ, ಏನು ಯಾರು ಯಾವುದೇ ವ್ಯಕ್ತಿ ಆಗಿರ್ಲಿ ಆತ ಒಂದು ಮನುಷ್ಯತ್ವ ದೃಷ್ಟಿಯಿಂದ ನೋಡುವಂತಹ ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರುವಂತಹದ್ದು ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು. ನನ್ನ ಪ್ರಶ್ನೆ ಬಹಳ ಮುಖ್ಯವಾಗಿ ಒಂದು ಮತವನ್ನು ಓಲೈಸುವಂತಹ ಕಾರಣಕ್ಕಾಗಿ, ಮುಸ್ಲಿಮರನ್ನು ಓಲೈಸೋದಕ್ಕೋಸ್ಕರ ಕಾಂಗ್ರೆಸ್, ಹಿಂದೂಗಳನ್ನು ಓಲೈಸೋದಕ್ಕೋಸ್ಕರ ಬಿಜೆಪಿ, ಸೊ ಒಂದು ಧರ್ಮಗಳನ್ನು ರಾಜಕೀಯಕ್ಕೆ ಬೆಳೆಸ್ಕೊಳ್ಳುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಅದು ಅದೇ ಹೇಳುವಂಥದ್ದು, ಅದು ವೋಟ್ ಬ್ಯಾಂಕ್ ರಾಜಕೀಯ. ಅದು ಬಿಡಿ, ನಾನು ಹೇಳುವಂಥದ್ದು ರಾಜಕೀಯವಾಗಿ ಅವರು ಏನೇನೆಲ್ಲ ಮಾಡ್ತಾರೆ ಅದನ್ನು ಅವ್ರು ಮಾಡಲಿ, ಆದರೆ ಎಲ್ಲ ಒಂದು ಕಡೆ ಈ ರೀತಿಯ ಒಂದು ದರ್ಪ ಅದು ಭಾರಿ. ನಾನು ಮೊದಲೇದಾಗಿ ನೀವು ಉಸ್ತುವಾರಿ ದರ್ಪ ಅಂತ ಹೇಳುವಂಥದ್ದು, ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಈ ರೀತಿಯ ಒಬ್ಬ ಉಸ್ತುವಾರಿ ಸಚಿವನನ್ನು ಪಡೆದದ್ದು ಭಾರಿ ಬೇಜಾರಿನ ಸಂಗತಿ. ಈ ರೀತಿಯಾಗಿ ಒಬ್ಬ ಉಸ್ತುವಾರಿ ಸಚಿವ ಸಿಕ್ಕಿದೆ ಅಂತ ಹೇಳೋದು ಭಾರಿ ಬೇಜಾರು. ಮತ್ತೊಂದು ಎರಡನೇದು ಪೊಲೀಸರ ಆತ್ಮವಿಶ್ವಾಸ ಏನಿದೆ ಇದರಿಂದ ಇವರಿಂದ ಇಂತಹ ವ್ಯಕ್ತಿಗಳಿಂದ ಅದು ಕುಂದಿಸ್ತಾರೆ. ಯಾರು ಸರಿಯಾಗಿ ಕಾನೂನು ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಾರೋ ಇರುವಾಗ, ಇಲ್ಲ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಎದುರುಗಡೆ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಇವರಿಗೆ. ಒಂದು ನಿಮಿಷ ಸುನಿಲ್ ಕೆ ಆರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಸ್ ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಹೆಸರೇನು? ನಾವು ಬಂಟ್ವಾಳದಿಂದ, ಬಿಸಿ ರೋಡ್ ಶಂಭೂರಿನಿಂದ. ಹೇಳಿ ಸರ್. ಉಸ್ತುವಾರಿ ಮಂತ್ರಿಯಾಗಿ ಈ ತರ ಹೇಳಿಕೆ ಕೊಟ್ಟದ್ದು 100% ತಪ್ಪಲ್ವಾ? ಯಾರು ಅವರು ನೋಡ್ಕೊಂಡು ಕೊಡ್ಬೇಕಿತ್ತು. ಹಿಂದೂ ಮುಸ್ಲಿಂ ಒಟ್ಟು ಒಗ್ಗಟ್ಟಾಗಿ ಬದುಕ್ತಾ ಇದಾರೆ, ಈಗ ಎಲ್ಲವೂ ಶಾಂತವಾಗಿದೆ. ಇಂತ ಸಂದರ್ಭದಲ್ಲಿ ಅವ್ರು ಇಂತ ಕರೆಂಟ್ ನಿಜವಾಗ್ಲೂ ಕೊಡಬಾರ್ದಿತ್ತು, ಅವ್ರು ನಿಜವಾಗ್ಲೂ ಇದನ್ನು ಮಾಡಿಸ್ಲಿಕ್ಕೆ ನೋಡ್ತಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ನಾವೆಲ್ಲ ರಮಾನಾಥ್ರೈಗಳ ಈ ಗಲಾಟೆಗಳನ್ನ ಮಾಡಿಸ್ತಾ ಇದ್ದೀರಾ ಅಂತೀರಾ? ಮಾಡಿಸ್ತಾರಂತ ಹೇಳ್ತಾ ಇಲ್ಲ, ಅವರ ಹೇಳಿಕೆ ಇವತ್ತು ಎಲ್ಲದಕ್ಕೂ. ಈಗ ಉದಾಹರಣೆಗೆ ಅವರು ಮುಸ್ಲಿಮರನ್ನು ಓಲೈಸ್ಲಿಕ್ಕೆ ಮಾಡುವಂತ ಈ ಒಂದು ಹೇಳಿಕೆ ನಾಳೆ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ಬೋದಲ್ಲ ಅವರು, ತುಂಬಾ ತಪ್ಪಾಗ್ತದಲ್ಲ. ಇವರಂತ ಒಂದು ಉಸ್ತುವಾರಿ ಮಂತ್ರಿಯಾಗಿ ಎಲ್ಲರನ್ನು ಒಗ್ಗಟ್ಟು ಮಾಡಿಸ್ಬೇಕೆ ಹೊರತು ಇವ್ರು ಇಂತ ಹೇಳಿಕೆಯನ್ನು ಕೊಡಬಾರ್ದಿತ್ತು. ಇದು ನಿಜವಾಗ್ಲೂ ಅವ್ರು ಮಾಡಿದ ತಪ್ಪು. ಎಸ್ ಎಸ್ ಎಸ್, ಖಂಡಿತ. ಧನ್ಯವಾದಗಳು ಸರ್ ನಿಮ್ಮ ಮಾತುಗಳಿಗಾಗಿ. ಸುನಿಲ್ ಕೆ ಅವರ ಈ ಹಿಂದಿನ ನಾವು ಘಟನೆಗಳನ್ನು ನೋಡೋದಾದ್ರೆ ಬಹಳ ಬಹುಶಃ ಕಲ್ಲಡ್ಕ ಒಂದು ಅತ್ಯಂತ ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕದ ಇಸ್ರೇಲ್ ಅಂತ ಕಲ್ಲಡ್ಕವನ್ನು ಕರಿತೇವೆ ನಾವು. ಬಹಳ ಮುಖ್ಯವಾಗಿ ಎಮರ್ಜೆನ್ಸಿ ಟೈಮ್ನಿಂದ ನಾವು ನೋಡೋದಾದ್ರೆ ಬಹುಶಃ ಕಲ್ಲಡ್ಕದಿಂದ ನಡೆದಂತಹ ಒಂದು ಹೋರಾಟ ಬಹುಶಃ ಬೇರೆ ಕರ್ನಾಟಕದ ಎಲ್ಲಕ್ಕಿಂತ ಬಹಳ ವಿಭಿನ್ನವಾಗಿರ್ತಕ್ಕಂಥ ಹೋರಾಟ ಕಲ್ಲಡ್ಕದಲ್ಲಿ ನಡೆಯಿತು ಅಂತ. ಸೊ ಇಂತಹ ಸಂದರ್ಭಗಳಿರುವಾಗ ಕಲ್ಲಡ್ಕ ಪ್ರಭಾಕರ ಭಟ್ರಂತವರ ವ್ಯಕ್ತಿಗಳನ್ನ ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿ ಕೂತು ಜೈಲ ವಾಸ ಅನುಭವಿಸಿದಂತ ಒಬ್ಬ ವ್ಯಕ್ತಿ. ಎಸ್, ಖಂಡಿತ. ಬಹುಶಃ ಇಡೀ ಭಾರತದಲ್ಲಿ ದಂಪತಿಗಳಿಬ್ಬರು ಕೂಡ ಜೈಲವಾಸವನ್ನು ಅನುಭವಿಸಿರ್ತಕ್ಕಂಥದ್ದು ಪ್ರಥಮ ಬಾರಿ. ಇಡೀ ತನ್ನ ಜೀವಮಾನವನ್ನೇ ಸಮಾಜಕ್ಕೋಸ್ಕರ ಕೊಟ್ಟಂತ ಡಾಕ್ಟರ್ ಪ್ರಭಾಕರ್ ಮಠರು ಮತ್ತು ಅವರ ಒಟ್ಟು ದಂಪತಿ ಇಬ್ಬರು ಕೂಡ ಸಮಾಜಕ್ಕೋಸ್ಕರ ಪೂರ್ತಿಯಾಗಿ ಎಲ್ಲೋ ಕೂಡ ಒಂದು ಪ್ರಭಾಕರ್ ಭಟ್ರು ತನಗೋಸ್ಕರ ಯಾವುದನ್ನು ಮಾಡಲಿಲ್ಲ. ಶಿಕ್ಷಣ ಇರ್ಬೋದು ಅಥವಾ ವೈದ್ಯಕೀಯ ವೃತ್ತಿ ಇರ್ಬೋದು, ಎಲ್ಲವನ್ನು ಸಮಾಜಕ್ಕೆ ಮುಡುಪಾಗಿಟ್ಟಿದ್ದಾರೆ. ತಮ್ಮ ಜೀವನವನ್ನೇ ಸಮಾಜಕ್ಕೆ ಮುಡಿಪಾಗಿಟ್ಟಂತ ಒಬ್ಬ ವ್ಯಕ್ತಿ.
ಅಂತ ವ್ಯಕ್ತಿಯ ವಿರುದ್ಧ ಎಲ್ಲೋ ಒಂದು ಕಡೆ ಕೋಮು ಗಲಭೆಗಳಾಗ್ತದೆ, ಎಲ್ಲೋ ಒಬ್ಬ ಎಸ್ ಟಿ ಪಿ ಪಿ ಎಫ್ ಐನವರು ಬಂದು ಕಲ್ಲುಗಳನ್ನು ಎಸೀತಾರೆ, ಚೂರಿ ಹಾಕ್ತಾರೆ, ಎಲ್ಲೋ ಒಂದು ಕಡೆ ನಮ್ಮ ಅದಕ್ಕೆ ಹಿಂದೂ ಸಮಾಜ ಪ್ರತಿ ಅದಕ್ಕೆ ಪ್ರತಿರೋಧ ವ್ಯಕ್ತಪಡುತ್ತದೆ. ಅದು ಬಿಟ್ಟು ಅದನ್ನು ಸರಿಯಾಗಿ ಅದನ್ನು ಸರಿ ಮಾಡೋದು, ಅದನ್ನು ಶಾಂತವಾಗಿ ಶಾಂತವನ್ನು ಆ ಪರಿಸ್ಥಿತಿನ ಶಾಂತ ಮಾಡೋದನ್ನು ಬಿಟ್ಟು ಅದಕ್ಕೆ ಕಾನೂನು ರೀತಿಯಲ್ಲಿ ಯಾವ್ಯಾವ ಎಸ್ ಪಿ ಇರ್ಬೋದು ಪೊಲೀಸ್ ಇಲಾಖೆನ ಅದನ್ನು ಕರೆತು ಅಲ್ಲಿ ತರಿಸಿ ಕೂರಿಸಿ ಅದನ್ನು ಮಾತಾಡೋದು ಬಿಟ್ಟು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮುಸ್ಲಿಂ ಬುಡಾರಿಗಳಿದ್ದರು, ಕಾಂಗ್ರೆಸ್ ಕಾರ್ಯಕರ್ತರಿದ್ದರು ಈ ರೀತಿಯಾಗಿ ಮಾತಾಡೋದು ಅಂತ ಹೇಳಿದರೆ ಅದು ಇಡೀ ವ್ಯವಸ್ಥೆ ವಿರುದ್ಧವಾಗಿ ನಡೆಯುವಂಥ. ನಾನು ಕೇಳುವಂತಹದ್ದು ಸುನಿಲ್ ಕೆ ಆರ್ ಅವರು, ಒಂದೊಮ್ಮೆ ಈ ವಿಚಾರವಾಗಿ ಅವರು ಏನು ಹೇಳ್ತಾ ಇದ್ದಾರೆ, ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಬಂಧಿಸಿ ನೀವು, ನಾನು ಬಂಟ್ವಾಳದಿಂದ ಅವರನ್ನು ಓಡಿಸ್ತೇನೆ ಅನ್ನುವಂತಹ ಮಾತುಗಳು, ಒಂದೊಮ್ಮೆ ಬಂಧಿಸಿದ್ರೆ ಬಹುಶಃ ಇವ್ರು ಬಯಸ್ತಾ ಇರುವಂತಹ ಶಾಂತಿ ನಿಲ್ಲೋದಕ್ಕೆ ಸಾಧ್ಯವಾ? ಸಾಧ್ಯನೇ ಇಲ್ಲ. ಇಡೀ ಹಿಂದೂ ಸಮಾಜ ಎದ್ದು ಬರ್ತದೆ, ಇಡೀ ಹಿಂದೂ ಸಮಾಜ ಎದ್ದು ಬರುವಂತಹ ಸ್ಥಿತಿ, ಇಡೀ ಕಲ್ಲಡ್ಕದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡುವಂತಹ. ಇನ್ನಷ್ಟು ಮಾತನಾಡುವ ಒಂದು ಕರೆ ಇದೆ. ಹಲೋ ಹಲೋ, ಎಸ್ ಹೇಳಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತೀರಾ? ಹೇಳಿ ನಿಮ್ಮ ಹೆಸರು. ಹೇಳಿ ಮೇಡಮ್. ಒಬ್ಬ ಉಸ್ತುವಾರಿ ಸಚಿವರಾಗಿ ಅವರು ಹಾಗೆ ಮಾತನಾಡಬಾರ್ದಿತ್ತು, ಮತ್ತು ಅವರು ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ಎಲ್ಲರ ಹಿಂದೂ ಮತ್ತು ಮುಸ್ಲಿಮನ್ ಕ್ರೈಸ್ತರು ಎಲ್ಲರನ್ನು ಒಟ್ಟಿಗೆ ಕರೆದು ಏನ್ ವಿಚಾರ ಅಂತ ವಿಚಾರಿಸಿ ಅವರು ಅದನ್ನು ಸರಿಯಾಗಿ ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಿತ್ತು. ಅದ್ರ ಬಿಟ್ಟು ಬಿಟ್ಟು ಇದ ಘಟನೆಗಳು ನಡೀತಾ ಇದೆ ಮೇಡಮ್. ಇದು ಇದ್ರಿಂದ ನಮ್ಗೆ ಜನರಿಗೂ ಇನ್ನು ಬರುವಂತಹ ಜನರೇಷನ್ ಗೂ ಇದು ತುಂಬಾ ತಪ್ಪ ಇದಾಗಿದೆ. ಎಲ್ಲ ಅಲ್ಲ ಮೇಡಮ್, ನಿಮ್ಗೆ ಅನ್ಸೋದಿಲ್ವಾ ಎಲ್ಲೋ ಒಂದು ಕಡೆ ಜನರದ್ದೇ ಆಯ್ಕೆ, ಇದು ಜನರ ಆಯ್ಕೆ ಅಂತ? ಇಲ್ಲ, ಜನರ ಆಯ್ಕೆ ಅಲ್ಲ ಮೇಡಮ್, ಜನರ ಆಯ್ಕೆ ಅಲ್ಲ ಇದು. ಇವರು ರಾಜಕೀಯವಾಗಿ ಅದನ್ನು ತೆಗೆದುಕೊಂಡು ಮಾಡುವಂತ ವಿಷಯಗಳು, ಇದು ರಾಜಕೀಯವಾಗಿ ನಡೀತಾ ಇದೆ. ಯಾವುದೇ ವಿಷಯ ನೋಡಿ, ನಾವು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಎಷ್ಟೋ ಕಡೆಯಲ್ಲಿ ಒಳ್ಳೆ ರೀತಿಯಿಂದಿದ್ದಾರೆ, ಎಷ್ಟೋ ಮನೆಯಲ್ಲಿ ಒಬ್ಬರಿಗೊಬ್ರು ಊಟ ತಿಂಡಿ ಎಲ್ಲ ಹಂಚಿಕೊಂಡು ಎಷ್ಟೋ ಕಡೆಯಲ್ಲಿ ಒಳ್ಳೆ ರೀತಿಯಿಂದಿದ್ದಾರೆ. ಆದ್ರೆ ಇದನ್ನು ರಾಜಕೀಯವಾಗಿ ನಡೆಸಿಕೊಡ್ತಾ ಇದ್ದಾರೆ. ಎಸ್ ಖಂಡಿತ, ಧನ್ಯವಾದಗಳು ಮೇಡಮ್ ನೀವು ಕರೆ ಮಾಡಿದ್ದಕ್ಕಾಗಿ. ಅವ್ರು ಹೇಳಿದ್ದು ಸರಿ ಇದೆ, ರಾಜಕೀಯ ಪ್ರೇರಿತ ಅಂದ್ರೆ ಅವ್ರು ಹೇಳಿದ್ದು ಸರಿ ಇದೆ ಅಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಜನಗಳ ಸೇವೆಯನ್ನು ಮಾಡಿದ ಎಲ್ಲೂ ಕೂಡ ಒಂದು ಒಡೆಯುವಂತ ವಿಚಾರವನ್ನ ಮಾಡಬಾರ್ದು. ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದ್ರೆ ಒಬ್ಬ ಕಾಂಗ್ರೆಸ್ ಇದು ರಮಾನಾಥ್ ರೈ ಮಾಡೋದು ಕೇವಲ ಅವರಿಗೆ ಎದುರು ಕಾಣೋದು ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ. ಕಾಂಗ್ರೆಸ್ ಕಾರ್ಯಕರ್ತರು ಸರಿಯಾಗಿದ್ದರೆ ಅವರು ಸರಿ, ಇಲ್ಲಾಂದ್ರೆ ಯಾವುದು ಒಳ್ಳೆಯ ಕೆಲಸಗಳನ್ನು ಮಾಡಿ, ನೀವು ನೇತ್ರಾವತಿ ಹೋರಾಟ ಇರ್ಬೋದು ಅಥವಾ ಈ ರೀತಿಯ ರಾಷ್ಟ್ರೀಯತೆ ಪರವಾಗಿ ಕೆಲಸ, ಅವರು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡೋರನ್ನ ಅವ್ರು ಬಿಡೋದಿಲ್ಲ, ಅವರನ್ನು ಅರೆಸ್ಟ್ ಮಾಡಿ, ಇವರನ್ನು ಅರೆಸ್ಟ್ ಮಾಡಿ. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಅನ್ಯಾಯ ಮಾಡಿದರೂ ಇವರಿಗೆ ಕಾಣೋದಿಲ್ಲ, ಪಿ ಎಫ್ ಐನವರು ಯಾವ ಅನ್ಯಾಯ ಮಾಡಿದ್ರು ಇವರಿಗೆ ಕಾಣೋದಿಲ್ಲ, ಎಸ್ ಡಿ ಪಿನವರು ಯಾವ ಅನ್ಯಾಯ ಮಾಡಿದ್ರು ಇವರಿಗೆ ಕಾಣೋದಿಲ್ಲ, ಎಷ್ಟು ಕೋಮು ಗಲಭೆಗಳನ್ನು ಮಾಡಿದ್ರು ಯಾವ ರೀತಿಯಾಗಿ ಗಲಭೆಗಳನ್ನು ಮಾಡಿದ್ರು ಇವರಿಗೆ ಅದು ಕಾಣೋದಿಲ್ಲ. ಎಸ್, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಮೇಡಮ್. ಎಸ್ ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಗಳೂರಿಂದ. ಮೇಡಮ್, ಈಗ ಕರ್ನಾಟಕದಲ್ಲಿ ಗಲಾಟೆ ಆಗೋದು ಯಾವತ್ತು ಕರೆಯಂತಾರೆ? ಎಸ್, ಅಂದ್ರೆ ಕಲ್ಲಡ್ಕ ಪ್ರಭಾಕರ ಭಟ್ರ ನೇತೃತ್ವದಲ್ಲಿ ಗಲಾಟೆ ನಡೀತದೆ ಅಂತೀರಾ? ಯಾವಾಗ ನೋಡಿದ್ರೆ ಅವರ ಹೆಸರನ್ನ ಹಾಕ್ತಾರೆ, ಹಿಂದೂಗಳೇ ಗಲಾಟೆ ಮಾಡಿದ್ರೆ ಕಲ್ಲಡ್ಕ ಪ್ರಭಾಕರ ಭಟ್ರ ಅಂತ ಹೆಸರು ಹೇಳ್ತಾರೆ. ಅದೇ ಗಲಾಟೆ ಮಾಡಿದ್ರೆ ಉಸ್ತುವಾರಿ ಸಚಿವರು ಹೆಸರು ಹೇಳ್ತಾರೆ. ಈಗ ಉಸ್ತುವಾರಿ ಸಚಿವರು ಹೇಗೆ ಮಾತಾಡ್ತಿದ್ದಾರೆ? ಎಸ್, ನೀವು ಹೇಳ್ತಾ ಇರುವಂತದ್ದು ಉಸ್ತುವಾರಿ ಸಚಿವರು ಮಾತಾಡ್ತಾ ಇರೋ ಸರಿನಾ ತಪ್ಪಾ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಉಸ್ತುವಾರಿ ಸಚಿವರು ಮಾತಾಡೋದು ನಿಮ್ಗೆ ಹೇಗೆ ಗೊತ್ತಾಗ್ತದೆ ಅಂತ ಗೊತ್ತಿಲ್ಲ. ನಮ್ಮ ನಾವು ಸಹ ಹಾಗೆ ಹೇಳ್ತಿದ್ದೇವೆ, ಉಸ್ತುವಾರಿ ಸಚಿವರು ಮಾತಾಡೋದು ಇದಕ್ಕಿಂತ ಮೊದಲು ಅವರು ಮಾತಾಡಿದ ಹಾಗೆ. ಅಂದ್ರೆ ರಮಾನಾಥ್ ರೈ ಅವ್ರು ಮುಂಚಿನಿಂದ ಹೀಗೆ ಅವ್ರ ಮಾತಾಡೋದೇ ಹೀಗೆ ಅಂತೀರಾ? ಅವರಿಂದಲೇ ಕರೆಕ್ಟ್ ಆಗೋದು ಅಂತ ಎಲ್ಲರಿಗೂ ಗೊತ್ತಾಗಲ್ವಾ? ಯಾರಿಂದ? ರಮಾನಾಥ್ ರೈ ಅವರಿಂದ. ಅವ್ರ ಉತ್ತರ ಸಚಿವರು ಮಾತಾಡೋದ ವಿಷಯದಲ್ಲೇ ಹಾಗೆ ಕರೆಕ್ಟ್ ಆಗ್ತದಂತ ಗೊತ್ತಾಗ್ತದೆ. ಅಂದ್ರೆ ಅವ್ರ ಮಾತಿನಿಂದ ಮತ್ತಷ್ಟು ಗಲಾಟೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತೀರಾ ಹಾಗಾದ್ರೆ? ಹಾಗೆ ಹೇಳ್ತಿದ್ದೇವೆ ನಾವು ಸಹ. ಎಸ್ ಎಸ್, ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಪೊಲೀಸ್ ಅಧಿಕಾರಿಗಳ ಹತ್ರ ಈ ರೀತಿ ಕರ್ಸ್ಕೊಂಡು ಮಾತನಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದು ತಪ್ಪೇ ಸರ್, ಅವ್ರು ತಪ್ಪೇ ಮೇಡಮ್, ಅವ್ರು ಮಾತಾಡ್ದಾಗೆ ತಪ್ಪೇ. ಅವ್ರು ಮೊದಲು ಸಹ ಮಾತಾಡಿದ ಹೀಗೆ ಅವರಿಂದಲೇ ಆಗ್ತಾ ಇರೋದು ಹೀಗೆ. ಆದ್ರೆ ಹೆಸರಲ್ಲಿಂದ ಪ್ರಭಾಕರ ಭಟ್ ಹೆಸರನ್ನ ಕರೀತಾರೆ ಲಾಸ್ಟ್ಗೆ. ಎಸ್ ಎಸ್, ಎಲ್ಲವನ್ನ ಮಾಡಿ ಕೊನೆಗೆ ಪ್ರಭಾಕರ ಭಟ್ ಅವರ ಹೆಸರನ್ನ ಅಂಟಿಸ್ತಾರೆ ಅದಕ್ಕೆ ಅಂತ? ಅವರಂತೆ ಹೆಸರನ್ನ ಹೇಳ್ತಾರೆ ಲಾಸ್ಟ್ಗೆ. ಎಸ್, ಧನ್ಯವಾದಗಳು ಸರ್ ನಿಮ್ಮ ಕರೆಗಾಗಿ. ಎಸ್, ಎಲ್ಲ ಒಂದು ಕಡೆ ಈ ತರಹದ ಒಂದು ಅಭಿಪ್ರಾಯ ಕೂಡ ಬರ್ತಾ ಇದೆ, ಈ ತರಹದ ಸ್ಟೇಟ್ಮೆಂಟ್ಗಳಿಂದ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಕೋಮುಗಲಭೆಗಳು, ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಸರಿ ಹೇಳಿದ್ದಾರೆ, ಅದು
ಈ ರೀತಿಯ ಎಲ್ಲೋ ಒಂದು ಕಡೆ ಎಲ್ಲೋ ಮತಾಂಧರಿಗೆ ಅವರಿಗೆ ಒಂದು ಪುಷ್ಟಿ ಕೊಟ್ಟಾಗೆ ಆಗಿದೆ, ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಟಾನಿಕ್ ಕೊಟ್ಟಾಗೆ ಆಯಿತು. ಅವರು ಇನ್ನಷ್ಟು ದಾಳಿಗಳನ್ನು ಮಾಡ್ಬೋದು, ನಾಳೆ ಇನ್ನಷ್ಟು ಗಲಭೆಗಳು ನಡೀಬೋದು, ಕಲ್ಲಡ್ಕದಲ್ಲಿರ್ಬೋದು, ಬಂಟ್ವಾಳದಲ್ಲಿರ್ಬೋದು, ಇನ್ನಷ್ಟು ಗಲಭೆಗಳು ಮಂಗಳೂರಿನಲ್ಲಿ ನಡೀಬೋದು. ಈ ರೀತಿಯಾಗಿ ನಿರಂತರ ಅವರು ಗಲಭೆಗಳನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಸಂಚು ನಡೆಸಿದ್ದಾರೆ ಅಂತ ಅನಿಸ್ತದೆ. ಎಸ್ ಎಸ್, ಖಂಡಿತ. ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಎಸ್ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ಉಪ್ಪಿನಂಗಡಿಯಿಂದ ಯೋಗಿ ರಾಜ ಅಂತ ಮಾತಾಡ್ತಾ ಇದ್ದೇನೆ. ಹೇಳಿ ಸರ್. ಉಸ್ತುವಾರಿ ಸಚಿವರು ಮಾತನಾಡಿದ ಶೈಲಿ ಹೀಗೆ ಮಾತನಾಡುವುದು ಅಂತ ಎಲ್ಲ ಕೆಲವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅದನ್ನು ಸಮರ್ಥಿಸುವ ಬರದಲ್ಲಿ ಎಲ್ಲರೂ ಇದೇ ರೀತಿ ಮಾತನಾಡಲಿಕ್ಕೆ ಹೊರಟ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪರಿಸ್ಥಿತಿ ಏನಾಗ್ಬೋದು? ನಿಜ ನಿಜ. ಬಹುಶಃ ನಮಗೆ ಪ್ರಜ್ಞಾವಂತ ನಾಗರಿಕರಿಗೆ ಮೊದಲಿಂದ ಒಂದು ಸಂಶಯ ಇತ್ತು, ಯಾವುದೋ ಒಂದು ಕಾರಣದಕ್ಕೆ ಪೊಲೀಸ್ ಇಲಾಖೆಯನ್ನ ನಿಯಂತ್ರಿಸ್ತಾ ಇದೆ ಅಂತ. ನಾವು ಉಪ್ಪಿನಂಗಡಿಯಲ್ಲಿ ಕೂತಾಗ ನಮಗೆ ಕಲ್ಲಡ್ಕ, ಕೊಕ್ಕಡ ಎಲ್ಲ ಪ್ರಕರಣಗಳು ಕಣ್ಣಿಗೆ ಬರ್ತಾ ಇದೆ. ಒಂದು ಎರಡು ಒಂದೂವರೆ ವರ್ಷದ ಹಿಂದೆ ಕೊಕ್ಕಡದಲ್ಲಿ ಒಂದು ಪ್ರಕರಣ ನಡೆಯಿತು, ಸೆಕ್ಷನ್ ಕೂಡ ಜಾರಿಯಾಗಿತ್ತು. ಆ ಸಂದರ್ಭಗಳಲ್ಲಿ ನಿರಪರಾಧಿಗಳನ್ನು ಬಂಧಿಸಬೇಕು, ಎಫ್ಐಆರ್ ಅನ್ನು ತಿದ್ದಬೇಕು, ಇಂಥವರ ಮೇಲೆ ಕೇಸ್ ಮಾಡಬೇಕು ಅಂತ ಒಂದು ನಿರ್ದೇಶನ ಡಿವೈಎಸ್ಪಿ ಭಾಸ್ಕರ್ ರೈ ಅವರಿಗೆ ಬಂದಿತ್ತು. ಅದು ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಬಂದಿತ್ತು. ಎರಡು ಬೈಕ್ಗಳಲ್ಲಿ ಬಂದು ಗುಂಪು ಘರ್ಷಣೆ ಆದ್ದಕ್ಕೆ ಹತ್ತಿರದ ಪೆಟ್ರೋಲ್ ಪಂಪ್ನಲ್ಲಿ ಇದ್ದಂತ 16-18 ವ್ಯಕ್ತಿಗಳ ಮೇಲೆ ಎಫ್ಐಆರ್ ಹಾಕಿ ದಾಖಲಿಸುವಂತ ಕೆಲಸ, ಮತ್ತೆ ಕಲ್ಲಡ್ಕದ ಪ್ರಕರಣ ಕೂಡ ಹಾಗೆ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ. ಎರಡು ವ್ಯಕ್ತಿಗಳ ವೈಯಕ್ತಿಕ ಜಗಳ, ಅದನ್ನು ಕೋಮಿಗೆ ತಿರುಗಿಸಿದ್ರು. ಎಸ್ ಎಸ್, ನಿಜ. ಎಲ್ಲ ಒಂದು ಕಡೆ ಏನು ಯಾವ್ದೋ ಒಂದು ಧರ್ಮದವರನ್ನ ಓಲೈಸುವಂತಹ ಕಾರಣಕ್ಕಾಗಿ ಓಲೈಸಿಕೆ ಮಾಡ್ತಾ ಮಾಡ್ತಾ ಈಗ ಕಾಂಗ್ರೆಸ್ ಏನಾಗ್ತದೆ ಅಂದ್ರೆ ಹಿಂದೂಗಳ ಓಟು ಇಲ್ಲ, ಮುಸ್ಲಿಮರ ಓಟು ಇಲ್ಲ ಅಂತ ಆಗ್ತದೆ. ಯಾಕಂದ್ರೆ ಮುಸ್ಲಿಮರು ಕೂಡ ಈಗ ನಂಬ್ತಾ ಇಲ್ಲ ರಮಣಾಶ್ರಯಗಳನ್ನು. ನಿಮಗೆ ಗೊತ್ತಿರ್ಬೋದು ಕರೋಪಾಡಿಯಲ್ಲಿ ಕೂಡ ಮುಸ್ಲಿಮರ ಒಂದು ಗುಂಪು ರಮಣಾಶ್ರಯರ ಕಾರನ್ನು ಅಡ್ಡಗಟ್ಟಿ ಏನೆಲ್ಲ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಹಬ್ಬಿದಂತ ವಿಷಯ. ಅವರು ಆ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬೇಕಾಗಿ ಕಲ್ಲಡ ಪ್ರಭಾಕರ್ ಭಟ್ರನ್ನು 307 ಅಲ್ಲಿ ಒಳಗೆ ಹಾಕಿ ಹಾಗೆ ಮಾಡಿ ಹೀಗೆ ಮಾಡ್ಲಿ ಹೇಳಲಿಕ್ಕೆ ಇವರಿಗೊಂದು ಉಸ್ತುವಾರಿ ಸಚಿವರಾಗಿ ಆ ಅಧಿಕಾರ ಇಲ್ಲ. ಮತ್ತೆ ಬೋಳೆ ಬಸವನಾಗಿ ಕೂತು ಕೇಳಲಿಕ್ಕೆ ಎಸ್ ಪಿಯವರಿಗೂ ಒಂದು ನೈತಿಕತೆ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತ ಇಲಾಖೆಯ ಒಬ್ಬ ಮುಖ್ಯಸ್ಥ ಅವರು ಹೇಳ್ತಾ ಇರುವಾಗ ಅದನ್ನು ಕೇಳಿಕೊಂಡು ಕೂರ್ತಾರೆ ಅಂತ ಹೇಳಿ ಆದ್ರೆ ನಾವು ಅದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಎಸ್ ಎಸ್, ಖಂಡಿತ ಖಂಡಿತ. ಧನ್ಯವಾದಗಳು ಸರ್, ನಿಮ್ಮ ನ್ಯಾಯ ಇದೆ ಅಂತ ನೋಡ್ಬೇಕಾಗ್ತದೆ. ಎಸ್ ಎಸ್, ಖಂಡಿತ. ಧನ್ಯವಾದಗಳು ಸರ್ ನಿಮ್ಮ. ಎಸ್, ಬಹುತೇಕ ಈ ವಿಚಾರವನ್ನು ಕೂಡ ನಾವು ನೋಡೋದಾದ್ರೆ ಒಬ್ಬ ಸಚಿವನಾಗಿ ಒಬ್ಬ ಶಾಸಕನಾಗಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಒಬ್ಬ ಅಧಿಕಾರಿಯ ಮುಂದೆ ಕೂತ್ಕೊಳ್ಳುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ವರ್ತನೆಗಳು ಸಾಮಾನ್ಯವಾಗಿ ಒಂದು ಸಾಮಾಜಿಕ ಜೀವನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಈ ರೀತಿಯ ದುರ್ವರ್ತನೆಯನ್ನು ತೋರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಲ್ಲ, ಒಂದು ಅದು ದೊಡ್ಡ ದುರ್ವರ್ತನೆ. ಅವರ ಜಾಯಮಾನನಾಗಿ ಅವರು ಮಾಡುದು ಹೇಗೆ? ಆದರೆ ಒಬ್ಬ ಎಸ್ ಪಿ ಆದವ ಅದನ್ನು ಆಲೋಚನೆ ಮಾಡಬೇಕಿತ್ತು. ಅವರ ಆಲೋಚನೆ ಈ ರೀತಿ ಒಬ್ಬ ವ್ಯಕ್ತಿಯೊಟ್ಟಿಗೆ ನಾನು ಮಾತಾಡಲಿಕ್ಕೆ ಸರಿ ಇದೇನಾ? ಕಾನೂನು ವ್ಯವಸ್ಥೆ ಎಲ್ಲೋ ಒಂದು ಕಡೆ ನಮ್ಮ ಆತ್ಮವಿಶ್ವಾಸ ಕುಗ್ಗುವಂಥದ್ದು, ಅಲ್ಲ ಎಲ್ಲೋ ಒಂದು ಕಡೆ ಅದನ್ನು ಅದರೊಟ್ಟಿಗೆ ಹೋಗಬೇಕನ್ನುವಂಥದ್ದು ಒಂದು ವಿಚಾರ. ಆದರೆ ಎಸ್ ಪಿ ಅವರು ಒಮ್ಮೆ ಆಲೋಚನೆ ಮಾಡಬೇಕಿತ್ತು ಇದರೊಟ್ಟಿಗೆ ಮಾಡ್ತದೆ. ಆದರೆ ಆ ದುರ್ವರ್ತನೆ ಉಂಟಲ್ಲ, ಅದನ್ನು ಅದಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಡಲೇಬೇಕು, ಇಲ್ಲದಿದ್ದರೆ ಆ ಕ್ಷಮೆಯನ್ನು. ಹಲೋ ಹಲೋ ಹಲೋ. ಎಸ್ ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಟಿವಿ ಕಾರ್ಯಕ್ರಮ ನೋಡ್ತಿದ್ದೇವೆ ನಾವು. ಹೇಳಿ ಸರ್. ಇವಾಗ ನೀವು ಕಲ್ಲಡ್ಕ ಕರೆಕ್ಟ್ ಬಗ್ಗೆ ನಾವು ಮಂಗಳೂರಿನ ಮಾತಾಡ್ತಿದ್ದೇವೆ ಪ್ರಕಾಶ್ ಅಂತೇಳಿ. ಹೇಳಿ ಸರ್. ರಮಣಾಶ್ರಯ ಅವರು ಅರಣ್ಯ ಸಚಿವರಾಗಿ ಈಗ 4.5 ವರ್ಷ ಕಳೀತು, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು. ಎಲ್ಲಾ ವಿಷಯದಲ್ಲಿ ಕೆಲವು ರಾಜಕೀಯ ದೇಶ ವಿಷಯದಲ್ಲಿ ಕೈ ಹಾಕ್ತಾ ಇಲ್ಲ ಅವರು. ಕಲ್ಲಡ್ಕದಲ್ಲಿ ಗಲಾಟೆ ಆಗುವುದು ಅದು ಸಾಮಾನ್ಯವಾಗಿ ಇದ್ದದ್ದೇ. ಅದು ಯಾರೋ ಪಿತೂರಿ ಯಾವ್ದು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ರಮಣಾಶ್ರಯರು ಇವತ್ತು ಆ ರೀತಿ ಮಾತಾಡಿದ ಅಂತ ಹೇಳಿದ್ರು ಕೂಡ ಅವರಿಗೆ ಆ ಗೊಂದಲಗಳನ್ನು ನಿವಾರಿಸಿ ಹೋಗುವಂತ ಒಂದು ಇದರಲ್ಲಿ ವಿಷಯದಲ್ಲಿ ಮಾತಾಡಿರ್ಬೋದು. ಬಿಟ್ರೆ ರಮಣಾಶ್ರಯರು ಯಾವ ಇದನ್ನು ಕೂಡ ಜಾತಿ ವೈಷಮ್ಯವನ್ನು ಮಾಡ್ತಾರೆ ಅಂತ
ಸರ್, ಒಬ್ಬ ಜನಪ್ರತಿನಿಧಿಯಾಗಿ ಪರ್ಟಿಕ್ಯುಲರ್ ಒಂದು ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಮಾತನಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲಾ ಸಮುದಾಯದ ನಾಯಕರುಗಳನ್ನ ತಂದು ಕೂರಿಸಿಕೊಂಡು ಅವರೆಲ್ಲರಲ್ಲೂ ಕೂಡ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಯಾರೇ ಬಂದರೂ ಕೂಡ ಅವರನ್ನ ಅರೆಸ್ಟ್ ಮಾಡಿ ಅನ್ನುವಂಥದ್ದು ಸರಿ, ಆದರೆ ಒಬ್ಬ ವ್ಯಕ್ತಿ ಒಂದು ಸಮುದಾಯದ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿಕೊಂಡು ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ. ಮತ್ತೊಂದು ಹೇಳುದಂದ್ರೆ ಎಂತ ಗೊತ್ತಿಲ್ಲ, ನಮ್ಮ ನಾವು ಕೇವಲ ಕಲ್ಲಡಕವನ್ನು ಮಾತ್ರ ತೆಗೆದುಕೊಂಡು, ಉಡುಪಿ ಇರಬಹುದು, ಮಂಗಳೂರು ಇರಬಹುದು, ಬೇರೆ ಕ್ಷೇತ್ರಗಳಿರಬಹುದು, ಬೇರೆ ಯಾವ ಕ್ಷೇತ್ರದಲ್ಲಿ ಕೂಡ ಈ ರೀತಿಯ ಗಲಾಟೆಗಳು ಆಗ್ತಾ ಇಲ್ಲ. ಕಲ್ಲಡಕದಲ್ಲಿ ಮಾತ್ರ ಯಾಕೆ ಈ ರೀತಿ ಆಗ್ಬೇಕು? ಕ್ಷೇತ್ರದಲ್ಲಿ ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದವರೆಲ್ಲ ಇಲ್ವಾ? ಅಲ್ಲಿ ಯಾಕೆ ಗಲಾಟೆ ಆಗ್ತಾ ಇಲ್ಲ? ಕಲ್ಲಡಕವನ್ನು ಮಾತ್ರ ಯಾಕೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಗಲಾಟೆ ಮಾಡ್ಲಿಕ್ಕೆ? ಇಲೆಕ್ಷನ್ ಬಂದಾಗ ಯಾಕೆ, ಇಲೆಕ್ಷನ್ ಹತ್ರ ಬಂದಾಗ ಯಾಕೆ ಈ ತರ ಗಲಾಟೆಗಳು ಆಗ್ತಾ ಇವೆ? ಯಾಕಂದ್ರೆ ಇದಕ್ಕೆ ಯಾರು ಕಾರಣ ಅಂತ ಹೇಳ್ತೀರಾ ನೀವು? ಕಾನೂನು ಸುವ್ಯವಸ್ಥೆ ವೈಫಲ್ಯವಾ, ಅಥವಾ ಅಲ್ಲಿರ್ತಕ್ಕಂತಹ ಸಚಿವರುಗಳು ಶಾಸಕರುಗಳ ಕಾರಣವಾ, ಅಥವಾ ಅಲ್ಲಿರ್ತಕ್ಕಂತಹ ವರ್ಗಗಳ ಸಂಘರ್ಷ ಕಾರಣವಾ, ಯಾವ್ದು ಕಾರಣ ಅಂತ ಹೇಳ್ತೀರಾ? ಶಾಸಕರು ಯಾವತ್ತ ಯಾವತ್ತಾದ್ರೂ ಒಂದು ಕಠಿಣ ನಿರ್ಧಾರಕ್ಕೆ ಬರಲೇಬೇಕಾಗ್ತದೆ ಅವರು. ಅವಾಗ ಅವರಿಗೆ ಅವರದೇ ಆದಂತ ಏರಿಯದ್ದು, ಅವರಿಗೆ ಒಂದು ಅವರದೇ ಆದಂತ ಒಂದು ಕಂಟ್ರೋಲ್ ಮಾಡುವಂತ ಇದಿರ್ತದೆ. ಅವಾಗ ಇಂಥದೇ ಇದರ ವಿಷಯಗಳು ಇರ್ತದೆ ಅಂತ ಹೇಳುವಂತ ವಿಷಯಕ್ಕೋಸ್ಕರ ಅವರು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇಲ್ಲಿ ಕರ್ನಾಟಕದಲ್ಲಿ ಜಾತಿ ಧರ್ಮದ ವಿಷಯದಲ್ಲಿಯೇ ಯಾವತ್ತು ನೋಡಿದ ಗಲಾಟೆ ಆಗ್ತಾ ಇದೆ. ಪ್ರಚೋದನಕಾರಿ ಭಾಷಣಗಳ ಮೂಲಕ ಆಗಿರ್ಲಿ ಅಥವಾ ಬೇರೆ ವಿಷಯಗಳಾಗಿರ್ಲಿ ಅಲ್ಲಿ ಗಲಾಟೆ ಎಬ್ಬಿಸ್ತಾ ಇರ್ತಾರೆ. ಬೇರೆ ಯಾವ ಕಡೆ ಕೂಡ ಈ ರೀತಿ ಗಲಾಟೆಗಳು ಆಗ್ತಾ ಇಲ್ಲ. ಆ ರೀತಿ ಕಾರಣಗಳು ಇರ್ಬೋದು. ಆ ರೀತಿ ಕಾರಣ ಕಠಿಣ ಕ್ರಮ ತೆಗೆದುಕೊಳ್ಳುವುದಕ್ಕೂ ಉಸ್ತುವಾರಿ ಸಚಿವರಿಗೆ ಕೂಡ ಅದೊಂದು ಶಕ್ತಿ ಇದೆ. ಅವರು ಕೂಡ ಒಂದು ಸಚಿವರಾಗಿ ಅವ್ರಿಗೆ ಕೂಡ ಶಕ್ತಿ ಇದೆ, ಅದನ್ನು ಕಂಟ್ರೋಲ್ ತರುವಂತದ್ದು ಇರ್ತದೆ. ಇಂತವ್ರನ್ನ ಅವರು ಕೇವಲ ಅವರನ್ನು ಮಾತ್ರವಲ್ಲ ಬೇರೆ ಅವರನ್ನು ಇದ್ರ ಕೂಡ ಅವರನ್ನು ನಿಯಂತ್ರಣ ಪಡೆದಲ್ಲಿ ಅವರು ಟಾರ್ಗೆಟ್ ಮಾಡಬಹುದು ಅಂತ ಹೇಳುವಂತದ್ದು ನಾವು ಹೇಳುವುದು. ಎಸ್ ಎಸ್, ಖಂಡಿತ, ಧನ್ಯವಾದಗಳು ಸರ್ ನಿಮ್ಮ ಕರೆಗಾಗಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದಾಗ ಕೇಳ್ತೇನೆ, ಅವನು ಅಷ್ಟು ದೊಡ್ಡ ಜನ ಏನಲ್ಲ, ನಾನು ಓಡಿಸ್ತೇನೆ ಇಲ್ಲಿ ಈಸ್ಟ್ ರೋಡ್ನಲ್ಲಿ. ಪ್ರಭಾಕರ್ ಅರೆಸ್ಟ್ ಮಾಡಿದ್ರು ಏನ್ ಮಾಡುದಿಲ್ಲ, ಶ್ರೀನಿವಾಸ ಅಂತ ಕೇಸ್ ಮಾಡಿ, ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದಾಗ ಕೇಳ್ತೇನೆ, ಅವನು ಅಷ್ಟು ದೊಡ್ಡ ಜನ ಏನಲ್ಲ, ನಾನು ಓಡಿಸ್ತೇನೆ ಇಲ್ಲಿ ಈಸ್ಟ್ ರೋಡ್ನಲ್ಲಿ. ಎಸ್, ವಿರಾಮದ ಬಳಿಕ ಮತ್ತೊಮ್ಮೆ ಉಸ್ತುವಾರಿ ದರ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವು ಉಸ್ತುವಾರಿ ಸಚಿವರ ದರ್ಪದ ವರ್ತನೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರು ಒಬ್ಬ ಎಸ್ ಪಿ, ಒಬ್ಬ ಅಧಿಕಾರಿಯ ಮುಂದೆ ಮಾತನಾಡ್ತಕ್ಕಂತಹ ರೀತಿ ಮತ್ತು ಒಂದು ವರ್ಗವನ್ನು ಅವರು ಟಾರ್ಗೆಟ್ ಮಾಡಿಕೊಂಡು ಮಾತನಾಡ್ತಕ್ಕಂತಹ ರೀತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಎಸ್ ಸುನಿಲ್ ಕೆ ಆರ್ ಅವರೇ, ಬಹುತೇಕ ಸಂದರ್ಭಗಳಲ್ಲಿ ಇಂತಹ ಘಟನೆಗಳು ಬಂದಾಗ ಕಾಂಗ್ರೆಸ್ನವರು ಇರಬಹುದು, ಬಿ ಜೆ ಪಿ ಅವರು ಇರಬಹುದು, ಯಾರೇ ಇರಬಹುದು, ಆಯಾ ಅವರವರ ರಾಜಕೀಯ ಬೆಳೆಗಳನ್ನ ಬೇಯಿಸಿಕೊಳ್ಳೋದಕ್ಕೋಸ್ಕರ ಒಂದಷ್ಟು ವರ್ಗಗಳನ್ನ ಏನು ಓಲೈಕೆ ಮಾಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಕಾಂಗ್ರೆಸ್ನವರ ಓಲೈಕೆ, ಇದು ಬಹುಶಃ ಏನು ಅವರಿಗೆ ಮುಳುವಾಗ್ತಾ ಇದೆಯಾ ಅನ್ನುವಂತಹ ಮಟ್ಟ ಕಾಣಿಸ್ತಾ ಇದೆ. ನಾನು ಹೇಳುವಂಥದ್ದು, ರಾಜಕೀಯ ಪಕ್ಷದಲ್ಲಿ ಈ ರೀತಿಯ ಓಲೈಕೆ ನಾನು ಎಲ್ಲೂ ನೋಡಲಿಲ್ಲ. ಅದು ಕೂಡ ಈ ರೀತಿಯ ದುರ್ವರ್ತನೆ, ಏನು ಈ ವರ್ತನೆ, ಈ ರೀತಿ ಎಲ್ಲೂ ನೋಡಲಿಲ್ಲ. ಒಬ್ಬ ಎಸ್ ಪಿ ಅನ್ನು ಕಾಲ ಮೇಲೆ ಕಾಲ ಹಾಕಿ ಒಬ್ಬ ಎಸ್ ಪಿ ಅನ್ನು ಕೂರಿಸಿ ಈ ರೀತಿಯಾಗಿ ಮಾತಾಡುವಂಥದ್ದು ಯಾವ ಪಕ್ಷದಲ್ಲೂ ಇರಲಿಕ್ಕಿಲ್ಲ, ಇಷ್ಟರವರೆಗೆ ನಡೀಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ. ಒಂದು ಕರೆ ಇದೆ. ಹಲೋ, ನಮಸ್ತೆ, ಹೇಳಿ ಸರ್. ವಿಟ್ಲ ಬಂಟ್ವಾಳದಲ್ಲಿ ವಿಟ್ಲ ಪಡ್ನೂರಿಂದ ಸುರೇಶ್ ಮಾತಾಡ್ತಿದ್ದೀನಿ. ಎಸ್ ಹೇಳಿ ಸರ್, ಹೇಳಿ. ಮೇಡಮ್, ಇವತ್ತು ರಮಾದ್ರೆ ಮಾತಾಡಿದ್ರು ನಿಜವಾಗಿ ಅವ್ರ ಉದ್ದಾರದ ನಿಮ್ಮ ಮಾತು. ಇವತ್ತು ಮಾತಾಡಿದ್ರು ನಿಜವಾಗಿ ಅವ್ರ ಉದ್ದಾರತನದಲ್ಲಿ ಮಾತಾಡಿದ್ದಾರೆ. ಒಂದು ಕೋಮುವನ್ನು ಪ್ರಚೋದಿಸಿ ಈಗ ಕರ್ನಾಟಕ ಶಾಂತವಾಗಿದ್ದು ಅದನ್ನು ಉರಿಸುವಂತ ಪರಿಸ್ಥಿತಿ ಅವ್ರು ತರ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ. ಎಸ್ ಹೇಳಿ ಸರ್, ಹೇಳಿ ಹೇಳಿ. ವಿಟ್ಲದ ಅನಿಲ ಕಟ್ಟೆ ಅನ್ನೋ ಜಾಗ ಇದೆ ವಿಟ್ಲದಲ್ಲಿ, ಸಾರ್ವಜನಿಕ ರಸ್ತೆಗೆ ಡಾಮರ್ ಆಗ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ಅವರ ದರ್ಪದಿಂದ ಈಗ ನಿಲ್ಲಿಸಿದ್ದಾರೆ. ನೀವು ಇದಕ್ಕೆ ಸಾಕ್ಷಿ, ನಾವು ಬಂದು ನೀವು ತೋರಿಸ್ತೇವೆ ನಾವು ಅದೇ ಜಾಗವನ್ನು. ಸರ್ಕಾರಿ ಜಾಗದಲ್ಲಿ ಯಾವುದೋ ಒಬ್ಬ ಪ್ರತಿಷ್ಠೆ ವಸ್ತುಗಳಿಗೆ ಅವ್ರು ಡಾಮರ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ರಸ್ತೆಯಲ್ಲಿ ಒಂದೇ ಒಂದು ವಾಹನಗಳಿಗೆ ಹೋಗ್ತಾ ಇಲ್ಲ. ಇವರೊಂದು ತಾಕತ್ತಿದ್ರೆ ಮಾಡಿ ನೋಡಿ ಅಂತ ಅಧಿಕಾರಿಗಳಿಂದ ಸವಾಲು ಹಾಕಿದ್ದಾರೆ. ಒಂದೇ ಒಂದು ಅಧಿಕಾರಿ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆ, ಯಾವ ಕಾರಣಕ್ಕೆ ಅಂತ? ಇದು ಒಂದು ಒಬ್ಬ ವ್ಯಕ್ತಿಯನ್ನು ಓಲೈಸಲಿಕ್ಕೋಸ್ಕರ ಇದು ಮಾಡುವಂತ ವ್ಯವಸ್ಥೆ. ಆ ವ್ಯಕ್ತಿ ಅವರೊಟ್ಟಿಗಿದ್ದಾನೆ, ಅವರಿಗೆ ಊರು ಬೇಕಾದಲ್ಲ, ಅವರಿಗೆ ಒಟ್ಟಿಗಿರುವ ವ್ಯಕ್ತಿ ಬೇಕಾದ್ರು, ಊರಿನವ್ರು ಬೇಡ ಅವರಿಗೆ. ಇದಕ್ಕೆ ನೀವು ಬೇಕಾದ್ರೆ
ನಾಳೆ ಬಂದ್ರೆ ನೀವು ಬೇಕಾದ್ರೆ ಸಾಕ್ಷಿ ವಿಟ್ಲದಲ್ಲಿ ಇದೆ, ಅನಿಲ ಘಟ್ಟಮ್ಮ ಜಾಗದಲ್ಲಿ ಇದೆ. ಇನ್ನೊಂದು, ಅವರು ಆರ್ಎಸ್ಎಸ್ ಮೇಲೆ ಆರ್ಎಸ್ಎಸ್ ಮೇಲೆ ಆರೋಪ ಮಾಡ್ತಿದ್ದಾರೆ. ಉಸ್ಮಾನ್ ಕರೋಪ ಏನ್ ಕರ್ತ ಕೇಳಿ, ಸಂಘ ಪರಿವಾರ ಅಲ್ಲ ಅವರ ಕಾಂಗ್ರೆಸ್ ಅವರ ಅವರನ್ನು ಅವರ ಮಗನನ್ನು ಕೊಟ್ಟಿದ್ದಾರೆ. ಎಸ್, ಒಂದಷ್ಟು ಆರೋಪಗಳು ಆಪಾದನೆಗಳು ಖಂಡಿತ ಸಚಿವರ ಮೇಲೆ ಬರ್ತಾ ಇರುವಂತಹದ್ದು. ಆದ್ರೆ ನಾವು ಪ್ರಶ್ನೆ ಮಾಡುವಂತಹದ್ದು, ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿಯ ಒಂದು ವರ್ಗವನ್ನ ಟಾರ್ಗೆಟ್ ಮಾಡಿ ಮಾತನಾಡುವಂತಹದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ. ಅವರು ಇಡೀ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಎಲ್ಲರ ಜನರನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ಬೇಕು. ಅವರು ಬಿಟ್ಟು ಯಾರು ಒಬ್ಬರನ್ನು ಒಬ್ಬ ಒಂದು ಒಂದು ಧರ್ಮವನ್ನು ಅವರ ಓಲಿಸ್ಲಿಗವರು ಅವ್ರು ಮಾಡ್ತಾ ಇದ್ದಾರೆ, ಇದು ನಿಜವಾಗಿ ತಪ್ಪು. ಎಸ್, ಖಂಡಿತ ಧನ್ಯವಾದಗಳು ಸರ್ ನಿಮ್ಮ ಮಾತುಗಳಿಗಾಗಿ. ಎಸ್ ಸುನಿಲ್ ಕೆ ಆರ್ ಅವರೇ, ಬಹುತೇಕ ಸಂದರ್ಭಗಳಲ್ಲಿ ಏನು ಒಂದು ಪ್ರತಿ ಧರ್ಮಗಳಲ್ಲೂ ಕೂಡ ಒಂದು ಕಡೆ ಸಮಸ್ಯೆ ಆದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಇನ್ನೊಂದು ರೀತಿಯ ಹೋರಾಟಗಳು ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಈಗ ನಾವು ಪ್ರಶ್ನಿಸುವಂತಹದ್ದು, ಒಂದೊಮ್ಮೆ ಕಲ್ಲಡ್ಕ ಪ್ರಭಾಕರ ಭಟ್ರನ್ನ ಅವರು ಹೇಳುವ ಹಾಗೆ ಬಂಧಿಸಿದ್ರೆ ಅಥವಾ ಅವರ ಮೇಲೆ 307 ಕೇಸ್ಗಳನ್ನು ಹಾಕಿದ್ದಿದ್ರೆ ಅವರು ಅಂದುಕೊಂಡಂತೆ ನಿಜಕ್ಕೂ ಕೂಡ ಏನು ಕದಡ್ತಾ ಇರುವಂತಹ ಕಲ್ಲಡ್ಕವನ್ನ ಶಾಂತಿ ಸುವ್ಯವಸ್ಥೆಗೆ ತರೋದಕ್ಕೆ ಸಾಧ್ಯವಾಗ್ತಾ ಇತ್ತಾ? ಅಲ್ಲ, ಎಲ್ಲೋ ಒಂದು ಕಡೆ ಅದಕ್ಕೆ ಯಾವಾಗ ಈ ರೀತಿಯಾಗಿ ರಮಾನಾಥ್ ರೈಯವರು ಎಸ್ ಪಿಯನ್ನು ಕೂರಿಸಿ ಹೇಳಿದರು, ಇಡೀ ಸಮಾಜ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕೇವಲ ಎಲ್ಲೋ ಒಂದು ಕಡೆ ಹಿಂದೂ ಸಮಾಜ ಅಂತೆಲ್ಲ ಹೇಳಿದಲ್ಲ ನಾನು, ಇಡೀ ನಾಗರಿಕರು ಎಲ್ಲರೂ ಕೂಡ ಈ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನೂ ಮುಂದುವರಿದು ಎಲ್ಲೋ ಒಂದು ಕಡೆ ಇವರ ಮೇಲೆ ಕೇಸ್ಗಳನ್ನು ಅಥವಾ ಅರೆಸ್ಟ್ಗಳನ್ನು ಮಾಡಿದರೆ ಅದು ಯಾವ ರೀತಿಯಾಗಿ ಅದರ ಪರಿಣಾಮ ಬೀರಬಹುದು ಅಂತ ನೀವೇ ಆಲೋಚನೆ ಮಾಡಬೇಕಾಗ್ತದೆ. ಸುನಿಲ್ ಕೆಆರ್ ಅವರೇ, ಒಂದು ಕರೆ ಇದೆ, ಮಾತನಾಡೋಣ. ಹಲೋ ಹಲೋ, ಎಸ್ ನಮಸ್ತೆ, ಹೇಳಿ ಸರ್. ಸ್ಪಂದನ ಟಿವಿ ಅಲ್ಲ? ಎಸ್ ಎಸ್, ಹೌದು ಹೇಳಿ ಸರ್. ನಮಗೆ ಈಗ ಲೈವ್ ಉಂಟಲ್ಲ? ಎಸ್ ಹೇಳಿ ಸರ್, ಮಾತಾಡ್ಲಿಕ್ಕೆ ಹೇಳಿ ಹೇಳಿ. ಬಂಟೋಲದಿಂದ. ಹಾ ಹೇಳಿ ಸರ್, ಹೇಳಿ ಹೇಳಿ. ಎಸ್ ರಮಾನಾಥ್ ರೈ ಅವರ ಈ ರೀತಿಯ ವರ್ತನೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ತಪ್ಪು ಅಂತ ಅನಿಸ್ತದೆ ಮೇಡಮ್. ಎಸ್ ಸರ್ ಹೇಳಿ. ಒಬ್ಬ ಸಚಿವರಾಗಿ ಅವರು ಈ ರೀತಿಯಲ್ಲಿ ಮಾತನಾಡುವಂತದ್ದು ನಿಜಕ್ಕೂ ಎಲ್ಲ ಒಂದು ಕಡೆ ಒಂದು ಧರ್ಮವನ್ನ ಓಲೈಸುವಂತಹ ಕಾರಣ ಇದ್ರ ಹಿಂದೆ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಹೌದು, ಹಿಂದುಗಳ ಮೇಲೆ ದೌರ್ಜನ್ಯವನ್ನು ಎಸಗುವಂತ ಉಸ್ತುವರಿಯವರು ಅಂತ ಆಗ್ತದೆ ನಿಮ್ಗೆ. ಎಸ್, ಬಹುಶಃ ಇದು ಮೊದಲನೇ ಬಾರಿ ಅಲ್ಲ, ಈ ಹಿಂದೆ ಕೂಡ ಇಂತಹ ಹಲವಾರು ಅನುಭವಗಳು ಆ ಭಾಗದ ಜನರಿಗಾಗಿದೆ. ಇಂಥದ್ದು ತುಂಬಾ ಮಾಡಿದ್ದಾರೆ. ಹಿಂದುಗಳಂದ್ರೆ ಅವ್ರಿಗೆ ಅಷ್ಟು ಇದಾಗಿದೆ, ಅವ್ರಿಗೆ ಹಿಂದುಗಳ ಓಟುಗಳು ಸಿಗುದಿಲ್ವಾ? ಎಸ್, ಎಲ್ಲ ಒಂದು ಕಡೆ ಜನರ ಇದು ಜನರ ಆಯ್ಕೆ. ರಮಾನಾಥ್ ರೈ ಅವರನ್ನ ನಾವು ವಿರೋಧಿಸೋದಕ್ಕೂ ಮುಂಚೆ ಇದು ಜನರೇ ಆರಿಸಿ ಕಳಿಸಿರ್ತಕ್ಕಂತಹ ಒಬ್ಬ ಜನಪ್ರತಿನಿಧಿ ಅವರು. ಹೌದು, ಜನಪ್ರತಿನಿಧಿ ಅಂದ್ರೆ ಅವರು ಒಬ್ಬ ಪ್ರಥಮ ಪ್ರಜೆ ಅಲ್ಲ, ಬಂಟ್ವಾಳ ಇದು ಕುಸ್ತು ತಾಲೂಕಿಗೆ. ಅವ್ರು ಇಂಥ ಕೆಲಸವನ್ನು ಮಾಡಬಾರ್ದು. ಎಸ್ ಎಸ್, ಖಂಡಿತ. ಹಿಂದುಗಳಾದ್ರು ಮುಸ್ಲಿಮ್ ಕ್ರೈಸ್ತರು ಯಾವ ಧರ್ಮದವರು ಒಂದೇ ಅಂತ ಇರ್ಬೇಕು ಅವರ ಮನಸ್ಸಲ್ಲಿ. ಎಸ್ ಎಸ್, ಖಂಡಿತ. ಧನ್ಯವಾದಗಳು ಸರ್ ನಿಮ್ಮ ಕರೆಗಾಗಿ. ಬಹುಶಃ ಸುನಿಲ್ ಕೆ ಆರ್ ಅವರ ಇದು ಮೊದಲನೇದಾಗಿ ಅಲ್ಲ. ಒಂದು ಕಡೆ ನಾವು ಕಾಂಗ್ರೆಸ್ನ ಇತ್ತೀಚೆಗೆ ಕಾಂಗ್ರೆಸ್ನ ಶಾಸಕರ ಒಂದೊಂದು ವರ್ತನೆಗಳನ್ನು ನೋಡೋದಾದ್ರೆ ಬಹುಶಃ ಇತ್ತೀಚೆಗೆ ಏನು ನಮ್ಮ ಕಾಪು ಸಮೀಪ ನಡೆದಿರುವಂತಹದ್ದು, ಏನು ಇಲ್ಲಿನ ಶಾಸಕರೊಬ್ಬರ ಏನು ಅವ್ರ ಜೊತೆಗಿದ್ದಂತಹವರು ಒಬ್ಬ ಬಿಜೆಪಿ ಕಾರ್ಯಕರ್ತನ ಮೇಲೆ ಗುಂಡಾಗಿರಿಯನ್ನು ಮಾಡಿರುವಂತಹದ್ದಿರಬಹುದು, ಇದಕ್ಕಿಂತ ಹಿಂದೆ ಅಭಯ್ ಚಂದ್ರ ಜೈನ್ ಅವರು ಮಾಧ್ಯಮದ ವರದಿಗಾರರ ಮೇಲೆ ಗುಂಡಾಗಿರಿಯನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿರುವಂತಹದ್ದು. ಸೊ ಇಂತಹದ್ದೊಂದು ಸಂಪ್ರದಾಯ ಇಲ್ಲಿ ಹೆಚ್ಚುತ್ತಾ ಇದೆ, ಅದರಲ್ಲೂ ಈ ಭಾಗದಲ್ಲಿ ಬಹಳ ಹೆಚ್ಚುತ್ತಾ ಇದೆ ಅಂತ. ಅಂದ್ರೆ ಅವರಿಗೆ ಅಹಂಕಾರ ಮದ ಏರಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಒಬ್ಬ ರಿಕ್ಷಾ ಡ್ರೈವರ್ಗೆ ಒಬ್ಬ ಶಾಸಕ ಬಂದು ಹೊಡಿತಾನೆ, ಅಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಬ್ಬ ಕಾರ್ಯಕರ್ತರಿಗೆ ಇವರು ಬಂದು ಅವರ ಮೇಲೆ ದಾಳಿಗಳನ್ನು ಮಾಡ್ತಾರೆ. ಕೊನೆಗೆ ಈ ರೀತಿಯ ಅಂದರೆ ಇದು ಎಲ್ಲೋ ಒಂದು ಕಡೆ ಯಾರೋ ಶೂಟಿಂಗ್ ಮಾಡಿ ಅಂದರೆ ಹೊರಗೆ ಬಂತು, ಈ ರೀತಿಯ ಒಳಗೆ ಅಂದರೆ ಗೊತ್ತಾಗದ ಹಾಗೆ ಎಸ್ ಪಿಗಳನ್ನು ಕರೆಸಿ ಅಥವಾ ಪೊಲೀಸ್ ಇಲಾಖೆಯವರನ್ನು ಕರೆಸಿ ಯಾವ ರೀತಿ ಇವರು ದಬ್ಬಾಳಿಕೆ ಮಾಡಿರ್ಬೋದು ಅಂತ ಹೇಳಿದರೆ ಒಟ್ಟು ವ್ಯವಸ್ಥೆಯನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ. ಇಡೀ ವ್ಯವಸ್ಥೆ ಎಲ್ಲ ಕಡೆ, ನೀವು ಕಮಿಷನರ್ ಕಚೇರಿ ಎದುರುಗಡೆ ಪೊಲೀಸರ ಮೇಲೆ ದಾಳಿ, ಒಬ್ಬ ಎ ಎಸ್ ಐ ಮೇಲೆ ದಾಳಿ,
ಅಂದ್ರೆ ಒಟ್ಟು ಇಡೀ ಪೊಲೀಸ್ ವ್ಯವಸ್ಥೆ ಏನಿದೆ, ಕಾನೂನು ವ್ಯವಸ್ಥೆ, ಇದರ ನೈತಿಕತೆಯನ್ನೇ ಕುಂದುವಂತ ಕೆಲಸವನ್ನ ಇವ್ರು ಮಾಡ್ತಾನೆ ಬಂದಿದ್ದಾರೆ. ಏನು ಗಣಪತಿ ಅವರ ಆತ್ಮಹತ್ಯೆ, ಇತ್ತೀಚೆಗೆ ಏನು ತಿವಾರಿ ಅವರ ಐಎಎಸ್ ಆಫೀಸರ್ ಅವರು ಆತ್ಮಹತ್ಯೆ, ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಮೇಲೆ ದಾಳಿ, ಅದರಲ್ಲಿ ಯಾರಿದ್ದಾರೆ ಅಂತ ಒಮ್ಮೆ ನೋಡಿ. ಖಂಡಿತ, ಬಹುಶಃ ಸಾಲು ಸಾಲು ಅಧಿಕಾರಿಗಳು ಸಾಯ್ತಾ ಇರೋದ್ರಿಂದ ಕೂಡ ಎಲ್ಲೋ ಒಂದು ಕಡೆ ಇಂತಹ ಜನಪ್ರತಿನಿಧಿಗಳ ಉಡುಪಿಯ ಇತಿಹಾಸದಲ್ಲಿ ನೀವು ನಂಬಲಿಕ್ಕಿಲ್ಲ, ಇಡೀ ಉಡುಪಿ ಇತಿಹಾಸದಲ್ಲಿ ಇಷ್ಟವರೆಗೆ ಜಿಲ್ಲಾಧಿಕಾರಿಯವರ ದಾಳಿ ಆಗಿರ್ಕಿಲ್ಲ, ಜಿಲ್ಲಾಧಿಕಾರಿಯವರ ದಾಳಿ ಆಗುತ್ತದೆ. ಒಟ್ಟು ಈ ಸರ್ಕಾರದ ವ್ಯವಸ್ಥೆಯಲ್ಲಿ, ಈಗಿನ ಸರ್ಕಾರದ ವ್ಯವಸ್ಥೆಯಲ್ಲಿ ಅಂದ್ರೆ ಅವರು ಯಾವ ರೀತಿ ಅದನ್ನ ಮಾಡಿದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಯಾವಾಗ ತನ್ನ ಅಧಿಕಾರ ವಹಿಸಿಕೊಂಡು ಅವರಿಗೆ ಹೇಳಿದ್ರು ಗೋಹತ್ಯೆ ನಿಷೇಧ, ಕಾನೂನು ನಿಷೇಧ, ಕಾನೂನನ್ನ ನಾನು ತೆಗಿತೇನೆ ಅಂತ. ಅಂದ್ರೆ ಆವಾಗದಿಂದಲೇ ಅವರು ಅಲ್ಲಿಂದ ಶುರು ಆಯ್ತು ಅವರ ಈ ಸಮಾಜದ ವಿರುದ್ಧದ ಕೆಲಸಗಳು. ನಿರಂತರವಾಗಿ ಡಿ ಕೆ ರವಿ ಸರ್ಕಾರಿ ಅಧಿಕಾರಿಗಳು, ಕಾನೂನು ವ್ಯವಸ್ಥೆ, ಒಟ್ಟು ಈ ರೀತಿಯಾಗಿ ಪೂರ್ತಿ ವ್ಯವಸ್ಥೆಯನ್ನು ಹದಗೆಟ್ಟಿಸುವಂಥ ಕೆಲಸ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದರೆ ಈ ಸಮಾಜದಲ್ಲಿ ಏನೇನು ವ್ಯವಸ್ಥೆಗಳು ಹಾಳಾಗ್ತದೆ ಎಂಬುದಕ್ಕೆ ಒಂದು ನಿದರ್ಶನ. ಎಸ್, ಖಂಡಿತ, ಎಲ್ಲೊಂದು ಕಡೆ ಇಂಥದಕ್ಕೆ ಕಡಿವಾಣ ಹಾಕಲೇಬೇಕಾಗ್ತದೆ. ಸೊ ಎಸ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಅದಕ್ಕೆ ಮುನ್ನ ಒಂದು ಕರೆ ಇದೆ. ಹಲೋ, 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 ನಮಸ್ತೆ. ಹಲೋ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ. ಎಸ್, ನೋಡಿ, ನಮ್ಮ ಉಸ್ತುವಾರಿ ಅವರು ಈ ಪೊಲೀಸ್ ಎಲ್ಲ ಮೇಲೆ ದೌರ್ಜನ್ಯ ಅದೆಲ್ಲ ತುಂಬಾ ಅವ್ರಿಗೆ ಜಾಸ್ತಿ ಆಗ್ತು ಅಂತಲ್ಲ. ಎಸ್ ಎಸ್, ಖಂಡಿತ, ಒಬ್ಬ ಜನಪ್ರತಿನಿಧಿಯಾಗಿ ಅವರು ಒಂದು ವರ್ಗವನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ. ಎಸ್, ಧನ್ಯವಾದಗಳು. ಎಸ್ ಸುನಿಲ್ ಕೆ ಆರ್ ಅವರೇ, ಬಹುಶಃ ಏನು ಇಂತಹ ವಿಚಾರಗಳನ್ನ ನಾವು ಬಂದಾಗ ಜನರ ಆಯ್ಕೆಯಲ್ಲ ಒಂದು ಕಡೆ ತಪ್ಪಾಗ್ತಾ ಇದೆಯಾ? ಯಾವ ವಿಚಾರವಾಗಿ ಪದೇ ಪದೇ ಇಂತಹದ್ದು ರಿಪೀಟ್ ಆಗ್ತಾನ ಇದೆ? ಇದು ಮೊದಲನೇ ಬಾರಿಗಲ್ಲ. ಈ ಹಿಂದಿನ ಏನು ಒಮ್ಮೆ ನಾವು ಬಂಟ್ವಾಳದ ಪರಿಸರವನ್ನ ಗಮನಿಸ್ತಾ ಹೋದ್ರೆ ಅಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ನಾವು ಗಮನಿಸೋದಾದ್ರೆ ಆಡಳಿತಾತ್ಮಕವಾಗಿ ಕೂಡ ಬಂಟ್ವಾಳ ಏನು ಸಕ್ಸಸ್ ಆಗಿಲ್ಲ, ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. ಅಲ್ಲಿರ್ತಕ್ಕಂತಹ ಚರಂಡಿ ವ್ಯವಸ್ಥೆಗಳನ್ನ ನಾವು ಗಮನಿಸಿದ್ರೆ, ಅಥವಾ ಅಲ್ಲಿ ಏನು ಒಳಚರಂಡಿ ಕಾಮಗಾರಿಗಳು ನಿಂತಿರುವಂತಹದ್ದು, ನೇತ್ರಾವತಿ ನದಿ ಕಸಗಳನ್ನು ಎಸಿತಾ ಇರುವಂತಹದ್ದು, ಅಲ್ಲಲ್ಲಿ ಕಸದ ತ್ಯಾಜ್ಯ. ಸೊ ಒಂದು ಕಡೆ ಆಡಳಿತಾತ್ಮಕವಾಗಿ ಕೂಡ ಬಂಟ್ವಾಳ ಫೇಲ್ಯೂರ್ ಆಗಿದೆ, ಅದ್ರ ಮೇಲೆ ಈ ರೀತಿಯ ದಪ್ಪಾಳಿಕೆಗಳು ಹೆಚ್ಚುತ್ತಾ ಇದೆ. ಅಂದ್ರೆ ಎಲ್ಲ ಒಂದು ಕಡೆ ಕೇವಲ ಅಭಿವೃದ್ಧಿ, ಈ ರೀತಿಯ ಜನಪರ ಕೆಲಸಗಳು ಅವರಿಗೆ ಅದು ಬಿದ್ದೇ ಇಲ್ಲ. ಒಬ್ಬ ಉಸ್ತುವಾರಿ ಸಚಿವನಾಗಿ ಜನಪರ ಕೆಲಸಗಳನ್ನು, ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗೋ ಕೆಲಸಗಳನ್ನು ಮಾಡಿದರೆ ಅದು ಒಬ್ಬ ವ್ಯಕ್ತಿಯ ಒಂದು ಇದು, ಒಬ್ಬ ಅವನ ಸಚಿವನಾಗಿ ಮಾಡುವಂಥ ಕೆಲಸ. ಇದು ಬಿಟ್ಟು ಎಲ್ಲ ಒಂದು ಕಡೆ ಕೂತು ಒಬ್ಬ ಒಂದು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯ ವಿರುದ್ಧ ಇವರು ಎಸ್ ಪಿಯನ್ನು ಕರೆದು ಮಾತಾಡ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಅವನನ್ನು ನಾನು ರೋಡಲ್ಲಿ ಓಡಿಸ್ತೇನಂತ ಮಾತುಗಳನ್ನು ಮಾಡ್ತಾಯಿರ್ತಾರೆ ಅಂತ ಹೇಳಿದರೆ, ಇದು ದುರ್ವರ್ತನೆಯ ಅತಿರೇಕ ಅಂತ ಹೇಳ್ಬೋದು. ನಾನು ಹೇಳುವಂಥದ್ದು, ಇವರು ರಮಾನಾಥ ರೈ ಏನು ಉಸ್ತುವಾರಿ ಸಚಿವ, ಈ ಕೂಡಲೇ ಒಂದ ನಮ್ಮ ಮಾಧ್ಯಮದ ಮೂಲಕ ಇರ್ಬೋದು ಕ್ಷಮೆಯನ್ನು ಯಾಚಿಸಬೇಕು, ಅಥವಾ ಅವರ ಉಸ್ತುವಾರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಎಸ್, ಬಹುಶಃ ಅವರೆಲ್ಲ ಒಂದು ಕಡೆ ಅವರ ನೈತಿಕತೆಯನ್ನು ಕೂಡ ಕಳ್ಕೊಂಡ್ರು. ಒಬ್ಬ ಶಾಸಕನಾಗಿ ಒಬ್ಬ ಸಚಿವನಾಗಿ ಅವರು ತಮ್ಮ ನೈತಿಕತೆಯನ್ನ ಆ ಸ್ಥಾನದಲ್ಲಿರ್ತಕ್ಕಂತಹ ನೈತಿಕತೆಯನ್ನ ಕಳ್ಕೊಂಡ್ರು ಅಂತ ಅನ್ಸೋದಿಲ್ವಾ? 100% ನೈತಿಕತೆ ಇಲ್ಲೋ ಅವರಿಗೆ. ಹಾಗಾಗಿ ಅವರೆನಿಸಿದ್ರೆ ನಾನು ಕೂಡ ಇಬ್ಬ ಕಾಂಗ್ರೆಸ್ನ ಒಬ್ಬ ಶಾಸಕ ಅಂತ ಅನಿಸ್ತೇನೆ ಅನಿಸ್ಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ಮಾಡುವಂತ ಕೆಲಸ ಇದಲ್ಲ, ಜನಪ್ರತಿನಿಧಿಯಾಗಿ ಮಾಡುವಂತದ್ದು ಇದು ಕೆಲಸ ಅಲ್ಲ ಅಂತ ನನಗೆ ಅನಿಸ್ತದೆ. ಮತ್ತೆ ಯಾಕೆ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ನಾವು ಯೋಚನೆ ಮಾಡ್ತೇವೆ. ಏನು ಕಲ್ಲಡ್ಕದಿಂದ ಹಿಡಿದು ದಕ್ಷಿಣ ಕನ್ನಡ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸಿಗರು ಕೂಡ ಅದನ್ನು ಹೇಳ್ತಾರೆ, ದಕ್ಷಿಣ ಕನ್ನಡ ಸಂಘ ಪರಿವಾರದ ಕೈನಲ್ಲಿದೆ, ದಕ್ಷಿಣ ಕನ್ನಡದಲ್ಲಿ ಸಂಘ ಪರಿವಾರದ ಹಿಡಿತ ಬಹಳಷ್ಟು ಇದೆ ಅಂತ. ಸೊ ಹಾಗಿದ್ದು ಕೂಡ ಇಂತಹ ಪರಿಸ್ಥಿತಿಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಹಿಡಿತ ಅಲ್ಲ, ಅದು ಪ್ರಶ್ನೆ ಬೇರೆ. ಸಂಘ ಪರಿವಾರದ ಹಿಡಿತ, ನಾವು ಕಾರ್ಯಕರ್ತರು ಏನಿದ್ದಾರೆ ಅದನ್ನು, ಏನು ಸಮಾಜದ ಕೆಲಸಕ್ಕಿದೆ, ಧರ್ಮದ ಕೆಲಸ, ಅದನ್ನು ಮಾಡ್ತಾ ಇದ್ದೇವೆ. ಹಿಡಿತ ಅಂತ ಅದು ತಪ್ಪು. ಅವರ ಯೋಚನೆ ಇರುವಂಥದ್ದು ಹಿಡಿತದ ರೀತಿಯಲ್ಲಿ, ಅಂದರೆ ನಾವು ಅದನ್ನು ಹಿಡ್ಕೊಳ್ಬೇಕು, ನಾವು ಹಿಡಿತದಲ್ಲಿರಬೇಕು, ನಾವಿಲ್ಲಿ ಕೋಮುಗಲಗಳನ್ನು ಸೃಷ್ಟಿಸಿ ಅಂತ ಹೇಳುವಾಗ ಕೋಮುಗಲಭ್ಯಗಳಾಗಬೇಕು, ಇಲ್ಲಿ ಈ ರೀತಿ ಆಗಬೇಕು, ಈಗ ಪೊಲೀಸ್ ಅಧಿಕಾರಿಗಳನ್ನು ಕಚೇರಿಗೆ ಬಂದು ಕೂತ್ಕೊಳ್ಬೇಕು ಎಸ್ ಪಿ, ಅಂದರೆ ಅದು ಹಿಡಿತ ಅವರದು. ಆದರೆ ಸಂಘ ಪರಿವಾರ ಯಾವತ್ತೂ ಹಿಡಿತದಲ್ಲಿರಬೇಕಂತ ಹೇಳಲಿಲ್ಲ. ನಾವು ಹೇಳುವಂಥದ್ದು ಸಮಾಜ ಅಭಿವೃದ್ಧಿ, ಇಲ್ಲಿ ಚರಂಡಿ ವ್ಯವಸ್ಥೆ ಇರ್ಬೋದು, ಅದೇ ಇಲ್ಲಿ ಒಟ್ಟು ಅಭಿವೃದ್ಧಿ ಜನಪರ ಕೆಲಸಗಳನ್ನು ಮಾಡುವಂಥದ್ದು, ಹಿಡಿತದ ಪ್ರಶ್ನೆ ಅಲ್ಲ ಇಲ್ಲಿ. ಇಲ್ಲಿ ಅಭಿವೃದ್ಧಿ ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ. ಎಸ್ ಹೇಳಿ. ರಮಾನಾಥ ರೈಗಳು ಸಚಿವರು, ಶಾಸಕರು, ಸೊ ಅವರು ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ, ನಾನು ಆಗಿಂದ್ಲೇ ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ. ನೀವು ರಮಾನಾಥ ರೈ ಹೇಳಿದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ದೀರಾ.
ಇದಕ್ಕಿಂತ ಮೊದಲು ಈ ಪ್ರಭಾಕರ್ ಭಟ್ರು ಎಷ್ಟೋ ರೀತಿಯಲ್ಲ ಗಲಭೆಯನ್ನ ಮಾಡಿದ್ದಾರೆ, ಅದರ ಬಗ್ಗೆ ನೀವು ಯಾರು ಕೂಡ ಚಾನಲ್ ಮಾಡ್ತಾ ಮಾತಾಡ್ತಾ ಇಲ್ಲ. ಅವರೇ ಹೋಗಿ ಎಲ್ಲಿ ಗಲಭೆಯನ್ನ ಮಾಡಿದ್ದಾರೆ ಅಂತ ನನಗೆ ಯಾವ್ದು ಯಾವ್ದು ಉದಾಹರಣೆಗಳನ್ನ ಕೊಡಿ. ಅವ್ರು ಹೋಗಿ ನಿಂತು ಎಲ್ಲಿ ಗಲಭೆಗಳನ್ನ ಮಾಡಿದ್ದಾರೆ ಅಂತ ಒಂದು ಉದಾಹರಣೆಯನ್ನ ಕೊಡಿ. ಮತಾಂತರ ವಿಷಯ ಏನೆಲ್ಲ ಅದನ್ನ ಎಲ್ದಾಗ್ತಾ ಇದ್ದಾರೆ. ಗಲಭೆಗಳನ್ನ ಎಲ್ಲಿ ಮಾಡಿದ್ದಾರೆ ಅಂತ ಒಂದು ಹೇಳಿ ಉದಾಹರಣೆಗಳನ್ನ ಕೊಡಿ. ಎಲ್ಲಿ ಗಲಭೆಗಳನ್ನ ಎಲ್ಲಿ ಸೃಷ್ಟಿ ಮಾಡಿದ್ದಾರೆ? ಮೊನ್ನೆ ಕೂಡ ಕರ್ನಾಟಕದಲ್ಲಿ ಕೂಡ ಅದೇ ಅಲ್ವಾ? ಯಾರು ಮಾಡಿದ್ದಾರು? ರಮಣಾತ್ರೆಯವರು ಹೇಳಿದ ಸರಿ ಅಂತ ನಾವು ತಪ್ಪು ಹೇಳ್ಬಾರ್ದು. ಆ ರೀತಿ ಅದೆಲ್ಲ ವಿಷಯ ಇರೋದು. ನೀವು ನೋಡುವಾಗ ನಾವು ಪ್ರಜಾಪ್ರಭುತ್ವ ದೇಶದಲ್ಲಿ ಇರುವಾಗ ನೀವು ಯಾವ ರೀತಿ ಮಾತಾಡಿದ್ರೆ ಅರ್ಥ ಆಗ್ತಾ ಇಲ್ಲ. ಅವರೀಗ ಸುನೀಲ್ ಅವರು ಇದ್ದಾರೆ ಮತಾಂತರಶಕ್ತಿಗಳು ಅಂತ, ಈ ವಿಷಯದಲ್ಲಿ ಯಾಕೆ ಹೇಳ್ದಾಗ್ತೀರ? ಯಾರಿದ್ದಾರೆ? ಎಸ್, ನೀವೀಗ ಹೇಳಿದ ರೀತಿ ಏನಿದೆ, ಬಹುತೇಕ ಏನು ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಅವರು ನಿಮ್ಮ ಹತ್ರ ಎಲ್ಲಿ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅವರ ಭಾಷಣಗಳು ಅವ್ರು ಮಾಡಿದ್ದಾರೆ ಅಂತ ನೀವು ನೋಡಿ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ಒಟ್ಟಾರೆ ಇದ್ದ ರೀತಿಯಲ್ಲಿ ಮಾತು ಅವ್ರು ಮಾಡಿದ ಭಾಷಣಗಳಿಂದ ಕೆಲವು ಕಡೆ ಆಗಿದೆ, ಉಪ್ಪಿನ ಹೇಳಿ ಆಗಿದೆ, ಕೆಲವು ಕಡೆ ಆಗಿದೆ. ಅದನ್ನ ನೀವು ಮಾತಾಡ್ತಾ ಇಲ್ಲ. ಈಗ ಇವರು ರಮಣಾತ್ರ ಖಂಡಿತ ಯಾವಾಗ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಆ ರೀತಿಯ ಭಾಷಣಗಳನ್ನ ಮಾಡಿದ್ದಾರೆ, ಯಾವಾಗ ಅಲ್ಲಿ ಗಲಾಟೆಗಳಾಗಿದೆ, ಯಾವ ವಿಚಾರಗಳನ್ನು ನಾವು ಮಿಸ್ ಮಾಡಿದ್ದೇವೆ ಅಂತಿಲ್ಲ. ಇಲ್ಲಿ ನಮ್ಮ ಪ್ರಶ್ನೆ ಇರುವಂತಹದ್ದು, ರಮಾನಾಥ್ರಯ್ಯ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಕಲ್ಲಡ್ಕದಲ್ಲಿ ಗಲಾಟೆ ಆಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲ ಸರ್ವ ಧರ್ಮದ ನಾಯಕರುಗಳನ್ನ ಕರೆಸಿಕೊಂಡು ಏನು ಪೊಲೀಸ್ ಅಧಿಕಾರಿಗಳನ್ನ ಕರೆಸಿಕೊಂಡು ಮಾತನಾಡಿದ್ರೆ ಅದಕ್ಕೊಂದು ನ್ಯಾಯ ಇರ್ತಾ ಇತ್ತು? ಇದು ರಹಸ್ಯವಾಗಿ ಇಂತಹ ಮೀಟಿಂಗ್ ಗಳನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಹೌದು, ಖಂಡಿತ ತಪ್ಪು, ತಪ್ಪು, ಖಂಡಿತವಾಗಿಯೂ ತಪ್ಪು. ಅದನ್ನ ನಾವು ಸರಿ ಅಂತ ಹೇಳ್ತಾ ಇಲ್ಲ. ಎಸ್ ಸರ್, ನೀವು ದಯಮಾಡಿ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ಖಂಡಿತವಾಗಿಯೂ ಅವ್ರು ಮಾಡಿ ತಪ್ಪದಲ್ಲ. ನೀವು ನಾನು ಕೇಳ್ತಾ ಇರೋದು, ಇದಕ್ಕಿಂತ ಮೊದಲು ಕೆಲವು ಕಡೆ ಮೊನ್ನೆ ಕೂಡ ಹಾಗೆ ಕಲ್ಲಡಕದಲ್ಲಿ ಪ್ರಭಾಕರ್ ಅವರದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಇಲ್ಲಿ ಬಂದಾದ್ರೆ ಯಾರು ಕೂಡ ಮನೆಗೆ ಹೋಗ್ಬಾರ್ದು, ಇಲ್ಲಿ ರಾಮಯಸ್ಕೂಲ್ಗೆ ಬರಬೇಕು, ಮಂದಿರಕ್ಕೆ ಬರ್ಬೇಕಂತ ಹೇಳಿ ಈ ರೀತಿ ಎಲ್ಲ ಮಾಡುತ್ತಿರುವಾಗ ನೀವು ಯಾಕಾಗಿ ಅದನ್ನ ಪ್ರಸ್ತಾರ ಮಾಡ್ತಾ ಇಲ್ಲ? ಯಾವಾಗ ಮಾಡಿಲ್ಲ ಅನ್ನೋದನ್ನ ನೀವು ನೋಡಿದೀರಾ? ಬಹುತೇಕ ನಿಮ್ಗೆ ಬಹುಶಃ ನೀವು ಸ್ಪಂದನ ವಾಹಿನಿ ನಿರಂತರವಾಗಿ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇತ್ತು. ಇತ್ತೀಚೆಗೆ PFI ಅವ್ರ ಮೇಲೆ ಪೊಲೀಸ್ನವ್ರು ದಾಳಿ ಮಾಡಿದಾಗ ಅದನ್ನ ಮೊದಲು ಧ್ವನಿ ಎತ್ತಿದ್ದು ಸ್ಪಂದನ ವಾಹಿನಿ. ಅದಕ್ಕೂ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಕಾರ್ತಿಕ್ ರಾಜ್ ಕೊಲೆ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇವೆ ಅಂದಾಗ ಆ ಕುರಿತಾಗಿ ಕಾರ್ಯಕ್ರಮಗಳನ್ನು ಮಾಡಿ ಸ್ಪಂದನ ವಾಹಿನಿ. ನಮ್ಗೆ ರಾಜಕೀಯ ವಿಚಾರದಲ್ಲಿ ಕಾಂಗ್ರೆಸ್ ಬೇರೆ ಅಲ್ಲ, BJP ಬೇರೆ ಅಲ್ಲ, ನಮ್ಗೆ ಇರುವಂತದ್ದು ಪತ್ರಿಕಾ ಧರ್ಮ ಮಾತ್ರ. ಬಹುಶಃ ನೀವು ನಿರಂತರವಾಗಿ ಸ್ಪಂದನ ವಾಹಿನಿಯನ್ನು ಗಮನಿಸಿದ್ರೆ ನಿಮ್ಗೆ ಅದು ಅರ್ಥ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಕೂತವ್ರು ಹೇಳಿದ್ರು ಅಲ್ಲಿ ಮೊನ್ನೆ ಮಂಗಳೂರಿನಲ್ಲಿ ಕಮಿಷನರ್ ಕಚೇರಿಗೆ ಮುತ್ತಿಗೆ ಆ ಸಂದರ್ಭದಲ್ಲಿ ಕೂಡ ಗಲಾಟೆ ಆಯ್ತು. ಯಾರಿಂದ ಮಾಡಿದ್ದು, ಯಾರು ಮಾಡಿದ್ದು? ಎಸ್, ಅಂದ್ರೆ ಇದನ್ನ ಕಲ್ಲಡ್ಕ ಪ್ರಭಾಕರ ಭಟ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು? ಹಾಗಾದ್ರೆ ಒಂದೇ ರೀತಿಯಲ್ಲಿ ನೋಡ್ಬೇಕು. ಅಲ್ಲ, ಖಂಡಿತ ನೀವು ಹೇಳ್ತಾ ಇರುವಂತದ್ದು PFI ಅವ್ರ ಮೇಲೆ ಪೊಲೀಸ್ನವರು ಮಂಗಳೂರಿನಲ್ಲಿ ದಾಳಿ ಮಾಡಿದ್ರೆ ಏನು ಹೊಡೆದಾಟಗಳು ನಡೆದ್ರೆ ಅದಕ್ಕೆ ಕಲ್ಲಡ್ಕ ಪ್ರಭಾಕರ ಭಟ್ರು ಹೇಗೆ ಕಾರಣ ಆಗ್ತಾರೆ? ಅವ್ರು ಹೇಳಿದ್ದು, ಸುನೀಲ್ ರಾವ್ ಹೇಳಿದ್ದು ಕೇಳಿದ್ದೆ ನಾನು. ಪ್ರಭಾಕರ ಭಟ್ ನೀವು ನೋಡಿ ಕರೆಕ್ಟ್ ಆಗಿ ನಾವ್ ಹೇಳ್ತಾ ಇದ್ದೀವಿ. ಎಸ್, ನೀವೀಗ ಏನ್ ಹೇಳಿದ್ರಿ, ಕಲ್ಲಡ್ಕ ಪ್ರಭಾಕರ ಭಟ್ ಅವರಿಂದ ಒಂದಷ್ಟು ಗಲಾಟೆಗಳು ನಡೀತಾ ಇದೆ, ಅವರ ಭಾಷಣಗಳಿಂದ ಗಲಾಟೆಗಳು ನಡೀತಾ ಇದೆ ಅಂತ. ಖಂಡಿತ ಸುನೀಲ್ KL ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲಿ ಗಲಾಟೆ ನಡೆದಿದೆ ಅಂತ? ಉಪ್ಪಿನಂಗಡಿ ನಡೆದಿದೆ. ಉಪ್ಪಿನಂಗಡಿಯಲ್ಲಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಗಲಾಟೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ರೀತಿಯ ಸಾಕ್ಷಿಗಳಿದೆ, ಪುರಾವೆಗಳಿದೆ ನಿಮ್ಮ ಹತ್ರ? ಹಾಗಾದ್ರೆ ಆ ಕುರಿತಾಗಿ ಕಾನೂನು ಸುವ್ಯವಸ್ಥೆಗಳಿಲ್ವಾ? ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೈ ಕಟ್ಕೊಂಡು ಕುಟ್ಕೊಂಡಿದ್ದಾರಾ? ಅಷ್ಟೆಲ್ಲ ಗಲಾಟೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ಆದ್ಮೇಲೆ ಅವ್ರ ಮೇಲೆ ಯಾಕೆ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ? ನಿಮ್ಮದೇ ಶಾಸಕರಿದ್ದಾರೆ, ಕಾಂಗ್ರೆಸ್ನದೇ ಶಾಸಕರಿದ್ದಾರೆ ಆ ಭಾಗದಲ್ಲಿ, ಏನು ಅಲ್ಲಿಯ ಸಚಿವರುಗಳಿದ್ದಾರೆ, ಅವ್ರು ಯಾಕೆ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗಳನ್ನ ಹಿಡಿದಲ್ಲಿ ತಗೊಳ್ಳುವಂತಹ ಕ್ರಮಗಳನ್ನು ಕೈಗೊಂಡಿಲ್ಲ? ಮಾಡಿದ ಭಾಷಣ ಮಾಡಿದನ್ನ ಅವರು ಕಾನೂನು ಕೈಗೊಳ್ತಾ ಇದ್ರೆ ಈಗ ಈ ರೀತಿ ಆಗ್ತಾ ಇರ್ಲಿಲ್ಲ. ಎಸ್, ಅದನ್ನ ತಗೊಂಡಿಲ್ಲ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ವೈಫಲ್ಯ. ಯಾರ ವೈಫಲ್ಯ? ಅಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳ ವೈಫಲ್ಯ, ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ವೈಫಲ್ಯ. ಈಗ ಉಸ್ತುವಾರಿ ಸಚಿವರು ಮಾತಾಡಿದ ಪ್ರಯೋಜನ ಇಲ್ಲ, ಅವರಿಗೆ ಅವರ ಅಧಿಕಾರ ಇದೆ, ಮಾಡಬೇಕಿತ್ತು, ಮಾಡ್ಲಿಲ್ಲ. ಖಂಡಿತ ಅವರದ್ದೇ ಅಧಿಕಾರ ಇದ್ದದಲ್ವಾ? ನಾನ್ ಕೇಳ್ತಾ ಇರುವಂತ ನಮ್ಮ ಪ್ರಶ್ನೆ ಕೂಡ ಅದೇನೆ, ಯಾವಾಗ ಮಾತನಾಡ್ಬೇಕಾಗಿತ್ತು ನಿಮ್ಮ ಸಚಿವರು ಶಾಸಕರುಗಳು ಮಾತನಾಡ್ಲಿಲ್ಲ, ಈಗ ಯಾವುದೋ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿಕೊಂಡು ಮಾತನಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹದ್ದು ನಮ್ಮ ಪ್ರಶ್ನೆ. ತಪ್ಪು ಅಂತ ನಮ್ಮ ಅದಕ್ಕೆ ಉತ್ತರ. ಅದೆಲ್ಲ ಮಾತಾಡುವಾಗ ಎಲ್ಲಾ ರೀತಿಯ ಜನರು ಇರ್ತಾರೆ, ಎಲ್ಲರನ್ನ ಒಂದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು, ಒಂದೇ ರೀತಿಯಲ್ಲಿ ಹೋಗ್ಬೇಕು. ಇನ್ನು ಮುಂದಕ್ಕೆ ಇಂತಹ ಘಟನೆ ಆಗ್ಬಾರ್ದು. ಇಲ್ಲಿ ನಾವೀಗ ಸೌತ್ ಕನ್ನಡದಿಂದ ಮಾತಾಡ್ತಾ ಇದ್ದೀವಿ, ನಮ್ಗೆ ಇಲ್ಲಿಯ ವ್ಯವಸ್ಥೆ ನಮ್ಗೆ ಗೊತ್ತಿದೆ, ಕಲಾವಿದ ಊಟ ಇಲ್ಲ,
ಎಸ್ ಅಂದ್ರೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ ನೀವು ಆ ಭಾಗ ಏನು ಅಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಾ ಹಾಗಾದ್ರೆ ಅಭಿವೃದ್ಧಿ ಆಗಿದೆ ರಮಣಾತ್ರಿ ಅವರಿಂದ ಅಭಿವೃದ್ಧಿ ಆಗಿ ನಾವು ಅಲ್ಲಿ ಕೂತ್ಕೊಂಡು ಹೇಳಿದ್ರಾಗ್ಲಿಕ್ಕಿಲ್ಲ ಅಭಿವೃದ್ಧಿ ಆಗಿದೆ ಹಾಗಾದ್ರೆ ಇತ್ತೀಚೆಗೆ ಒಳಚರಂಡಿಯ ಕಾಮಗಾರಿ ಅನುದಾನ ಇಲ್ಲ ಅನ್ನುವ ಕಾರಣ ಅರ್ಧಕ್ಕೆ ನಿಲ್ತು ಅದು ಅಭಿವೃದ್ಧಿಯೋ ರಸ್ತೆ ಹೊಂಡ ಗುಂಡಿಗಳಿಂದ ತುಂಬಿದೆ ಅದು ಅಭಿವೃದ್ಧಿಯ ಬಹುತೇಕ ಈ ಪ್ರಶ್ನೆಗಳನ್ನು ಇವತ್ತು ಜನ ಕೂಡ ಕೇಳ್ತಾ ಇರುವಂತಹದ್ದು ನಮ್ಮ ಪ್ರಶ್ನೆ ಇರುವಂತಹದ್ದು ರಮಾನಾಥ್ರಯ್ಯವರು ಅಭಿವೃದ್ಧಿ ಮಾಡಿಲ್ಲ ಅಥವಾ ಅವರು ಶಾಸಕ ಸಚಿವ ಅಲ್ಲ ಅನ್ನುವಂತಹ ಪ್ರಶ್ನೆ ಅಲ್ಲ ನಾವು ಕೇಳ್ತಾ ಇರುವಂತದ್ದು ಒಬ್ಬ ಜನಪ್ರತಿನಿಧಿಯಾಗಿ ಅವ್ರ ವರ್ತನೆ ಎಷ್ಟು ಮಟ್ಟಿಗೆ ಸರಿ ಅಂತ ರಾಜಕೀಯದ ವರ್ತನೆ ಇದೇ ರೀತಿ ಇದೆ ಈಗ ನಾನು ಸುವರ್ಣ ಚಾನಲ್ ನೋಡಿದೆ ಯಡಿಯೂರಪ್ಪ ಹೇಳ್ತಾರೆ ಪ್ರಭಾಕರ ಭಟ್ರನ್ನ ಮುಟ್ಟಿ ನೋಡಿ ಈ ಕರ್ನಾಟಕ ರಾಜ್ಯನ ಒತ್ತಿಸ್ತೇವೆ ಅಂತ ಅವ್ರು ಹೇಳ್ತಾರೆ ಅದೇ ಎಲ್ಲ ಒಂದು ಕಡೆ ರಾಜಕಾರಣಿಗಳು ಪ್ರಚೋದನೆ ಏನ್ ಕೊಡುವಂತಹದ್ದು ಇವರಿಗೆ ಧರ್ಮಗಳ ಆಧಾರದ ಮೇಲೆ ಪ್ರಚೋದನೆ ಏನ್ ಕೊಡ್ತಾ ಇದ್ದಾರೆ ಅಂತ ಒಂದ್ನಿಮಿಷ ಅರ್ಧ ಗಂಟೆಗೆ ಮೊದಲು ಸುವರ್ಣ ಚಾನಲ್ನಲ್ಲಿ ಯಡಿಯೂರಪ್ಪ ಹೇಳ್ತಾರೆ ಪ್ರಭಾಕರ ಭಟ್ರನ್ನ ಮುಟ್ಟಿದ್ರೆ ಬುದ್ಧಿ ಉರಿಯುತ್ತೆ ಅಂತ ರಾಜಕೀಯದವರ ಅವರ ಸಡ್ಡೆ ಅಂತಾರೆ ಅದ್ ಅವ್ರು ಮಾಡ್ತಾರೆ ಅದೆಲ್ಲ ವಿಷಯ ಇರೋದು ಎಸ್ ಪೊಲೀಸ್ ಅಧಿಕಾರಿ ನಾವು ಕೂಡ ಪ್ರಶ್ನೆ ಮಾಡ್ತಾ ಇರುವಂತ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕರೆದು ಕೂರಿಸ್ಕೊಂಡು ಗುಪ್ತವಾಗಿ ಮಾಡ್ತಾ ಇರ್ತಕ್ಕಂತಹ ಸಭೆ ಇದು ಬಹುಶಃ ನಿಮ್ಗೆ ಇದು ಅರ್ಥ ಆಗಿರ್ಬಹುದು ನಾವು ಕೂಡ ಆಗ ಅದನ್ನೇ ಮಾತನಾಡ್ತಾ ಇದ್ವಿ ರಮಾನಾಥ್ರಯ್ಯ ಅವರು ಓಪನ್ ಆಗಿ ಬಂದು ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಿದ್ರೆ ಖಂಡಿತ ಅವರು ಆ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಅವ್ರು ಕೊಡ್ತಕ್ಕಂತಹ ಜವಾಬ್ದಾರಿಯುತ ಮಾತದು ನಿಜ ಒಪ್ಪಿಕೊಳ್ತೇವೆ ಆದ್ರೆ ನಡೆದಿರುವಂತಹ ರಹಸ್ಯ ಸಭೆ ಇಲ್ಲಿ ಒಂದು ಕೇವಲ ಒಂದು ವರ್ಗದ ಜನರನ್ನ ಒಂದು ವರ್ಗದ ನಾಯಕರನ್ನ ಕೂರಿಸ್ಕೊಂಡು ಪೊಲೀಸ್ ಅಧಿಕಾರಿಗಳ ಮೇಲೆ ಏನು ಒತ್ತಡವನ್ನು ತರಲಾಗ್ತಾ ಇದೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಎಸ್ ಕರೆ ಕಟ್ ಆಗಿರುವಂತಹದ್ದು ಎಸ್ ಸುನಿಲ್ ಕೆಆರ್ ಅವರೇ ಬಹುಶಃ ಅವ್ರು ಈಗ ಹೇಳಿದ್ರು ಏನು ಯಡಿಯೂರಪ್ಪ ಅವರು ಕನ್ನಡಕ ಪ್ರಭಾಕರ್ ಭಟ್ ಅವರನ್ನ ಮುಟ್ಟಿ ನೋಡಿ ಕರ್ನಾಟಕ ಹುತ್ತಿಕೊಳ್ತದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸೊ ಇದು ಯಾವ ಮಟ್ಟಿಗೆ ಸರಿ ಅಂತ ಅದು ನನಗೆ ಗೊತ್ತಿಲ್ಲ ಆದ್ರೆ ಎಲ್ಲ ಒಂದು ಕಡೆ ಒಟ್ಟು ಇಡೀ ಸಮಾಜ ಅದಕ್ಕೆ ಸ್ಪಂದನೆಯನ್ನ ಕೊಡಬಹುದು ಅಂತ ಅನಿಸ್ತದೆ ಒಟ್ಟು ಅಂದ್ರೆ ಈ ಕುರಿತಾಗಿ ಹಿಂದೂ ಸಮಾಜ ಸ್ಪಂದನೆಯನ್ನ ಕೊಡುತ್ತೆ ಅನ್ನುವಂತಹದ್ದು ನಿಮ್ಮ ಹೇಳಿಕೆ ನಾನು ಕೇಳುವಂತಹದ್ದು ಇಲ್ಲೂ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರು ಅವರನ್ನ ಹೊರತುಪಡಿಸಿದ್ರೆ ಬಹುಶಃ ಬೇರೆ ಯಾವುದೇ ಹಿಂದೂ ನಾಯಕರಿರಬಹುದು ಅಥವಾ ಮುಸ್ಲಿಂ ಧರ್ಮದ ನಾವು ನಾಯಕರನ್ನು ತೆಗೆದುಕೊಂಡ್ರೆ ಬಹುಶಃ ಇಂತಹ ಒಂದು ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಇಂತಹ ಘಟನೆಗಳು ನಡೆಯುವಂತ ಸಾಮಾನ್ಯ ಸೊ ಬಹುಶಃ ಇದು ರಮಾನಾಥ್ರಯ್ಯ ಅವರಲ್ಲದೆ ಇಲ್ಲಿರ್ತಕ್ಕಂತಹ ಪ್ರಮೋದ್ ಮಧುರಾಜ್ ಅವರು ಅಥವಾ ಮತ್ತೊಬ್ಬ ಬಿಜೆಪಿ ಶಾಸಕರು ಬೇರೆ ಯಾರೇ ಬಂದಿದ್ರು ಕೂಡ ಇಂತಹದ್ದೊಂದು ಕ್ರಿಯೆಗೆ ಪ್ರತಿಕ್ರಿಯೆ ಖಂಡಿತವಾಗಿ ನಡೀತಾ ಇತ್ತು ಅಂತ ಸೊ ನಾನು ಕೇಳುವಂತ ಇದನ್ನ ನಿಲ್ಲಿಸೋದಕ್ಕೆ ಏನು ಪರಿಹಾರ ಯಾವ ರೀತಿಯ ಏನು ನಾವು ಆಯ್ಕೆಯನ್ನು ಮಾಡೋದ್ರಲ್ಲಿ ತಪ್ತಾ ಇದೇವಾ ಅಥವಾ ಪ್ರಜಾಪ್ರಭುತ್ವದ ವೈಫಲ್ಯವಾ ಯಾವುದು ಇದು ಸಮಸ್ಯೆ ಅಂತ ಅಲ್ಲ ನಾನು ಹೇಳುವಂತ ಒಬ್ಬ ಜನಪ್ರತಿನಿಧಿ ಈ ರೀತಿಯಾಗಿ ಮಾತಾಡೋದ್ರಿಂದಲೇ ಈ ರೀತಿಯ ಯಾವ ವರ್ತನೆಗಳಿಂದಲೇ ಒಟ್ಟು ಇಡೀ ಸಮಾಜವನ್ನ ಒಂದು ಬೇರೆ ಕಡೆ ಕೊಂಡೋಗುವಂತ ವ್ಯವಸ್ಥೆ ಆಗ್ತದೆ ಇಡೀ ಅಂದ್ರೆ ಒಟ್ಟು ನಾವು ಹೇಳುವಂಥದ್ದು ಇಡೀ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಒಬ್ಬ ಇಂಥ ಉಸ್ತುವಾರಿ ಸಚಿವರು ಸಿಕ್ಕಿದ್ರಿಂದ ಇಡೀ ಅಲ್ಲಿರುವಂಥ ದಕ್ಷಿಣ ಕನ್ನಡದಲ್ಲಿರುವಂಥ ಎಲ್ಲರಿಗೂ ಈಗ ರೋಸಿ ಅವರು ಫೋನ್ ಮಾಡಿದ್ರು ಅವ್ರು ಹೇಳಿದರು ಇದು ತಪ್ಪು ಅಂತ ಅಂದರೆ ಒಟ್ಟಾಗಿ ಇಡೀ ಜನಸಾಮಾನ್ಯರಿಗೆ ಇದು ಭಾರಿ ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸ್ತಾ ಇದೆ ಹಾಗಾಗಿ ಅವರು ಹೇಳಿರುವಂಥ ತಪ್ಪು ನಾನು ಪುರಪುರ ಇದನ್ನೇ ಹೇಳ್ತಾ ಇದ್ದೇನೆ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅವರು ಅನ್ಫಿಟ್ ಒಬ್ಬ ಉಸ್ತುವಾರಿ ಸಚಿವರಾಗಿ ಕೂತ್ಕೊಳ್ಳಿ ಅವರು ಅನ್ಫಿಟ್ ಹಾಗಾಗಿ ಅವ್ರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಲ್ಲ ಒಂದೊಮ್ಮೆ ಬಿಜೆಪಿಯ ಯಾವ್ದಾದ್ರೂ ಸಚಿವರು ಇದ್ದಿದ್ರು ಕೂಡ ಹೀಗೆ ಹೇಳ್ತಾ ಇದ್ರೆ ನೀವು ಅಲ್ಲ ನಾನು ಹೇಳುವಂಥದ್ದು ಈ ಸಮಾಜಕ್ಕೆ ಮಾರಕವಾಗಿ ಏನೇನು ಕೆಲಸಗಳಾಗುತ್ತೆ ಅದರ ವಿರುದ್ಧ ಹೋರಾಟ ಅನ್ಯಾಯ ನಾವು ಯಾವಾಗಲೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವವರು ಅನ್ಯಾಯದ ಯಾರಿಗೆ ಅನ್ಯಾಯ ಆಗ್ತದೆ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ ಒಬ್ಬ ಸುಸ್ತುವಾರಿ ಸಚಿವ ಒಬ್ಬ ಕಾನೂನಿನ ಪಾಲನೆ ಮಾಡಿದ ಎಸ್ಪಿಯನ್ನು ಕರೆಸಿ ಈ ರೀತಿ ಮಾತಾಡೋದಂದ್ರೆ ಅದು ಎಷ್ಟು ಸರಿ ಅಂತ ನಿಮಗೆ ಅನಿಸ್ತದೆ ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ಅದನ್ನ ತಪ್ಪು ಅಂತ ಹೇಳ್ತಾನೆ ಬಹುಶಃ ಇವತ್ತು ಜನರಿಗೆ ಏನ್ ಬೇಕು ಅದರ ಬಗ್ಗೆ ಇವತ್ತು ನಮ್ಮ ಜನಪ್ರತಿನಿಧಿಗಳು ಯಾವ ಜನಪ್ರತಿನಿಧಿಗಳು ಅದು ಅವರಿಗೆ ಅಗತ್ಯ ಇಲ್ಲ ಅವರಿಗೆ ಅಭಿವೃದ್ಧಿ ಅದರ ಬಗ್ಗೆ ಅಗತ್ಯ ಇಲ್ಲ ನೀರಿನ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಅಂದ್ರೆ ಯಾವುದು ಅಗತ್ಯ ಇಲ್ಲ ಅವರಿಗೆ ಅವರಿಗೆ ಬೇಕಾಗುದು ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ನಾವು ಏನ್ ಮಾಡಬೇಕು ಆ ಮುಸ್ಲಿಂ ತುಷ್ಟೀಕರಣ SDBI PFI ಅಂತ ಸಂಘಟನೆಗಳಿಗೆ ಇದು ಮಾಡುವ ಸಪೋರ್ಟ್ ಮಾಡುವಂಥದ್ದು ಅವರನ್ನು ವಿಶ್ವಾಸಕೊಂಡು ಅವರನ್ನು ಕೂರಿಸಿ ಒಬ್ಬ SPಯನ್ನು ತಂದು ಅವರಿಗೆ ಹೇಳುವಂಥದ್ದು ಇವರು ಮೊನ್ನೆ ಈ ರೀತಿಯಾಗಿ ಮಾಡ್ಬೋದಿತ್ತಲ್ಲ ಮೊನ್ನೆ PFIನವರು SDBIನವರಲ್ಲಿ ಪೊಲೀಸರಿಗೆ ಹೊಡೆದ್ರು ಆಗ ಪೊಲೀಸ್ ಇಲಾಖೆಗೆ ವಿಶ್ವಾಸವನ್ನು ತುಂಬಿಸುವಂಥ ಕೆಲಸವನ್ನು ಮಾಡಬೇಕಿತ್ತಲ್ಲ ಮರುದಿವಸ ಎಸ್ಐಗೆ ಹೊಡೆದ್ರು ಆವಾಗ ಇವರು ಆ ಕೆಲಸವನ್ನು ಮಾಡಬೇಕಿತ್ತು ಆವಾಗ ಒಬ್ಬ ಜನಪ್ರತಿನಿಧಿಯಾಗಿ ಮಾಡಿಸುವಂಥ ಕೆಲಸವನ್ನು ಅವ್ರು ಮಾಡಿ ತೋರಿಸ್ತಿದ್ರು ಆವಾಗ ಒಂದು ಅದಕ್ಕೆ ಒಂದು ಘನತೆ ಬರ್ತಿತ್ತು ಅದು ಬಿಟ್ಟು ಈ ರೀತಿಯಾಗಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಕಾಲ ಮೇಲೆ ಕಾಲ ಹಾಕಿ ಒಬ್ಬ SPಗೆ ಈ ರೀತಿಯಾಗಿ ಹೇಳುದಂತ ಹೇಳಿದರೆ ಅದರ ವ್ಯವಸ್ಥೆ ಏನು ಅದರ ಕಾನೂನು ವ್ಯವಸ್ಥೆಯ ಬಗ್ಗೆ ಏನು ಪ್ರಜಾಪ್ರಭುತ್ವ ಅಂದರೆ ಏನು ಒಟ್ಟಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಇವರು ಸಚಿವರು ಅಂತ ಅನಿಸ್ತದೆ ಒಬ್ಬ ಜನಪ್ರತಿನಿಧಿ ಅಲ್ಲ ಅಂತ ಅನಿಸ್ತದೆ ಸುನಿಲ್ ಕೆಆರ್ ಅವರೇ ಒಂದು ಕರೆ ಇದೆ ಹಲೋ
ಹಲೋ ನಮಸ್ತೆ, ಹೇಳಿ ಸರ್. ಮೇಡಮ್, ನಾವು ಮಂಗಳೂರಿಂದ ಮಾತಾಡ್ತಾ. ಎಸ್ ಹೇಳಿ ಮೇಡಮ್. ಏನಂದ್ರೆ ಅವರು ಮಾತಾಡಿದ್ರು ತುಂಬಾ ತಪ್ಪು ಮಾತ್ರ. ಯಾಕಂದ್ರೆ ಅವರು ಒಂದು ವೇಳೆ ಪೊಲೀಸ್ನವರು ಬಂದು ಪ್ರವಾಕ ಭಟ್ನ ಅರೆಸ್ಟ್ ಮಾಡ್ತಾರೆ ಎನ್ಸ್ಕೊಳ್ಳಿ, ಕರ್ನಾಟಕದಲ್ಲಿ ಮೈನ್ ಆಗಿ ಎಲ್ಲ ಉರಿತದೆ. ಮೊದಲಾಗಿ ಮಸೀದಿ ಉರಿ ಆಗ್ತದೆ, ಹೌದಾ? ಹಿಂದೂ ಸಂಘಟನೆ ಕೋಪ ಬರ್ಲಿಕ್ಕೆ ಮಾತಾಡುದು ಅಂತ ಈ ಮಾತು. ಅಂದ್ರೆ ಎಲ್ಲ ಒಂದು ಕಡೆ ಇವರಿಗೆ ಶಾಂತ ಸುವ್ಯವಸ್ಥೆ ನೆಲೆಸುವಲ್ಲಂತದ್ ಇಷ್ಟ ಇಲ್ಲ ಅಂತಾಯ್ತು. ನಿಮ್ಗೆ 100% ಹೇಳ್ತೇನೆ, ಕಾಂಗ್ರೆಸ್ ಈಗ ಉಂಟಲ್ಲ, ಭಾರತ ದೇಶವನ್ನು ಉರಿ ಮಾಡ್ಲಿಕ್ಕೆ ಅಂತ ಕಾಯ್ತಿದೆ. ಯಾಕಂದ್ರೆ ನೀವು ಪ್ರತಿ ಒಂದು ಎಪಿಸೋಡ್ ನೋಡಿ, ಯಾವ್ದದೆ ನಿಧರ್ದು ವಾರ್ತೆಯದ್ದು ದನ ಕೊಲ್ಬಾರದು ಅಂತ ಹೇಳಿದ್ರು, ಹೌದಾ? ಆವಾಗ ಯಾವುದೇ ಒಂದು ಸಂಘಟನೆ ಅದಕ್ಕೆ ವಿರುದ್ಧವಾಗಿ ನಿಂತಿಲ್ಲ, ಮುಸ್ಲಿಮರು ಸಹ ವಿರುದ್ಧವಾಗಿ ನಿಂತಿಲ್ಲ. ಮೊದಲು ನಿಂತದ್ದು ಕಾಂಗ್ರೆಸ್, ಹೌದಾ ಅಲ್ವಾ? ಯಾವುದೇ ವಿಷಯಕ್ಕೆ ನೋಡಿ, ಪ್ರತಿ ಒಂದು ವಿಷಯದಲ್ಲಿ ಕಾಂಗ್ರೆಸ್ ಮೊದಲಾಗಿ ನಿಲ್ತದೆ, ಯಾವುದಕ್ಕೆ? ಹಿಂದೂ ಧರ್ಮದ ವಿರುದ್ಧವಾಗಿ. ಯಾವ್ದಾದ್ರು ಕಾಂಗ್ರೆಸ್ ಮುಖಂಡ ಹಿಂದೂ ದೇವಸ್ಥಾನಕ್ಕಾದದ್ರು ಯಾವ್ದಾದ್ರು ಹಿಂದೂಗಳಿಗೆ ಹೆಲ್ಪ್ ಆಗುವಂತದ್ದು ವಿಷಯ ಯಾವ್ದಾದ್ರು ಮಾಡಿದ್ರ? ಪ್ರತಿ ಒಂದ್ ನೋಡಿ, ಒಂದು ದರ್ಗ ಅಂತ ಆಗ್ತದೆ. ಖಂಡಿತ ಅದು ಮಸೀದಿ ಆಗ್ತದೆ. ಇಲ್ಲಿ ಇದು ಅಷ್ಟೇ, ಪ್ರವಾಕ ಭಟ್ರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ರು. ಖಂಡಿತ ಬಂದು ಅಲ್ಲಿ ಕಲ್ಲಡ್ಕದಲ್ಲಿ ಹನುಮಂತ ವಿಗ್ರಹ ಪ್ರತಿಷ್ಠಾಪನೆ, ಅಲ್ಲಿ ಏನಾದ್ರು ಇದಾದ್ರೆ ಆ ವಿಗ್ರಹದ ಪ್ರತಿಷ್ಠಾಪನೆ ಆದವತ್ತೆ ಕಲ್ಲಡ್ಕ ಉರಿ ಆಗ್ತದೆ, ಮತ್ತು ಮಂಗಳೂರು, ದಕ್ಷಿಣ ಕರ್ನಾಟಕ, ಆಲ್ ಆರ್ ಕರ್ನಾಟಕ ಫುಲ್ ಉರಿ ಆಗ್ತದೆ, ಹೌದಾ? ಎಸ್ ಖಂಡಿತ. ಧನ್ಯವಾದಗಳು ಸರ್ ನಿಮ್ಮ ಮಾತುಗಳಿಗಾಗಿ. ಎಸ್ ಸುನಿಲ್ ಕೇರ್ ಅವರೇ, ಬಹುಶಃ ಅವ್ರೀಗ ಹೇಳಿದಂತಹ ಘಟನೆ ಏನು, ಆ ವಿಗ್ರಹ ಪ್ರತಿಷ್ಠಾಪನೆ ಆದ್ರೆ ಮತ್ತೆ ಕಲ್ಲಡ್ಕ ಹೊತ್ತಿ ಉರಿತದೆ ಅನ್ನುವಂತಹ ಮಾತುಗಳು. ಸೊ ಅಂದ್ರೆ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇವ್ರು ಬಿಡೋದಿಲ್ಲ ಅನ್ನುವಂತಹ ಕಾರಣ ಅಥವಾ ಹೇಗೆ ಅಂತ? ನಾನು ಹೇಳುದು ವಿಗ್ರಹ ಪ್ರತಿಷ್ಠಾಪನೆ ಅಂದ್ರೆ ಏನು ಕಥೆ ಏನಂತ ನಂಗೆ ಅರ್ಥ ಆಗುದಿಲ್ಲ. ಒಟ್ಟು ದೇವಸ್ಥಾನದಲ್ಲಿ ಒಂದು ಕಡೆಯಲ್ಲಿ ವಿಗ್ರಹ ಪ್ರತಿಷ್ಠಾಪನೆಗೆ ಇವರು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಅದು ಭಾರಿ ದೊಡ್ಡ ಹಿಂದೂ ಸಮಾಜದ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಹಾಗೆ. ನಾನು ಕಲ್ಲಡ್ಕ ಈ ಹಿಂದೆ ಕೂಡ ಏನು ಇದಕ್ಕೆ ಹೊರತಾಗಿರ್ಲಿಲ್ಲ. ಕಲ್ಲಡ್ಕ ಅಂತ ನೀವು ಹೇಳ್ತೀರಿ, ನಾನು ಹೇಳುವಂಥದ್ದು ನೀವೊಮ್ಮೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಒಂದು ವೇಳೆ ಕಲ್ಲಡ್ಕದಲ್ಲಿ ನಾನು ಅದನ್ನು ಪುನಃ ಹೇಳ್ತೇನೆ, ಡಾಕ್ಟರ್ ಇಲ್ಲ ಅಂತ ಹೇಳಿದರೆ ಇವತ್ತು ಕಲ್ಲಡ್ಕದ ಪರಿಸ್ಥಿತಿ ಏನಾಗ್ತಿತ್ತು? ಅಲ್ಲ, ಇಲ್ಲಿ ಇವಾಗ ಇಷ್ಟು ಇದ್ದೂ ಕೂಡ ನಾವು ಹನುಮಂತರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಲ್ಲಿ ಈ ರೀತಿಯ ತೊಂದರೆಗಳಂತ ಹೇಳಿದರೆ ನಾವು ಎಲ್ಲಿ ಬರ್ತಾ ಇದ್ದೇವೆ? ಅಂದರೆ ಒಬ್ಬ ಹಿಂದೂ ಸಮಾಜದ ಸ್ವಾಭಿಮಾನಿ ಹಿಂದೂ ಆಗಿ ಇಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ವಾ? ಅಥವಾ ಒಂದು ವಿಗ್ರಹ ಸ್ಥಾಪನೆ ಮಾಡಲಿಕ್ಕೆ ಇವರಿಗೆ ಅದರಲ್ಲಿ ಕೂಡ ರಾಜಕೀಯವನ್ನು ಕಾಣ್ತಾ ಇದ್ದಾರಾ? ಇವರು ಕೂಡ ಬೆಳಿಗ್ಗೆ ಎದ್ದು ಒಬ್ಬ ರಮಣಾತ್ರಯ್ಯಾಗಿ ಅವರಲ್ಲಿ ಅವರು ಒಬ್ಬ ಹಿಂದೂ ಆಗಿ ಅವರು ದೇವಸ್ಥಾನಕ್ಕೆ ಹೋಗುದಿಲ್ವಾ? ಅಂದರೆ ಒಟ್ಟು ಅವರು ಕೂಡ ಬರಲಿ, ವಿಗ್ರಹ ಪ್ರತಿಷ್ಠಾಪನೆ ಅವರು ಕೂಡ ಬರಲಿ, ಅಲ್ಲಿ ರಾಜಕೀಯ ಎಲ್ಲಿ ಹೋಯ್ತು, ಅಲ್ಲಿ ಮುಗೀತಲ್ಲ. ಎಸ್, ನನ್ನ ಪ್ರಶ್ನೆ ಇರುವಂತದ್ದು ಏನು, ಸಾಮಾನ್ಯವಾಗಿ ರಾಜಕಾರಣ ಅಂತ ಬಂದಾಗ ಒಂದೊಂದು ಧರ್ಮಗಳು ನಾವು ಸೆಕ್ಯುಲರ್ ಅಂತ ತೋರಿಸಿಕೊಳ್ಳುವಂತದ್ದು ಸರ್ವೇ ಸಾಮಾನ್ಯ. ನಾನು ಹೇಳುವಂತದ್ದು ರಾಜಕೀಯಕ್ಕೆ ಈ ಸಮಾಜವನ್ನ ಹೇಳ್ತಾರ್ಬೇಡಿ. ಈ ರಾಜಕೀಯಕ್ಕೆ ಹೇಳಿದ ಸಮಾಜ ಹನುಮಂತನ ವಿಗ್ರಹ ಸ್ಥಾಪನೆಗೂ ಈ ರಾಜಕೀಯಕ್ಕೆ ಏನು ಸಂಬಂಧ? ಅದಕ್ಕೆ ಆ ಸಂಬಂಧವನ್ನ ಕಲ್ಪಿಸಬೇಡಿ. ಆದ್ರೆ ಬಹುತೇಕ ಕರಾವಳಿಯಲ್ಲಿ ನಡೀತಾ ಇರುವಂತದ್ದು ಹಾಗೇನೆ. ಅಲ್ಲ, ರಾಜಕೀಯಕ್ಕೂ ಒಂದು ದೇವಸ್ಥಾನಕ್ಕೂ ಅಥವಾ ಹಿಂದೂ ಧಾರ್ಮಿಕ ವಿಚಾರಗಳಿಗೆ ಅಲ್ಲಿ ಯಾವ ರೀತಿಯ ಕರಾವಳಿಯಲ್ಲಿ ಕನೆಕ್ಷನ್ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾವುದೇ ಕನೆಕ್ಷನ್ ಇಲ್ಲ ಅಂತ ಅನಿಸ್ತದೆ ನನಗೆ. ನಾವು ಧಾರ್ಮಿಕ ವಿಚಾರ, ನಾನು ಹೇಳುವಂಥದ್ದು ಧಾರ್ಮಿಕ ವಿಚಾರಗಳಿಗೆ ಎಲ್ಲಿ ಕನೆಕ್ಷನ್ ಇದೆ ಅಂತ ಹೇಳಿದ್ರೆ, ಒಂದು ಮಸೀದಿ ನಿರ್ಮಾಣ, ಒಂದು ಗ್ರಾಮದಲ್ಲಿ ನಿಮಗೆ 16 ಮಸೀದಿ ನಿರ್ಮಾಣ ಮಾಡಬೇಕು, 17 ಮಸೀದಿ ನಿರ್ಮಾಣ ಮಾಡಬೇಕಂತ ಹೇಳಿದರೆ ಆವಾಗ ಪರ್ಮಿಷನ್ಗಳು ಸಿಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಹನುಮಂತನ ವಿಗ್ರಹ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ನಾವು ಈ ರೀತಿಯ ಕೋಮು ಗಲಭೆಗಳು ಶುರುವಾಗುತ್ತೆ ಅಂತ ಹೇಳಿದರೆ ಎಲ್ಲಿದ್ದೇವೆ ನಾವು, ಯಾವ ಯಾವ ಪರಿಸ್ಥಿತಿಯಲ್ಲಿದ್ದೇವೆ? ನಾಳೆ ಈ ರೀತಿಯಾಗಿ ಮುಂದುವರಿದರೆ ನಾವು ಎಲ್ಲೋ ಒಂದು ಕಡೆ ಕಳ್ಕೊಳ್ತೇವೆ ಅಂತ ಅನಿಸ್ತದೆ ನನಗೆ. ಅಲ್ಲ, ನಾನು ಬಹುತೇಕ ಕರಾವಳಿಯ ಭಾಗವನ್ನು ನಾವು ನೋಡಿದ್ರೆ ಬಹುಶಃ ಯೂಟಿಕಾದವರು ಹಿಂದೂಗಳ ಮನೆಗೆ ಕೋಲಗಳಿಗೆ ಹೋಗ್ತಾರೆ, ನೇಮಗಳಿಗೆ ಹೋಗ್ತಾರೆ, ಪ್ರಸಾದವನ್ನು ತೆಗೆದುಕೊಂಡು ಬರ್ತಾರೆ, ರಮಾನಾಥರಯ್ಯವರು ಇಫ್ತಾರ್ ಕೂಟಕ್ಕೆ ಹೋಗ್ತಾರೆ. ಬಹುಶಃ ಅಲ್ಲಿರ್ತಕ್ಕಂತಹ ರಾಜಕಾರಣಿಗಳು ಬಹುತೇಕರು ಏನು ಸೆಕ್ಯುಲರ್ ವಾದವನ್ನ ಅಥವಾ ಸೆಕ್ಯುಲರ್ ವಾದ ಅಂತ ಅಲ್ಲ ಹೇಳುದು, ನಾನು ಯೂಟಿಕಾದವರು ಕೋಲಗಳಿಗೆ ಹೋಗ್ತಾರೆ, ನೇಮಗಳಿಗೆ ಹೋಗ್ತಾರೆ, ಉರುಸಿಗೆ ಹೋಗ್ತಾರೆ, ಅಥವಾ ರಮಾನಾಥರಯ್ಯವರು ಕೋಲಗಳಿಗೆ ಹೋಗ್ತಾರೆ, ಇಫ್ತಾರ್ಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವರು ಜನಪ್ರತಿನಿಧಿ, ಅದು ಸರಿಯಾಗಿದೆ ಅಂತ ಅನಿಸ್ತದೆ. ಯಾಕೆಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಹೇಳುವುದು ಕಾಂಗ್ರೆಸ್ ಯಾವುದೋ ಒಬ್ಬ ರಾಜಕೀಯ ಬಿಟ್ಟು ಒಬ್ಬ ಜನಪ್ರತಿನಿಧಿಯಾಗಿ ಅವ್ರು ಮಾಡುವಂಥ ಕೆಲಸ ಸರಿ. ಅಂದರೆ ಯಾವುದಕ್ಕೆಲ್ಲದಕ್ಕೂ ಹೋಗಬೇಕು, ಎಲ್ಲದನ್ನು ಸಮಾನವಾಗಿ ಕಾಣುವಂಥ ವ್ಯವಸ್ಥೆ ಇರಬೇಕು. ಆದರೆ
ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯ ಕೆಲಸಗಳನ್ನು ಯಾವುದು ಮಾಡೋದಿದೆ ಅದು ತಪ್ಪು. ಈ ರೀತಿಯಾಗಿ ಎಲ್ಲ ಒಂದು ಕಡೆ ಪಕ್ಷದ ಕಚೇರಿಯಲ್ಲಿ ಅಥವಾ ಎಲ್ಲ ಒಂದು ಕಡೆ ರೂಮ್ನಲ್ಲಿ ಕೂತ್ಕೊಂಡು ಕಾಲ ಮೇಲೆ ಕಾಲ ಹಾಕಿ ಈ ರೀತಿಯ ದುರ್ವರ್ತನೆ ತೋರಿಸುವಂಥದ್ದು ಒಬ್ಬ ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ನಾನು ಅವನು ಓಡಿಸ್ತೇನೆ ಅಂತ ಹೇಳುವಂಥದ್ದು ಯಾವ ಇದು ಇದು ಯಾರು ಇದನ್ನು ಒಪ್ತಾರೆ? ಎಸ್, ಅಂದರೆ ಏನು ಯಾವುದಾದ್ರೂ ಒಬ್ಬ ಬಿಜೆಪಿ ನಾಯಕ ಈ ರೀತಿಯ ಹೇಳಿಕೆಯನ್ನು ಕೊಟ್ಟರೆ ಕೂಡ ಬಜರಂಗ್ ದಳದವರು ಇದೇ ರೀತಿಯ ಹೋರಾಟವನ್ನು ಮಾಡ್ತಾರೆ. ಯಾವ ಯಾವ ದೇಶದ ವಿರುದ್ಧ, ಯಾವ ನಮ್ಮ ಧರ್ಮದ ವಿರುದ್ಧ, ಯಾವ ರಾಷ್ಟ್ರೀಯತೆ ವಿರುದ್ಧ ಯಾರು ಹೇಳಿಕೆ ಕೊಟ್ಟರು ನಾವು ಇದನ್ನು ಖಂಡಿತವಾಗಿ ವಿರೋಧಿಸ್ತೇವೆ. ಇದರಲ್ಲಿ ಯಾವುದೇ ಪಕ್ಷದ ಮಾತಿಲ್ಲ. ರಾಮಚಂದ್ರ ಸ್ವಾಮೀಜಿಗಳು ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಹಲೋ, ಹಲೋ, ನಮಸ್ತೆ. ಎಸ್ ಹೇಳಿ ಸ್ವಾಮೀಜಿ. ಒಬ್ಬ ಸಚಿವರಾಗಿ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿಕೊಂಡು, ಒಂದು ಧರ್ಮದ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿಕೊಂಡು ಮಾತನಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ನಿಜವಾಗಿ ಒಂದು ದುಃಖದಾದಂತ ಸಂಗತಿ ಇದು. ಯಾಕೆಂತ ಹೇಳಿದ್ರೆ, ರಮಾನಾಥರಯ್ಯವರ ಪ್ರೊಫೈಲ್ ಅನ್ನ ನೋಡ್ತಾ ಇದ್ವಿ ನಾವು ನೆಟ್ಟಲ್ಲಿ. ಅದರಲ್ಲಿ ಅವರು ಜಾತಿ ಪರವಾಗಿ ಇಲ್ಲ ಅಂತ ಹೇಳಿ ಸಾಮಾನ್ಯ 1 ಗಂಟೆ 20 ನಿಮಿಷದ ಹಿಂದೆ ನಿಮ್ಮ ಏರ್ ಅಲ್ಲಿ ಹೇಳಿದ್ರಿ. ಅಲ್ಲಿ ಗಿರೀಶ್ ಅಂತಿರೋರು ಕೋಟು ಮಾಡ್ತಾ ಹೇಳಿದ್ರು. ಅಲ್ಲಿಯವರು ಏನಂದ್ರು ಅಂತ ಕೇಳಿದ್ರೆ, ಇವರು ಯಾವುದೇ ಜಾತಿ ಪರವಾಗಿಲ್ಲ, ಅವರು ಹಿಂದೂ ಬೇರೆಲ್ಲ, ಮುಸಲ್ಮಾನ ಬೇರೆಲ್ಲ, ಅವರೆಲ್ಲ ಒಟ್ಟಿಗೆ ಇರೋದು ಅಂತ ಹೇಳಿದಂತಹ ವ್ಯಕ್ತಿಯ ಪ್ರೊಫೈಲ್ನಲ್ಲಿ ಎಲೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಇಡಿಗೆ ಅವರು ಸಬ್ಮಿಟ್ ಮಾಡಿರುವಾಗ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ನಾನು ಹಿಂದೂ ಅಂತ ಹೇಳಿ ಅಲ್ಲಿ ಒಂದು ಜಾತಿ ಪ್ರಮಾಣವನ್ನ ಸಲ್ಲಿಸಿದ್ದಾರೆ. ಇವರು ಈ ಭಾಗದಿಂದ, ಬಂಟ್ವಾಳದಿಂದ ನಾನು ಹಿಂದೂ ಅಂತ ಹೇಳಬೇಕು ಅಂತಿರುವಂತ ಧೈರ್ಯ ಬೇಕಿತ್ತು ಅಂತ ಹೇಳಿ, ಆದ್ರೆ ಅದು ಬಂದಿರುವುದು ಕಲ್ಲಡ್ಕ ಪ್ರಭಾಕರ ಭಟ್ರಂತಹ ಒಂದು ವ್ಯಕ್ತಿತ್ವದಿಂದ. ಹಾಗಿರುವಾಗ ಅಂತಹ ವ್ಯಕ್ತಿಗಳನ್ನ ಈ ರೀತಿ ಹೇಳುವುದು ಶುದ್ಧವಾದ ತಪ್ಪು ಒಂದು. ಎರಡನೆಯದು, ಒಬ್ಬ ಪೊಲೀಸ್, ಕರ್ತವ್ಯ ನಿರತ ಪೊಲೀಸ್ ಅನ್ನು ಎದುರು ಕೂರಿಸಿಕೊಂಡು ಅವರ ಕರ್ತವ್ಯ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತಿರುವಂತದ್ದು ದುರದೃಷ್ಟ ಅಂತ. ನಮ್ಮ ಸಮಾಜಕ್ಕೆ ಇಂತಹ ಸಚಿವರು ಬೇಕಾ ಅಂತ ಕೇಳೋದು. ಖಂಡಿತ, ಸಚಿವರಿಂದಾಗಿ ಉಸ್ತುವಾರಿ ವಹಿಸಿಕೊಳ್ಳಿಕ್ಕೆ ಸಾಕಷ್ಟು ವಿಚಾರಗಳಿದೆ. ದಕ್ಷಿಣ ಕನ್ನಡದಲ್ಲಿ ಇವತ್ತು ಬಂದ್ರೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇರುವಂತ ಜನಸಂಖ್ಯೆ ಇದ್ದಾರೆ. ಅಂತದ್ರಲ್ಲಿ ಇಂತಹ ಒಂದೊಂದು ಹೀನ ಕೃತ್ಯಗಳನ್ನ ಮಾಡುವುದರಲ್ಲಿ ಅರ್ಥ ಇಲ್ಲ, ವ್ಯರ್ಥ ಇದು. ಎಸ್ ಎಸ್, ನಿಜ. ಬಹುಶಃ ಒಬ್ಬ ಜನಪ್ರತಿನಿಧಿಯಾಗಿ ಇದು ಅವ್ರಿಗೆ ಶೋಭೆ ಅಲ್ಲ ಅಂತ. ಜನಪ್ರತಿನಿಧಿಯಾಗಿ ಶೋಭೆ ಅಲ್ಲ. ಅವ್ರು ಮತ್ತೆ ಒಂದು ಮಾತನ್ನ ವಿಡಿಯೋದಲ್ಲಿ ಹೇಳಿದ್ರು, ವಿಡಿಯೋ ನೋಡ್ತಾ ಇದ್ದೆ ನಾ, ಸಂಜೆ ನೋಡ್ತಾ ಇದ್ದೆ. ನಿಮಗೆ ಒಂದು ಇದರಲ್ಲಿ ಏನು ಹೇಳುದು ಅಂತ ಹೇಳಿದ್ರೆ, ಸ್ಪಂದನ ಟಿವಿ ಅವರಿಗೆ ಬಹಳ ಧನ್ಯವಾದಗಳನ್ನು ತಿಳಿಸ್ತೇವೆ. ಯಾಕೆಂತ ಹೇಳಿದ್ರೆ, ಇಂತಹ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಏರ್ ಮಾಡುವಂತಹ ಧೈರ್ಯ ತೋರಿಸಿದಿರಲ್ಲ, ಅದೊಂದು ಸಮಾಜದಲ್ಲಿ ತಂದಂತಹ ಶಕ್ತಿ ಇದೆ. ಒಂದು ಸಚಿವರ ಏನು ನಡೀತಾ ಇದೆ ಸಚಿವ ಸ್ಥಾನದಲ್ಲಿ ಅನ್ನೋದನ್ನ ತೋರಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಎರಡನೇದು, ಅವರು ವಿಡಿಯೋದಲ್ಲಿ ಹೇಳಿದ್ರು, ನೀವು ಕನ್ನಡಕ ಡಾಕ್ಟರ್ ಅನ್ನ ಅರೆಸ್ಟ್ ಮಾಡಿ 307 ಸೆಕ್ಷನ್ ಹಾಕಿ ಅಂತ ಹೇಳಿದ್ರು. ಗಾಂಧೀಜಿಯವರ ತತ್ವವನ್ನ ಪಾಲನೆ ಮಾಡುವಂತಹ ಕಾಂಗ್ರೆಸ್, ಅದೇ ರೀತಿ ಅಂಬೇಡ್ಕರ್ ಅವರನ್ನು ದಲಿತ ಸಂಘಟನೆಯ ನಾಯಕರು ಅಂತ ಹೇಳುವಂತಹ ಕಾಂಗ್ರೆಸ್, ಈ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದಲ್ಲಿ 307 ಅನ್ನುವಂತಹ IPC ಸೆಕ್ಷನ್ ಕೋಡಿಗೆ ಬಹಳ ಅದ್ಭುತವಾದಂತಹ ಅರ್ಥ ಇದೆ. ಯಾವುದೇ ಸಚಿವನಾಗಿರಲಿ, ಯಾವುದೇ MP ಆಗಿರಲಿ, ಯಾವುದೇ MLA ಆಗಿರಲಿ, ಯಾವುದೇ ಜನನಾಯಕನಾಗಿರಲಿ, ಆ ವ್ಯಕ್ತಿಯ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವಂತಹ ಸೆಕ್ಷನ್ ಅಲ್ಲ ಅದು. ಎಸ್ ಎಸ್ ಎಸ್, ಖಂಡಿತ. ಇಂತಹ ಕಾನೂನನ್ನ ದುರುಪಯೋಗ ಮಾಡುತ್ತಿರುವಂತಹ ಸಚಿವರನ್ನ ನಾವು ಹೇಳುವುದೇನು ಅಂತ ಕೇಳಿದ್ರೆ, ಅವರು ಬಂಟ್ವಾಳದಿಂದ ಭಟ್ರನ್ನ ಹೊರಗಡೆ ಓಡಿಸ್ತೇನೆ ಅಂತ ಹೇಳಿದ್ದಾರೆ. ಈ ಒಂದು ಇವರ ಇವತ್ತಿನ ಒಂದು ಕೃತ್ಯದಿಂದಾಗಿ ಮುಂಬರುವ ಎಲೆಕ್ಷನ್ ನಲ್ಲಿ ನನಗನ್ನಿಸುವುದು ಇವರನ್ನೇ ಅಲ್ಲಿಂದ ಓಡಿಸ್ತಾರೋ ಏನೋ ಅಂತ ಜನಸಂಖ್ಯೆ. ಎಸ್ ಎಸ್ ಎಸ್, ಖಂಡಿತ. ಧನ್ಯವಾದಗಳು ಸ್ವಾಮೀಜಿ ನಿಮ್ಮ ಮಾತು.
ಎಸ್ ಧನ್ಯವಾದಗಳು ಸುನಿಲ್ ಕೆ ಆರ್ ಅವರ, ಇಷ್ಟು ಹೊತ್ತು ಬಂದು ಸಚಿವರ ಕುರಿತಾಗಿರ್ತಕ್ಕಂಥ ಹಲವಾರು ಮಾಹಿತಿಗಳು ನಮ್ಮ ಜೊತೆ ಹಂಚಿಕೊಂಡ್ರೆ ತುಂಬ ಧನ್ಯವಾದಗಳು. ಎಸ್ ವೀಕ್ಷಕರೇ, ಉಸ್ತುವಾರಿ ದರ್ಪ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಬಹುತೇಕ ಎಲ್ಲ ಜನಪ್ರತಿನಿಧಿಗಳು ಇನ್ನಾದರೂ ಈ ರೀತಿಯ ತಮ್ಮ ವರ್ತನೆಗಳನ್ನು ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಆಶಯ. ಇಲ್ಲಿಗೆ ಉಸ್ತುವಾರಿ ದರ್ಪ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಿರಂತರ ಸುದ್ದಿ ಮನೋರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಅವ್ನು ಹೊರಗೆ ಬಂದ್ರೆ ನಾನು ಹೇಳಿದಾಗ ಕೇಳ್ತೇನೆ, ಅವನು ಅಷ್ಟು ದೊಡ್ಡ ಜನ ಏನಲ್ಲ, ನಾನು ಓಡಿಸ್ತೇನೆ ಇಲ್ಲಿ ಈಸ್ಟ್ ರೋಡ್ನಲ್ಲಿ.